ಪ್ರಿಯ ವೀಕ್ಷಕರೇ, ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಜಯರಾಮನ್ ಕಂಪನಿ ಪ್ರೊಪರೇಟರ್ ಎಷ್ಟೊತ್ತಿಗೆ ಮೀಟ್ ಮಾಡ್ತೀವಿ ಅಂತ ನಮ್ಗೆ ಹೇಳಿ ಸರ್? 11:30ಗೆ ಸರ್. ಗುಡ್ ಮಾರ್ನಿಂಗ್ ಸರ್. ಮಿಸ್ಟರ್ ನಾರಾಯಣ್ ರಾವ್, ಈಗ ಟೈಮ್ ಎಷ್ಟು? ಸಾರಿ ಸರ್, ಸ್ವಲ್ಪ ಒತ್ತಾಯ್ತು. ಯಾಕೆ ಒತ್ತಾಯ್? ಈ ವಿಷಯದಲ್ಲಿ ನಾನು ಖಂಡಿತವಾದಿ ಅಂತ ನಿಮಗೆ ಗೊತ್ತಿಲ್ಲ. ಕ್ಷಮಿಸ್ಬಿಡಿ ಸರ್, ಬೈ ಚಾನ್ಸ್ ಒಂದೊಂದು ಹಾಗಾಗುತ್ತೆ. ಯಾವತ್ತೂ ಹಾಗಾಗ್ಕೂಡ್ದು. ನೀವು ಒಬ್ಬರೇ ಅಲ್ರಿ, ಈ ವಿಷಯದಲ್ಲಿ ನನ್ನ ಮಗನ ಹೀಗೆ ಮಾಡಿದ್ರೆ ಆ ಕ್ಷಣದಿಂದ ಅವನು ನನ್ನ ಮಗನು ಅಲ್ಲ, ನಾನು ಅವನಿಗೆ ಅಪ್ಪನೂ ಅಲ್ಲ. ಇದೇ ನನ್ನ ಸ್ವಭಾವ. ಯಾವತ್ತು ನಿಮಗೆ ಕರೆಕ್ಟ್ ಟೈಮ್ ಬರಕ್ಕಾಗತ್ತೆ ಅವತ್ತು ಬಂದು ನೋಡಿ. ಇದರಿಂದ ನನಗೆ 100,000 ರೂಪಾಯಿ ನಷ್ಟ ಆಗೋ ಚಿಂತೆ ಇಲ್ಲ. ಪ್ರಿನ್ಸಿಪಲ್ ಇಸ್ ಪ್ರಿನ್ಸಿಪಲ್, ಯು ಕ್ಯಾನ್ ಗೋ.
ಸರ್ ಎಸ್ ವಿಜಯನ್ ಕಂಪನಿ ಹೋಗಿ ಬಾಕಿ ವಸೂಲು ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ನಲ್ಲ ಹೋಗಿದ್ರ ಇಲ್ಲ ಸರ್ ಯಾಕೆ ಆ ಪ್ರಾಪರ್ಟಿ ಯಾವಾಗಲೂ ಇಬ್ಬರು ರೌಡಿಗಳ ಪಕ್ಕದಲ್ಲಿ ಇಟ್ಕೊಂಡಿರ್ತಾರೆ ಸರ್ ಅಷ್ಟೇನಾ ನಾನು ಕೊಪ್ಪಲಿಂದ ನಾಲ್ಕು ಜನ ರೌಡಿಗಳನ್ನ ಕಳಿಸ್ಕೊಡ್ತೇನೆ ಜೊತೆ ಕರ್ಕೊಂಡು ಹೋಗಿ ಥ್ಯಾಂಕ್ ಯು ಸರ್ ಜನರಲ್ ಮ್ಯಾನೇಜರ್ ವಾಸ್ತವ ಬರೇನ್ರಿ ಕೊಪ್ಪಳ ಕಳ್ಸಕ ಸರ್ ಜನರಲ್ ಮ್ಯಾನೇಜರ್ ಅಂದ್ರೆ ಈ ಆಫೀಸ್ ಕೆಲಸ ಉಸ್ತುವಾರಿ ಎಲ್ಲ ನೀವು ತಾನೇ ಮಾಡಬೇಕು ಸಿಂಡಿಕೇಟ್ ಬ್ಯಾಂಕ್ ಇಂದ 10,000 ರೂಪಾಯಿ ಜಾಸ್ತಿ ತಗೊಳ್ಬಾರ್ದು ನನ್ನ ಕಾರಣ ಹೋಗಕ್ಕೆ ನಾಳೆ ಜಾಸ್ತಿ ಅಲ್ಲಪ್ಪ ಈಗಲೇ ಸಿಂಡಿಕೇಟ್ ಬ್ಯಾಂಕ್ ಹೋಗಿ ಟ್ರಾಕ್ ತಂದ್ಬಿಟ್ಟು ಕೆಲಸ ಮಾಡೋರೆಲ್ಲ ಹೆಂಗಸು ಜನರಲ್ ಮ್ಯಾನೇಜರ್ ಸಿಂಡಿಕೇಟ್ ಬ್ಯಾಂಕ್ ನೀವು ಹೋಗಬೇಕಾಗಿಲ್ಲ ನಾನೇ ಹೋಗ್ತೇನೆ ನಾನೇ ಹೋಗ್ತೇನೆ ಮಿಸ್ಟರ್ ವಾಸುದೇವ್ ರಾವ್ ನಾನಲ್ಲಿ ಮಗ ವಾಸವಾಗಿ ಹೋಗ್ತಾ ಇಲ್ಲ ಈ ಕಂಪ್ನಿ ಜನರಲ್ ಮ್ಯಾನೇಜರ್ ಆಗಿ ಹೋಗ್ತಾ ಇದೆ ವಾಕ್ ನನಗೆ ಎದುರು ವಾಸವಾಗ್ತು ಧೈರ್ಯ ಬಂದ್ಬಿಡ್ತು ಇಲ್ಲಪ್ಪ ಐ ಆಮ್ ವೆರಿ ಸಾರಿ ಐ ಆಮ್ ವೆರಿ ಓ ಆಫೀಸ್ ಇಸ್ ಗೋ ಬಂದು ಬಾರ ನನ್ನ ಜೊತೆ ಸರಿಯಪ್ಪ ವಾಸು ಈಗ ನಾನು ಯಾರು ಆಫೀಸ್ ಬಿಟ್ಟು ಹಾಲಿಗೆ ಬಂದ ಮೇಲೆ ನೀವ ಅಪ್ಪ ನನ್ನ ಮಗ ಕರೆಕ್ಟ್ ಯಾವಾಗ್ಯೂ ನಾವು ಯಾವ ಸ್ಥಾನದಲ್ಲಿ ಇರ್ತೀವೋ ಆ ಸ್ಥಾನಕ್ಕೆ ತಕ್ಕಾಗಿ ನಾವು ನಡ್ಕೋಬೇಕು ನಾನು ಹಾಗೆ ತಾನೇ ನಡ್ಕೋತಾ ಇದ್ದೀನಿ ನಿನ್ ತಲೆ ಆಫೀಸ್ ನಲ್ಲಿ ನಾನು ಬಾಸು ಅಂತ ಅನ್ನೋದನ್ನು ಮರೆತು ನನಗೆ ಎದುರು ಜವಾಬ್ ಕೊಟ್ಟಿಲ್ಲ ಅದು ಸರಿಯೇನು ಏನೋ ಜನರಲ್ ಮ್ಯಾನೇಜರ್ ಅಂತ ಜಬರ್ದಸ್ತಿ ತೋರಿಸ್ತೆ ಅದು ತಪ್ಪು ತಾನೆ ಅಲ್ಲ ಅಂದ್ರೆ ಸುಮ್ಮನೆ ಬಿಡ್ತೀರಾ ವಾಸು ಈ ಗಣೇಶ ಕೊಟ್ಯಾದೀಶ್ವರ ದೊಡ್ಡ ಬಿಸಿನೆಸ್ ಮ್ಯಾಗ್ನೆಟ್ 50 ಜನ ಸಾಕುವಷ್ಟು ಯೋಗ್ಯತೆ ಇದೆ ಹೆಂಡತಿ ಸತ್ತ ಮೇಲೆ ಇನ್ನೊಂದು ಮದುವೆ ಮಾಡ್ಕೊಳ್ಳಿಲ್ಲ ಯಾಕೆ ನಿಮ್ಗೆ ಯಾರು ಹೆಣ್ಣು ಕೊಡ್ಲಿಲ್ಲ ಅದಕ್ಕೆ ನಿನ್ ತಲೆ ಹೆಣ್ಣೆತ್ತವರು ಮನೆ ಮುಂದೆ 1.5 ಮೈಲಿ ಕ್ಯೂ ನಿಂತಿದ್ರು ಆದ್ರೆ ನಾನು ಆಗೋದಿಲ್ಲ ಅಂತಂದೆ ಯಾಕೆ ಗೊತ್ತಾ ಗೊತ್ತಿಲ್ಲ ನಿನ್ನ ಮೇಲೆ ಪ್ರೀತಿಯಿಂದ ಈ ಗುಬ್ಬಿ ಗಣೇಶರಾಯನ ವಂಶದ ಕುಡಿಗೆ ಮಲತಾಯಿ ನೆರಳು ಬೀಳದೆ ಇರಲಿ ಅಂತ ನಾನೇ ತಂದೆಯಾಗಿ ನಾನೇ ತಾಯಿಯಾಗಿ ನಿನ್ನನ್ನು ಸಾಕ್ತಾ ಇರೋದು ಅಲ್ವೋ ನಾನು ಇಷ್ಟೊಂದು ಕಷ್ಟಪಟ್ಟು ಕಾಸಿಗೆ ಕಾಸು ಕೂಡ ಹಾಕ್ತಾ ಇದ್ದೀನಲ್ಲ ಇದು ಯಾತಕ್ಕೆ ಅಂತ ಏನಾದ್ರು ಯೋಚನೆ ಮಾಡಿದೀಯಾ ಮನೇಲಿ ಕೂತ್ಕೊಂಡು ಎಣಿಸೋದಿಕ್ಕೆ ಯು ಫೋನ್ ನಿನಗೆ ತಲೆ ಇಲ್ಲ ಎಲ್ಲ ನಿನಗೋಸ್ಕರವಾಗಿ ನಾಳೆ ದಿವಸ ನನ್ನ ಆಸ್ತಿಗೆ ಹಕ್ಕುದಾರ ನೀನು ಅಂತಲೇ ಹೊರಗಡೆ ಬಹಳ ಜನ ಹಾಗೆಯೇ ಹೇಳ್ತಾರೆ ಆದ್ರೆ ಏನ್ ಪ್ರಯೋಜನ ಆಫೀಸಲ್ಲಿ ಸಂಬಳ ಕೊಡ್ತೀರಾ ಮನೆಗೆ ಬಂದ ತಕ್ಷಣ ಎಲ್ಲ ಕಿತ್ಕೊಂಡು ಬ್ಯಾಂಕ್ ಹಾಕ್ಬಿಡ್ತೀರಾ 50 ರೂಪಾಯಿ ಪಾಕೆಟ್ ಮನಿ ಯಾಕೆ ನಿನ್ನ ಸಿಟ್ಟ ಬೆಳೆಸ್ತಿದ್ದೀನಿ ಅಂತ ತಿಳ್ಕೊಳಕ್ ಪ್ರಯತ್ನ ಪಡು ಹೊರಗಡೆ ಕೆಟ್ಟವರ ಸಹವಾಸ ಮಾಡಿ ನೀನು ಕೆಟ್ಟವನಾಗದೆ ಇರ್ಲಿ ಅಂತ ಅದಕ್ಕೋಸ್ಕರನೇ ಆಫೀಸ್ ಕೂಡ ಮನೆಯಲ್ಲೇ ಮಾಡಿರೋದು ಅಪ್ಪ ಏನು ಅಪ್ಪ ಏನು ಬೆಳಕೆಯಿಂದ ಸಿಕ್ಕಾಪಟ್ಟೆ ಎದೆ ನೋವಪ್ಪ ನೀವೇನು ಯೋಚನೆ ಮಾಡ್ಬೇಡಿ ನನ್ನ ಮೇಲೆ ಡಾಕ್ಟರ್ ಹತ್ರ ಹೋಗಿ ತೋರ್ಸ್ಕೊಂಡ್ ಬಂದ್ಬಿಡ್ತೀನಿ ನೋ 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 ಕಾರ್ ತಗೊಂಡೋಗು ಅಪ್ಪ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ವೆರಿ ಮಚ್ ಯಾರು ನೋಡ್ಲಿಲ್ಲ ಧೈರ್ಯವಾಗಿ ಮಾತಾಡ್ಬೋದು ಹೌದೌದು ಊರಿನ ಜನಗಳಿಗೆ ಹೆದರ್ಕೊಂಡ್ರೆ ನಾವು ನೆಮ್ಮದಿಯಾಗಿರಕ್ಕಾಗುತ್ತಾ ಯಾರು ಹೆದರ್ಕೊಂಡಿದ್ದು ನೋಡು ಹಾಗೆ ನಿನ್ ಪಕ್ಕದಲ್ಲಿ ಕೂತಿದ್ದೀನಿ ಮತ್ತೆ ನಮ್ ಸಂಗಮ್ ಥಿಯೇಟರ್ ಸಿನಿಮಾ ಕರ್ಕೊಂಡು ಹೋಗ್ಲಿಲ್ಲ ಸಂಗಮ್ ಥಿಯೇಟರ್ಗ ಅಯ್ಯಯ್ಯೋ ಆ ಮ್ಯಾನೇಜರು ನಮ್ಮ ಅಪ್ಪ ತುಂಬಾ ಸ್ನೇಹಿತರು ನಾವು ಮಾಡೋದಲ್ಲ ಅವ್ರು ನೋಡ್ಬಿಟ್ರೆ ಹೌದೌದು ಮತ್ತೆ ನಾನು ಲವ್ ಮಾಡ್ಬೇಕಾಗಿತ್ತು ಒಳ್ಳೆ ಜಗಳ ಗಂಟಿ ಕಣೆ ನೀನು ರೊಮ್ಯಾನ್ಸ್ ಮಾಡೋ ಟೈಮ್ನ ರೋಪ್ ಮಾಡಿ ರಧಾಂತ ಮಾಡ್ಬಿಡ್ತೀಯ ಸರ್ ರೊಮ್ಯಾನ್ಸ್ ಮಾಡ್ಬೇಕಾದ್ರೆ ಗಟ್ಟಿ ಕಿರ್ಕಬಾರ್ದು ಸರ್ ಪಕ್ಕದಲ್ಲಿ ತೊಂದರೆ ಆಗುತ್ತೆ ಸರ್ ಸರ್ ನೀವ್ ಯಾವಾಗ ಬಂದ್ರಿ ಸರ್ ಅದಿರ್ಲಿ ಇವ್ರು ಯಾರು ನಿಮ್ಮ ಲವರ್ ಅಯ್ಯಯ್ಯೋ ನನಗೆ ಗೊತ್ತೇ ಇಲ್ಲ ಸರ್ ಇಲ್ಲ ಸರ್ ನನ್ನ ಲವರ್ ಸರ್ ಒಳ್ಳೆ ರಾಮ ಸೀತೆ ಜೋಡಿ ಇದ್ದಂಗೆ ಸರ್ ಮನೇಲಿ ನಿಮ್ ತಂದೆಯವರು ಇದ್ದಾರೇನು ಯಾಕೆ ಸರ್ ಸ್ವಲ್ಪ ನೋಡ್ಬೇಕಾಗಿತ್ತು ಬೇಡಿ ಸರ್ ನಾನೇ ನೋಡ್ತೀನಿ
100 ರೂಪಾಯಿ ಚಿಲ್ಲರೆ ಇದೆಯಾ? 100 ರೂಪಾಯಿ ಇದು ಬಿಡಿ, ನಿಮ್ ತಂದೆಯನ್ನು ಹೋಗಿ ನೋಡ್ತೀನಿ. ತಗೊಳ್ಳಿ ಸರ್, ತಗೊಳ್ಳಿ ಸರ್. ಇನ್ಮೇಲೆ ಎಲ್ಲಿ ಸರ್ ಮೀಟಿಂಗ್ ನಿಮ್ದು? ಮೀಟಿಂಗ್ ಎಲ್ಲಿ ಸರ್? ಮೀಟಿಂಗು ಡೇಟಿಂಗು ಯಾವುದೂ ಇಲ್ಲ. ಹಾಗೆ ಹೇಳ್ಬೇಡಿ ಸರ್, ನೀವ್ ಹೀಗೆ ಹಾಗೆ ಸೇರಿಸಿದ್ರೆ ನನ್ನ ಜೇಬು ಬರ್ತಿ. ಬರ್ತೀನಿ ಸರ್. ವಾಸು, ನಾವು ಮಾಡಕ್ಕು ಲಂಚನಾ? ಇದೇನ್ ಮಾಡ್ಲಿದ್ದಾನೆ ಅವನು? ಮಹಾ ಕಿತಾಪತಿ ಮನುಷ್ಯ, ನಮ್ಮ ಅಪ್ಪಂಗೆ ವಿಷಯ ಗೊತ್ತಾದ್ರೆ ಸಿಗದಾಕ್ಬಿಡ್ತಾರ ಅಷ್ಟೇ. ನೀವು ಹೀಗೆ ಎದ್ಕೊಂಡ್ರೆ ನಾನು ನಿಮ್ ತಂದೆ ಹತ್ರ ಹೋಗಿ ಇರೋ ವಿಷಯ ಎಲ್ಲ ಹೇಳ್ಬಿಡ್ತೀನಿ. ಬೇಡ ಜಾನಿ, ಅಂಥ ಒಳ್ಳೆ ಕೆಲಸ ಮಾಡ್ಬೇಡ. ವಾಸು, ವಾಸು, ನಾನೊಬ್ಬ ಅನಾಥೆ ಗೊತ್ತು, ನಾನು ಓದ್ತಾ ಇರೋದು ನಮ್ ಸೋದತ್ತೆ ಮೇಲೆ ನಿಂತ್ಕೊಂಡು. ಅದು ಗೊತ್ತು. ಇವತ್ತಲ್ಲ ನಾಳೆ ಕೆಲ್ಸಕ್ಕೆ ಸೇರ್ಕೊಂಡು ನಾಲ್ಕ ಸಂಪಾದನೆ ಮಾತಾಡಲ್ಲ ಅಂತ ಅವರು ಅನ್ನ ಆಗ್ತಾ ಇದಾರೆ. ಅದು ಗೊತ್ತು. ವಾಸು, ನಾನು ನಿಮಗೋಸ್ಕರ, ನಿಮ್ ಪ್ರೀತಿಗೋಸ್ಕರ ಅವರೆಲ್ಲರನ್ನು ತೊರೆದು ಇವತ್ತೇ ಹೀಗೇನೆ ನಾನು ನಿಮ್ಮ ಮನೆಗೆ ಬರೋದಕ್ಕೆ ರೆಡಿ. ವಾಸು, ಇವತ್ತೇ ಈಗಲೇ ನಮ್ಮ ಮನೆಗ ಬೆಳಗಾನೆ ಮಡಿಮೇಲಿರೋ ರೂಮ್ನ ನಮ್ಮಪ್ಪ ಬೀಗ ಹಾಕಿಟ್ಟಿದ್ದಾರೆ. ಬಿಗಿದ್ ಕಾಯಿಸ್ಕೊಂಡ್ ಬಂದ ತಕ್ಷಣ ನಿಮ್ ಕರ್ಕೊಂಡು. ಕರ್ಮ ಕರ್ಮ, ನೀವು ಹೀಗೆ ಮಾತಾಡೋದು ನೋಡಿದ್ರೆ ಎರಡು ಕೊಡೋಣ ಅನ್ಸುತ್ತೆ. ಇಲ್ಲಿ ಬೇಡ ಜಾನಿ, ಪಕ್ಕದಲ್ಲಿ ಹೋಗೋಣ. ಎರಡೆ ನಾಲ್ಕು ಕೊಡು ಕಕ್ಕಬಿಟ್ಟಿ ಜಾನು. ವಾಸು, ಹಲೋ. ಹಲೋ, ಡಬಲ್ 2787. ಹಾ, ದಿಸ್ ಇಸ್ 2787. ಈಗ ನರ್ಗಿ ಮಾತಾಡ್ತಾ ಇರೋದು. ಯಾರು? ಮಿಸ್ ನಳಿನಿನ. ವಾಸು ಮಾತಾಡ್ತಾ ಇರೋದು. ವಾಸುನಾ? ವಾಸು ಯಾಕೆ ಬೇಕು ನಿನಗೆ? ಅದನ್ನ ಕೇಳಿದ್ರೆ ನೀವು ಯಾರ್ರಿ? ಹಾ, ನಾನ್ ಯಾರ? ಈ ಆಫೀಸಿನ ಬಾಸ್. ವಾಸು ಅಪ್ಪ, ಕೇಳಿ ತಪ್ಪ. ಹಲೋ, ಹಲೋ, ಮಿಸ್ಟರ್ ವಾಸುದೇವರಾವ್, ಮಿಸ್ಟರ್ ವಾಸುದೇವರಾವ್. ವಾಸು ಅಪ್ಪ, ಈ ಕ್ಷಣ ನಿಜ ಹೇಳ್ಬೇಕು. ನಳಿನಿ ಯಾರು? ನಳಿನ? ಹೌದು, ಈಗ ತಾನೇ ಅವಳು ನನಗೆ ಫೋನ್ ಮಾಡಿದ್ಲು. ಅವಳು ಯಾರು ಏನು ಅನ್ನೋದು ನನಗೆ ಗೊತ್ತಾಗ್ಬೇಕು. ಅವಳು ಯಾರು ಅಂತ ನನಗೆ ಗೊತ್ತಿಲ್ಲಪ್ಪ. ಏನು, ನಿಮ್ಮಪ್ಪನ ಹತ್ರನೇ ಕಣ್ಣಾಮುಚ್ಚಾಲ ಆಡ್ತಿದ್ಯಾ? ಇಲ್ಲಪ್ಪ, ಸತ್ಯವಾಗ್ಲೂ ಹೇಳ್ತೀನಿ, ಆ ನಳಿನಿ ಯಾರು ಅಂತ ನಮ್ಮ ಅಪ್ಪರನೇ ನನಗೆ ಗೊತ್ತಿಲ್ಲಪ್ಪ. ಹಾಗಾದ್ರೆ ಅವಳು ನಿನ್ನನ್ನು ಯಾಕೋ ಕೇಳಿದ್ಲು? ಅಪ್ಪ, ತಂದೆ ಮಗನ ಮಧ್ಯೆ ಹುಳಿ ಹಿಂಡಿಕ್ ಯಾರೋ ಮಾಡಿರೋ ಕೆಲಸ ಆಯ್ತು. ಇನ್ನೊಂದ್ಸಲಿ ನಿಮ್ಗೆ ಫೋನ್ ಮಾಡಿದ್ರೆ ಒಂದು ಕೆಲಸ ಮಾಡಿ, ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಬಿಡಿ. ಓಕೆ, ಸದ್ಯಕ್ಕೆ ನಿನ್ ನಂಬಿದ್ದೀನಿ. ಥ್ಯಾಂಕ್ ಯು ಅಪ್ಪ. ಒಂದು ಮಾತು ಮಾತ್ರ ನೆನಪಿನಲ್ಲಿ ಇಟ್ಕೋ, ನನ್ನ ಕಣ್ಣುಗಳು ಯಾವಾಗ್ಲೂ ನಿನ್ನನ್ನೇ ಸುತ್ತುತ್ತಾ ಇರುತ್ತವೆ. ಸರಿಯಪ್ಪ. ಐ ಎಮ್ ವೆರಿ ಸಾರಿ ತಾನೆ, ಮತ್ತೆ ಬರೋದಕ್ಕೆ ಲೇಟ್ ಆಗೋಯ್ತು. ಪ್ಲೀಸ್. ಏನು ವಾಸು, ನೀನು ನಾನು ಇಲ್ಲಿ ಕಾಯೋದಕ್ಕೆ ಹೇಳಿ ನೀವು ಇಷ್ಟು ಲೇಟ್ ಆಗ ಬರೋದು? ಅಕಸ್ಮಾತ್ ನನ್ಗೇನಾದ್ರು ಆಗ್ಬಿಟ್ಟಿದ್ರೆ? ನಾನು ಇರ್ಬೇಕಾದ್ರೆ ನಿನಗೇನಾಗುತ್ತೆ? ಅದ್ ಸರಿ, ಈಗ ನಾನೇನ್ ಮಾಡ್ಲಿ? ಏನ್ ಮಾಡೋದ? ಗೊಳ ಅಂತ ಆಡಿ ಬರೋದ? ಚಚ್ಚೆ, ಅದೆಲ್ಲ ಚೆನ್ನಾಗಿರೋದಿಲ್ಲ, ಬೇರೆ ಏನಾದ್ರು. ನನ್ನ ಕರ್ಮ, ಹೋಗಿ ಹೋಗಿ ನಿಮ್ಮನ್ನ ತಿಳಿಸಿದ್ನಲ್ಲ. ಹಾ ಜಾನಿ, ಪ್ರೀತಿಯಿಂದ ಜ್ಞಾಪಕಕ್ಕೆ ಬಂತು. ನಳ್ಳಿ ಅಂತ ಯಾರೋ ಹುಡುಗಿ ಇವತ್ತು ನನಗೆ ಫೋನ್ ಮಾಡಿದ್ದಂತೆ. ನಮ್ಮ ಅಪ್ಪ ಅದನ್ನ ರಿಸೀವ್ ಮಾಡಿ ಓಹೋತ ಒಂದೇ ಗಲಾಟೆ. ನಾನೇ ನಳಿನಿ ಅಂತ ಫೋನ್ ಮಾಡಿದ್ದು. ನೀನ ಫೋನ್ ಮಾಡಿದ್ದು? ಮತ್ತೇನ್ ಮಾಡ್ಲಿ, ನೀವಂತ ನಮ್ಮ ವಿಷಯ ನಿಮ್ ತಂದೆ ಹತ್ರ ಹೇಳಲ್ಲ, ಅದಾಗೋಲ್ಲ. ಅದಕ್ಕೋಸ್ಕರ ಹೀಗಾದ್ರೂ ತಿಳಿಲಿ ಅಂತ ನಾನೇ ಫೋನ್ ಮಾಡಿದ್ದು. ಜಾನಿ, ನನ್ನ ಕಷ್ಟ ನಿಂಗೆ ಹೇಗೆ ಗೊತ್ತಾಗ್ಬೇಕು? ಯಾಕ್ರಿ, ಏನಾಯ್ತು? ಯಾರೋ ಬಂದಾಗಿತ್ತು. ವಾಸು, ಪ್ರೀತಿಸ್ಬಾರ್ದು, ಪ್ರೀತಿಸಿದ್ಮೇಲೆ ಹೆದರ್ಕೋ ಬಾರ್ದು. ನಮ್ಮಿಬ್ಬರ ಪ್ರೀತಿ ಹೇಗಿರ್ಬೇಕು ಗೊತ್ತಾ? ಹೇಗಿರ್ಬೇಕು? ಕಬ್ಬಿಣ ಸರ್ಪ ಇದ್ದಾಗಿರ್ಬೇಕು. ನಮ್ಮಪ್ಪ ತುಂಬಾ ಕಿಲಾಡಿ, ಗ್ರಿಲ್ಸ್ ಮಾಡೋರು ಕರ್ಕೊಂಡ್ಬಂದು ನಮ್ಮಿಬ್ಬರು ಉಕ್ಕಿನ ಸರ್ಪಿನ ಸಪರೇಟ್ ಮಾಡ್ಬಿಡ್ತಾರೆ. ಒಲಿದು ಹೃದಯನು ಬೆರೆತು ಜೀವನ ಬೇರೆ ಮಾಡೋ ಶಕ್ತಿ ನಿಮ್ಮಪ್ಪನಿಗೆ ಅಲ್ಲ, ಅವರಪ್ಪನಿಗೂ ಇಲ್ಲ. ವೆರಿ ಗುಡ್ ಜಾನಿ, ಹೆಣ್ಣು ಅಂದ್ರೆ ನಿನ್ನಾಗಿರ್ಬೇಕು, ಗಂಡು ಅಂದ್ರೆ ನಿಮ್ ಆಗಿರ್ಬಾರ್ದು. ಓಹೋ, ಏನು ಪರವಾಗಿಲ್ಲ. ನಾಡೇ ನಾ ಬರುವೆ, ಅಹ ನನ್ನೇ ನಾ ಕೊಡುವೆ.
ಕಂಡವೆಲ್ಲ ಅಯ್ಯ ಸ್ವಲ್ಪ ಮುರಿವ ಚಿನ್ನ ಅಯ್ಯ ದೂರ ದೂರ ನಿಲ್ಲುವಲ್ಲಿ ಏಡುವೆ ನನ್ನ ಮಯ್ಯ ಮುಟ್ಟಿಯೇ ಕಾಡುವೆ ನಿಂತರೆ ನೀನು ಮಾತು ಮರೆಯುವುದೇನು ಬೀಳುವೆ ಮೇಲೆ ತಕ್ಕೆ ಗಾಳಿ ಚಳಿ ಗಾಳಿ ಬೀತಿ ಕೈಯೆಲ್ಲ ಜಿಲ್ಲದೆ ಈ ದಿನ ಬೇಡವೇ ನಿಧಾನಿಸು ನಿಧಾನಿಸು ಬೇಡುವೆ ದೂರ ದೂರ ನಿಲ್ಲುವಲ್ಲಿ ಬೇಡುವೆ ನನ್ನ ಮಯ್ಯ ಮುಟ್ಟಿಯೇ ಹೀಗೆ ಕಾಡುವೆ ಲಾಲ್ಬಾಗ್ ಹೋಗಿದ್ದೆಪ್ಪ. ಯಾಕೆ? ಮನೇಲಿ ಗಾಡಿ ಇರ್ಲಿಲ್ವಲ್ಲ, ತಗೊಂಬರೋಣ ಅಂತ ಹೋಗಿದ್ದೆ. ಎಷ್ಟು ಕಿಲೋ ತಂದೆ? ಏನಪ್ಪ ಜೋಕ್ ಮಾಡ್ತೀರಾ? ಅದ್ ಸರಿ, ಗ್ಲಾಸ್ ಹೌಸ್ ನಲ್ಲಿ ಮೀಟಿಂಗ್ ಸೇರಿತ್ತಲ್ಲ, ಅದ್ರಲ್ಲಿ ಯಾರ್ಯಾರು ಭಾಷಣ ಮಾಡಿದ್ರು? ಅಪ್ಪ ನಾನು ಗ್ಲಾಸ್ ಹೌಸ್ ಕಡೆ ಹೋಗಿರ್ಲಿಲ್ಲ, ಅಲ್ಲಿ ಆ ಗಿಳಿಮರಿ ಪಾರ್ವಾರೆಲ್ಲ ಇರುತ್ತೆ ನೋಡಿ, ಆ ಕಡೆ ಹೋಗಿದ್ದೆ. ಅಪ್ಪ ಅಲ್ಲೊಂದು ಬಿಳಿ ಗಿಳಿಮರಿ ಇತ್ತು, ಅದೆಷ್ಟು ಜಾಣ ಮರಿ ಕಕ್ಕಪುಟ್ಟಿ. ಸರಿ ಸರಿ, ಗಿಳಿಮರಿ ನೋಡಕ್ ಹೋಗಿದ್ಯಾ? ನೀನು ಗಿಳಿಮರಿ ಆಗಿದ್ದ? ಆ ಹುಡುಗಿ ಇಬ್ರು ಲಾಲ್ಬಾಗ್ನಲ್ಲಿ ಇದ್ರಿ ಅಂತ ಯಾರೋ ಹೇಳಿದ್ರು. ಲಾಲ್ಬಾಗ್ನಲ್ಲಿ ಯಾರು ಹುಡುಗಿ ನನ್ ಜೊತೆ ಇದ್ಲ? ಯಾರಪ್ಪ ಹೇಳಿದ್? ಮಾನ ಮರ್ಯಾದೆ ಬಿಟ್ಟು ನಿನ್ ಜೊತೆ ಹಾಡ್ಕೊಂಡು ಕುಣಿತಿದ್ದಲ್ಲ ಅವಳು. ಅಪ್ಪ ಅದ್ ಯಾರೋ ಹುಡುಗಿ ನನಗೆ ಗೊತ್ತಿಲ್ಲಪ್ಪ. ಗೊತ್ತಿಲ್ವಾ? ಅಕೌಂಟೆಂಟ್ರೆ ಡೈಲಾಗ ಡಿಯೇಟ ನಿಮ್ ಪಿಂಡ ಯಾವ್ದೋ ಒಂದು ಹಾಕಿ. ನಮ್ಮಪ್ಪ ತುಂಬಾ ಕಿಲಾಡಿ, ಗ್ರಿಲ್ಸ್ ಮಾಡೋರ್ ಕರ್ಕೊಂಡ್ಬಂದು ನಮ್ಮಿಬ್ರು ಉಕ್ಕಿನ ಸರ್ಪಿನ ಸಪರೇಟ್ ಮಾಡ್ಬಿಡ್ತಾರೆ. ಒಲಿದು ಹೃದಯನು ಬೆರೆತು ಜೀವನ ಬೇರೆ ಮಾಡೋ ಶಕ್ತಿ ನಿಮ್ಮಪ್ಪನಿಗೆ ಅಲ್ಲ, ಅವರಪ್ಪನಿಗೂ. ನಿಮ್ಮನ್ನ ಬೇರೆ ಮಾಡೋ ಶಕ್ತಿ ನಮ್ಮಪ್ಪನಿಗೂ ಇಲ್ವೋ? ರೀ ರೀ ಅಕೌಂಟೆಂಟ್, ಇದೆಲ್ಲ ನೀವು ಮಾಡಿರೋ ತರಲೆ ಕೆಲಸ ತಾನೆ. ಅವ್ರನ್ನ ಕೆದರಿಸ್ತೀಯೋ? ನಿನ್ ಲವ್ ತಿಳಿಬಾರ್ದು ಅಂತ ನೀನ್ 100 ರೂಪಾಯಿ ಲಂಚ ಕೊಟ್ಟೆ, ನಿನ್ ಯೋಗ್ಯತೆ ತಿಳಿಬೇಕು ಅಂತ ನಾನು 200 ರೂಪಾಯಿ ಲಂಚ ಕೊಟ್ಟೆ. ಅನ್ಯಾಯ ಅಪ್ಪ, ಈ ಪ್ರಪಂಚದಲ್ಲಿ ಯಾರನ್ನ ನಂಬೇಕು ಯಾರನ್ನ ಬಿಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾರನ್ನ ಬೇಕಾದ್ರೂ ನಂಬು ಯಾರನ್ನ ಬೇಕಾದ್ರೂ ಬಿಡು, ನಿಮ್ ಅಪ್ಪ ನಂಬಿದ್ರೆ ಸಾಕು. ಈಗಲೇ ಹುಡುಗಿನ ಮೀಟ್ ಮಾಡಿ ನನಗೂ ನಿನಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳಪ್ಪ ಹೋಗು. ನನಗೂ ನಿನಗೂ ಅಪ್ಪ? ಇಲ್ಲೇ ನಿನ್ಗೂ ಅವ್ರಿಗೂ. ಅಪ್ಪ ಅಪ್ಪ, ಆ ಹುಡುಗಿ ನನ್ನ ತುಂಬಾ ಲವ್ ಮಾಡ್ತಿದ್ದಾಳಪ್ಪ, ದಯವಿಟ್ಟು ನಮ್ಮಿಬ್ರು ಮದುವೆ ಮಾಡಿಸ್ಬಿಡಪ್ಪ. ಇಂಪಾಸಿಬಲ್. ಗುಬ್ಬಿ ಗಣೇಶ ರಾಯನ ಘನತೆ ಏನು ಗೌರವ ಏನು ಎಕ್ಕತ್ತಿತ್ತು? ಯಾವ್ದು ಹುಡುಗಿನ ನನ್ನ ಸೊಸೆ ಮಾಡ್ಕೊಳದ? ಅಪ್ಪ ಅವಳು ತುಂಬಾ ಒಳ್ಳೆಯವಳಪ್ಪ. ಒಳ್ಳೆಯವಳೋ ಕೆಟ್ಟವಳೋ ನಾ ಹೇಳ್ದಳು, ನೀ ಮದುವೆ ಆಗೋ ಆಗಿದ್ರೆ ಈ ಮನೇಲಿ ಜಾಗ, ಇಲ್ದಿದ್ರೆ ಬೀದಿ ಬಾಲ್ ತೆಗೆದಿದೆ, ಜಾಗ ಖಾಲಿ ಮಾಡು. Thank you.
ಪ್ರಯಾಣ? ಸರಿ, ಬೆಳಗ್ಗೆನ ಎಲ್ಲಿಗೆ ಅಂತ ಕೇಳ್ಬಿಟ್ರ? ಅನಾಥಾಶ್ರಮಕ್ಕೆ. ಇಂಥ ಬಂಗ್ಲೆ ಇಟ್ಕೊಂಡು ಅನಾಥಾಶ್ರಮಕ್ಕೆ ಹೋಗ್ತೀರಾ? ನನಗೆಲ್ಲಿ ಬಂಗ್ಲೆ? ಪಾರ್ಕೆ ನನಗ್ ಬಂಗ್ಲೆ, ಕಲ್ಪಂಚೆ ನನಗ್ ಸುಪ್ಪತ್ತಿಗೆ. ಅಕೌಂಟೆಂಟ್ರೆ ಸರ್, ನಮ್ ತಂದೆ ಚೆನ್ನಾಗಿ ನೋಡ್ಕೊಳ್ಳಿ, ಅವರು ಮಗು ತರ ಎಲ್ಲದಕ್ಕೂ ಹಠ ಮಾಡ್ತಾರೆ. ಕೋಪ ಬಂದಾಗ ಎದುರುಗಡೆ ನಿಂತ್ಕೋಬೇಡಿ, ಜಾಸ್ ಒದ್ದು ಬಿಡ್ತಾರೆ, ಆಮೇಲೆ ಕಾಲ್ನ ಅಂತ ಅವರೇ ಒದ್ದಾಡ್ತಾರೆ. ನೋಡಿ, ವಾರಕ್ಕೊಂದ್ಸಲ ಎಣ್ಣೆ ನೀರು ಹಾಕೊಳಕ್ ಹೇಳಿ, ಯಾಕೆಂದ್ರೆ ಕೋಪ ಕಡಿಮೆ ಆಗುತ್ತೆ. ನಾನು ಬರ್ತೀನಿ ಸರ್. ಏನೋ ನನ್ನ ತಾಪತ್ರಯ ತರಲೆ ಮಾಡ್ಬಿಟ್ಟೆ, ನಿಮ್ ತಂದೆ ಸ್ವಭಾವ ಗೊತ್ತಿದೆ, ಗದರು ಬಿಟ್ರು, ಅಷ್ಟಕ್ಕೆ ಮನೆ ಬಿಟ್ಟು ಹೋಗ್ತಾರ? ಸ್ವಲ್ಪ ತಾಳ್ಮೆ ವಹಿಸಿ, ಇವತ್ತಲ್ಲ ನಾಳೆ ಅವ್ರ ಮನಸ್ಸು ಬದಲಾಗ್ಬೋದು. ಅಕೌಂಟೆಂಟ್ರೆ, ನಮ್ಮ ಅಪ್ಪನ ಕಠಿಣ ಮನಸ್ಸು, ನಿಮ್ಮ ತರಲೆ ಬುದ್ಧಿ, ಇವೆರಡನ್ನೂ ಜನ್ಮದಲ್ಲಿ ಬದಲಾಯಿಸಕ್ಕಾಗೋದಿಲ್ಲ. ನಾನಿನ್ ಬರ್ತೀನಿ. ವಾಸು, ಸ್ವಂತ ತಂದೆನೆ ಬಿಟ್ಟು ಹೋಗ್ತಿದೀಯ, ಪಿತೃವಾತ್ಸಲ್ಯ ಅನ್ನೋದು ನಿನ್ನಲ್ಲಿ ಸಂಪೂರ್ಣವಾಗಿ ನಾಶವಾಗ್ಬಿಡ್ತೇನೋ? ನನಗಿಂತ ಹುಡುಗಿನೇ ಹೆಚ್ಚಾಗ್ಬಿಟ್ಲ? ಅಪ್ಪ, ದಯವಿಟ್ಟು ನನ್ನ ಮನಸ್ಸು ಬಿಡಪ್ಪ, ಅವಳಿಲ್ದೆ ಈ ಮನೆ ನನಗೆ ನರಕ ಅಪ್ಪ, ನರಕ. ಹಾಗಾದ್ರೆ ನನ್ನನ್ನು ಮರ್ತಾ ಹುಡುಗಿ ಜೊತೆಯಲ್ಲಿ ಬಾಳ್ವೆ ನಡೆಸಬೇಕು ಅಂತ ತೀರ್ಮಾನ ಮಾಡಿಬಿಟ್ಟೆ. ಅಪ್ಪ, ದಯವಿಟ್ಟು ನನ್ ಕ್ಷಮಿಸ್ಬಿಡಪ್ಪ, ನೀನ್ ಎಲ್ಲೇ ಇದ್ರು ನಾನು ನಿನ್ ಮರೆಯಲ್ಲಪ್ಪ, ನಾನು ನಿನ್ನ ಮರೆಯಲಾರೆ, ನಾನು ನಿನ್ನ ಮರೆಯಲಾರೆ. ವಾಸು, ಅಪ್ಪ ನನಗ್ ಗೊತ್ತು ನಿನ್ ಮನಸ್ಸು ಎಂಥದ್ದು ಅಂತ, ಒಬ್ನೇ ಮಗ ನಿನ್ ಆಚೆ ಕಳಿಸ್ಬಿಡ್ತೀಯ, ಹುಡುಗಿನ ಕರ್ಕೊಂಡ್ಬಂದ್ಬಿಡ. ನಾನ್ ನಿನ್ ಅಪ್ಪನೂ ಅಲ್ಲ, ನೀನ್ ನನ್ನ ಮಗನೂ ಅಲ್ಲ. ಸಾಕಿ ತಂದೆನೆ ಬಿಟ್ಟು ಹೋಗೋದಕ್ಕೆ ನಿರ್ಧಾರ ಮಾಡಿದ ಮೇಲೆ ನನಗೂ ನಿನಗೂ ಯಾವ ಸಂಪರ್ಕನೂ ಇಲ್ಲ, ಇದನ್ನು ತಿಳಿಸೋದಕ್ಕೆ ನಾನು ನಿನ್ನ ಕರೆದಿದ್ದು. ನಾವು ಹೋಗೋದಾ ಇಲ್ಲ ಇಲ್ಲೇ ಇರೋದಾ? ಇಲ್ಲಿ ಬರೀ ಮದುವೆ ಅಷ್ಟೇ, ನಿಮ್ಗೆ ಮನೆ ನೋಡ್ಕೊಳಕ್ ಆಗೋದಿಲ್ಲ, ಹೋಗ್ರಿ. ನೆಕ್ಸ್ಟ್ ನೆಕ್ಸ್ಟ್. ವಾಸು, ರಿಜಿಸ್ಟರ್ ಕರೀತಾ ಇದ್ದಾರೆ, ಬನ್ನಿ ಹೋಗೋಣ. ಜಾನಿ, ನಂದೊಂದು ಸಜೆಷನ್. ಒಳಗಡೆ ಹೋಗೋದಕ್ಕೆ ಮುಂಚೆ ನಾವಿಬ್ರು ಯಾಕೆ ನಮ್ಮ ಅಪ್ಪನ ಹತ್ರ ಪರ್ಮಿಷನ್ ಕೇಳ್ಕೊಂಡ್ಬಿಡ್ಬಾರ್ದು? ಇಬ್ರು ಯಾಕೆ? ನನಗೊಂದು ಮಗು ಆದ್ಮೇಲೆ ನಾವು ಚೆನ್ನ ಹೋಗೋಣ. ಹೇಳಿ ಅಂದ್ರೆ ಅಪ್ಪ ಅಂತ ಅಪ್ಪ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನೀವು ವಾಸುದೇವರಾವ್ ತಾನೆ? ಅಲ್ಲ ಸರ್, ಜಾನಕಿ. ಕೇಳ್ತಾರೆ ನಿಮ್ಮ ಹೆಸರು? ಹೌದು ಸರ್, ವಾಸುದೇವರಾವ್. ತಂದೆ ಹೆಸರು ವಿಘ್ನೇಶ್ವರ ರಾವ್. ವಾಟ್, ಅಪ್ಲಿಕೇಶನ್ ಅಲ್ಲಿ ಗಣೇಶ್ ರಾವ್ ಅಂತಿದೆ. ಎಸ್ ಸರ್, ಗಣೇಶ್ ರಾವ್. ಗಣೇಶ್ ರಾವ್ ಅಂತಾರೆ ಸರ್. ಯಾರಾದ್ರೂ ಪ್ರಶ್ನೆ ಕೇಳ್ಬಿಟ್ರೆ ಹೀಗೆ ಎರಡೂ ಹೇಳ್ಬಿಡ್ತಾರೆ, ಓದ್ಬೇಕಾದ್ರೆ ಅಷ್ಟೇ ಸರ್. ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಜಾನಕಿ ಅಂತ, 22 ವರ್ಷ. ನಮ್ಮ ತಂದೆ ಹೆಸರು ಗೋವಿಂದ್ ರಾಜ್, ನಮ್ಮೂರು ಜಗಳೂರು. ನೀವಿಬ್ರು ಮನಸ್ಫೂರ್ತಿಯಾಗಿ ಒಪ್ಪಿದ್ರ ತಾನೆ? ಹೌದು ಸರ್. ಹೌದು ಸರ್, ಹೌದು ಸರ್. ಸೈನ್ ಮಾಡಿ. ವಾಸು, ಯಾಕ್ರೆ ಡಲ್ಲಾಗಿದ್ದೀರಾ? ವೇದನೆ ಜಾನಿ, ಮನೋವೇದನೆ. ತಂದೆನ ದೂರ ಮಾಡಿಕೊಂಡು ಬೀದಿ ಪಾಲಾದೆ, ಮದುವೆ ಮಾಡಿಕೊಂಡು ಬರಿಗೈಯಾದೆ, ಈಗ ಒಂದ್ ಬೈಟು ಕಾಫಿ ಕುಡಿಯೋ ಕೂಡ ಕಣ್ಕಂಡ್ ಬಿಡ್ಬೇಕಾಗಿದೆ. ಜೀವನ ನೆನೆಸ್ಕೊಂಡ್ರೆ ಜಿಗುಪ್ಸೆ ಆಗುತ್ತೆ ಜಾನಿ, ಜಿಗುಪ್ಸೆ ಆಗುತ್ತೆ. ರಿಜಿಸ್ಟರ್ ಆಫೀಸ್ ನಲ್ಲಿ ಹಾಕಿದ ಸೈನ್ ನಿಂಕಿನ್ನೂ ಆರಿಲ್ಲ, ಆಗ ಜೀವನದಲ್ಲಿ ಜಿಗುಪ್ಸೆ ಆಗೋಯ್ತಾ? ಹಾಗಲ್ಲ ಜಾನಿ, ಅರಮನೆ ಅಂತ ಬಂಗ್ಲೆ, ಬೆಲ್ ಹೊರದ ತಕ್ಷಣ ಓಡ್ಬರೋ ಸೇವಕರು, ಕೆಮ್ಮದ್ರೆ ಕಾಫಿ ಕೊಡೋ ಆಳುಗಳು, ಈ ವೈಭವ ಎಲ್ಲ ಬಿಟ್ಟು ವನವಾಸದ ರಾಮ ಸೀತೆ ತರ ಈ ಜಗಲಿ ಮೇಲೆ ಬಂದು ಕೂತಿದೀವಲ್ಲ ಅಂತ. ಇದೇ ಕಡೆ ವಾರ್ನಿಂಗ್ ವಾಸು, ಇನ್ನೊಂದ್ಸಲ ದೊಡ್ಡಕ್ಕೆ ಮಾತಾಡಿದ್ರೆ ನಾ ಸುಮ್ಮನೆ ಇರೋದಿಲ್ಲ. ಐ ಆಮ್ ಸಾರಿ ಜಾನಿ, ನಿಮ್ಮ ಶತ್ರು ನನ್ನ ತವ್ರ ಮನೆ ವಿಷಯ ಮಾತಾಡೋದಿಲ್ಲ. ಜಾನಿ, ನಮ್ಮ ಸಂಸಾರ ಇದೇ ರೀತಿ ಲಾಲ್ಬಾಗ್ನಲ್ಲೇ ಕಂಟಿನ್ಯೂ ಆಗುತ್ತಾ? ನಾನು ಆಗ್ಲೇ ಎಲ್ಲ ಏರ್ಪಾಡು ಮಾಡಿದ್ದೀನಿ. ನನ್ನ ಫ್ರೆಂಡ್ ಕಾವೇರಿ ಅಂತ ಇದ್ದಾಳೆ, ಅವ್ರ ಮೇಲೆ ಒಂದು ಪರ್ಸನ್ ಕಾಲ್ ಇದೆಯಂತೆ. ನಡಿ ಹೋಗೋಣ. ಅವ್ರು ಬರಲಿರೋದು ನಾಳೆ. ಅಲ್ಲಿವರೆಗೂ ಏನ್ ಮಾಡೋದು? ಇದ್ದೇ ಇದೆಯಲ್ಲ ಸಿನಿಮಾ ನಾಟಕ, ಬನ್ನಿ ಹೋಗೋಣ. ಓಕೆ. Thank you.
ಕೇಳದೆ ಅವ್ರ ಮನೆ ಬಾಗಿ ಕೊಡ್ತೀನಿ. ತಪ್ಪಾಯ್ತು ಅಂದ್ರೆ ತಪ್ಪ
ಆಗಿದೆ ನಮ್ಮ ಹೆಸರು ಹೋದ್ರೆ ಕೊಡ್ತೀನಿ ಚೆನ್ನಾಗಿದ್ದೀಯ ಕಾವೇರಿ ಆಕೆ ಜುಟ್ಟ ಇನ್ನು ಮುಷ್ಟಿ ಹಿಡ್ಕೊಂಡಿದ್ದಾರೆ ಚೆನ್ನಾಗಿದೆ ಕಾವೇರಿ ಅಂತೀಯಲ್ಲ ಇಲ್ಲ ಸರ್ ನೀವು ಹಿಂದೆ ಡ್ರಾಮಾದಲ್ಲಿ ಆದ್ರೂ ದುಶ್ಯಾಸನ ಪಾಲ್ಗೊಳ್ಳ ಮಾಡ್ತಿದ್ರ ಸಾರಿ ಕಾವೇರಿ ನಾನ್ ಸರಿಯಾಗಿ ಟೈಮಲ್ಲಿ ಬರ್ಲಿಲ್ಲ ಹೌದು ಜಾನಿ ನಾವು ಬರೋವಾಗೇನೆ ಯಮ ಅಡ್ಡ ಮಿಸ್ಟರ್ ಕಾವೇರಿ ನಿಮ್ ಹೆಂಡತಿ ನಿಮ್ ಜೋರಿ ಏನಿದ್ರು ಅವಳ ಮೇಲೆ ಇರ್ಲಿ ಇವರು ನನ್ ಗಂಡ ಹಾ ಹೇಳು ಗೊತ್ತಾಯ್ತಾ ಸರ್ ನಾನಿವ್ಳು ಹೆಂಡತಿ ಅಲ್ಲ ಗಂಡ ಅಲ್ವಾ ಜಾನಿ ನೋಡಿದ್ರೆ ನೀವ್ ನನ್ ಮೇಲೆ ಅಕ್ಕರೆ ತೋರಿಸ್ಬೇಡಿ ಆದರ್ಸ್ಬೇಡಿ ಹೆಂಡತಿಂತ ನನ್ನ ಮೇಲೆ ಪ್ರೀತನ ತೋರಿಸ್ಬೇಡಿ ಆದ್ರೆ ಹೋಗೋರ್ ಬರೋರ್ ಮುಂದೆ ಈ ತರ ಹೊಡೆದು ಬಂದು ಅವಮಾನ ಮಾಡ್ಬೇಡಿ ದಯವಿಟ್ಟು ಅವಮಾನ ಮಾಡ್ಬೇಡಿ ಹಾಗಾದ್ರೆ ಇವ್ರು ಮನೆ ಕೊಡ್ಲೇಬೇಕಾ ಜಾನಿ ಹಾಗಾದ್ರೆ ನಾವ್ ಈ ಮನೇಲಿ ಇರ್ಲೇಬೇಕಾ ಹಾ ಇರ್ಲೇಬೇಕು ಮಿಸ್ಟರ್ ಈ ಮನೆ ಓನರ್ ಕಂಪ್ನಿ ಪತ್ತಿರ ನಮ್ಮ ಮಾವ ಗಣೇಶ್ ಅವ್ರು ತುಂಬಾ ಸ್ನೇಹಿತರು ನೀವ್ ಸ್ವಲ್ಪ ಸುಮ್ಮನೆ ಇರ್ತೀರಾ ಬಾ 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 ನೋಡಿ ನಾನು ಅವ್ರ ಮಾತಾಡ್ಕೊಂಡು ಪರ್ಮಿಷನ್ ತಗೊಂಡ್ಬಿಟ್ಟಿದ್ದೀನಿ ಏನ್ರಿ ಬನ್ನಿ ನಮ್ಮ ಪೋಷಣ ಹೋಗ್ಬೇಡ ಏನ್ರಿ ಮಿಸ್ಟರ್ ನಿಮ್ ಸಂಸಾರ ಎಲ್ಲ ಈ ಎರಡು ಪಟ್ಟಿಗೆ ಒಡನೆ ಇದೆಯಾ ಇದ್ರಲ್ಲಿಲ್ಲ ಸರ್ ಇದ್ರಲ್ಲಿದೆ ಓಹೋ ಏನ್ ಚಾಕ್ರಿ ನಿಮ್ದು ಅಕ್ಕಿ ಶಾಸ್ತ್ರ ಹೇಳ್ತೀರೋ ಇಲ್ಲ ಹರಿ ಕತೆ ಮಾಡ್ತೀರೋ ಸರ್ ನಂದೇ ಒಂದು ದೊಡ್ಡ ಹರಿಕತೆ ಸರ್ ಇವಳೇ ನನ್ನ ಫಸ್ಟ್ ಲವ್ ಮಾಡಿ ಆಮೇಲೆ ನಾನು ಇವಳನ್ನ ಪ್ರೀತಿಸಕ್ ಹೋಗಿ ಏನ್ರಿ ನಮ್ ಹರಿಕತೆ ಆಮೇಲೆ ಸರಿ ಸರ್ ಆಮೇಲೆ ನಡೀರಿ ಮೇಡಮ್ ಪಕ್ಕದ ಮನೇಲಿ ಇದೀವಂತ ನಮ್ ಸಂಸಾರದ ತಲೆ ಹಾಕಿದ್ರೆ ನಾನು ತುಂಬಾ ಕೆಟ್ಟವನ ಬೇಕಾಗುತ್ತೆ ಜೋರ್ ಮಾಡಕ್ ಬಂದ್ರೆ ಏನ್ ಮಾಡ್ತೀನಿ ಗೊತ್ತಾ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ನೀ ಸುಮ್ಮನೆ ನೋಡಿ ನಾನು ಕಾವೇರಿ ಪ್ರೈಮರಿ ಸ್ಕೂಲ್ ಇಂದ ಎಸ್ಎಸ್ಸಿ ವರೆಗೂ ಒಟ್ಟಿಗೆ ಓದೋರ ಒಟ್ಟಿಗೆ ಸೇರೋದು ನಾವ್ ಅವಾಗ ಅವಾಗ ಮಾತಾಡ್ತಾ ಇರ್ತೀವಿ ಅದಕ್ಕೇನಾದ್ರೂ ನೀವು ಆಕ್ಷೇಪಣೆ ಮಾಡಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ ಏನೇ ನೀನು ನನ್ನ ನೋಡಿ ಏನೇ ಎಲ್ಲಾದ್ರೂ ಉಂಟಾ ಡಾರ್ಲಿಂಗ್ ನಾನ್ ನಿನ್ ಯಾವಾಗ ಕರೆದ್ರು ಏನ್ ನೀನು ಅಂತೀನಿ ಏನೇನು ಕಾವೇರಿ ಮನೆ ತೋರಿಸ್ತೀಯಾ ತೋರ್ಸು ತೋರ್ಸು ಆ ಬೆಡ್ರೂಮು ಇದು ಅಡಿಗೆ ಮನೆ ಕಾವೇರಿ ಈ ಹಾಲ್ ಇಬ್ಬರಿಗೂ ಸೇರಿರ್ತಾನೆ ನಮ್ ನಮ್ಮಲ್ಲಿ ಏನ್ ಜಾನಕಿ ನಿಮ್ಗೆ ಯಾವ್ದು ಬೇಕಾದ್ರೂ ಧಾರಾಳವಾಗಿ ಇಬ್ಬರ್ಸ್ಕೊ ಬರ್ತೇನೆ ಏನಂದ್ರೆ ಈ ಜಾಗ ತುಂಬಾ ಹಿಡಿಸ್ತಾನೆ ಯಾವುದು ಬೆಡ್ರೂಮ್ ನೋಡಿದ್ಮೇಲೆ ಯಾವಾಗ ಅದ್ರಲ್ಲೇ ಇರಿ ವಾಸು ನನಗೇನು ಮನೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಮನೇನು ಚೆನ್ನಾಗಿದೆ ಆದ್ರೆ ಮನೆಯವರು ಚೆನ್ನಾಗಿಲ್ಲ ನನ್ ಮನಸ್ಸು ಚೆನ್ನಾಗಿಲ್ಲ ಏನಾಗಿದೆ ನಿಮ್ ಮನ್ಸಿಗೆ ಇನ್ನೇನಾಗ್ಬೇಕು ಅಪ್ಪನ್ ಬಿಟ್ಟೆ ಅರಮನೆ ಅಂತ ಬಂಗ್ಲೆ ಬಿಟ್ಟೆ ಎಲ್ಲ ಬಿಟ್ಟು ಇಲ್ಲಿ ಬಂದು ಸಿಕ್ಕಾಕೊಂಡು ಆ ನರಕಾಸುರ ಯಾವ ಹೊತ್ತಲ್ಲಿ ಏನ್ ಮಾಡ್ತಾರೋ ಅಂತ ಅನಿಸ್ಕೊಂಡ್ರೆ ನನಗೆ ಭಯವಾಗುತ್ತೆ ನಾನು ಅಷ್ಟೇ ಮೊದ್ಲು ಇಲ್ಲಿ ಕುಡ್ದು ಅಂತ ಇದ್ದೆ ಕಾವೇರಿ ನೋಡಿದ ಮೇಲೆ ಇಲ್ಲೇ ಇರ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟೆ ಇದೇ ನೋಡೋಣ ನಿನ್ ಬಣ ಅನ್ನೋದು ಆ ಕಾವೇರಿ ದಿಕ್ಕಾಗಿರ್ಬೇಕು ಅಂತ ನಾನು ನಿನ್ನ ಪ್ರಿನ್ಸ್ ಮದುವೆ ಆಗಿದ್ದು ಏನೇ ನೀನು ಏನ್ ನೀನು ಮುಂದೆ ಏನ್ ನೀನು ಮನೆಗೇನೋ ನುಗ್ಗಿದ್ದಾಯ್ತು ಈ ಖರ್ಚೇನ್ ಮಾಡೋದು ಖರ್ಚೇನ್ ಮಾಡೋದು ಸಂಪಾದನೆ ಮಾಡಿದ್ದು ಹೇಗಿದ್ರೆ ಇಬ್ರು ಓದಿದ್ದೀವಿ ಕೆಲಸ ಸೇರ್ಕೊಳ್ಳೋದಪ್ಪ ಕೆಲಸ ಸಿಗೋ ತನಕ ಸಿಗೋ ತನಕ ನಿಮ್ ಕೈ ಉಂಗ್ರ ಇದ್ದೇ ಇದೆ ಚೈನ್ ಮಾಡಿದ್ದಾಯ್ತು ಈಗ ಉಂಗ್ರನ ಹಾಗೆ ನಿನ್ ಬಳೆನೂ ಇದೆ ಅಷ್ಟೇ ವಾಸು ವಾಸು ನಾವ್ ಅವತ್ತು ಜೀವನದಲ್ಲಿ ನಗ್ ನಗ್ತಾ ಇರ್ಬೇಕಪ್ಪ ಮದುವೆ ಈ ಬಾಲದೊಂದು ಕಟ್ಟಣ ಯಾಕೆಂದ್ರ ಕಾವೇರಿ ನದಿ ಈ ಕಡೆ ಬರ್ತಾ ಇದೆ ಸಾರಿ ಜಾನಕಿ ಸಮಯ ತಿಳಿದ್ರೆ ಬಂದ್ಬಿಟ್ಟೆ ಪರವಾಗಿದೆ ತಗೋ ಇವೆಲ್ಲ ನಿರ್ದೇಶನ ತಗೊಂಡ್ ಬಂದೆ ಸಂಸಾರ ಅಂದ್ರೆ ಇವೆಲ್ಲ ಬೇಕೇ ಬೇಕಲ್ಲ ಥ್ಯಾಂಕ್ಸ್ ಕಾವೇರಿ ನಾವು ಮ್ಯಾನೇಜ್ ಮಾಡ್ಕೊಂಡು ಕಷ್ಟಗಳನ್ನ ಒಟ್ಟಿಗೆ ಎದುರಿಸೋಣ ಅಂತ ಎಲ್ಲರೂ ಬಿಟ್ಟು ಬಂದ್ಬಿಟ್ಟಿದ್ದೀವಿ ಕಣೆ ಜಾನಕಿ ಆ ಕಾಲದಲ್ಲಿ ಏನ್ ಹೇಗೆ ಧೈರ್ಯವಾಗಿದೆಯೋ ಈಗಲೂ ಹಾಗೆ ಇದೆ ಕಣೆ ನೋಡಿ ನಿನ್ಗೋಸ್ಕರ ನಾನು ಏನ್ ಸಹಾಯ ಬೇಕಾದ್ರೂ ಮಾಡ್ತೀನಿ ಲೇ ನೀನು ನನಗೆ ಯಾವಾಗಲೂ ಸಹಾಯ ಮಾಡಲಿಲ್ಲ ಅನಾಥಲಾಗಿದ್ದು ನನಗೆ ಪ್ರೀತಿ ತೋರಿಸಿ ನಿಮ್ ತಂದೆ ಹತ್ರ ಇಲ್ಲಿ ಎರಡು ವರ್ಷ ಒಂದು ಸಹಾಯ ಮಾಡಿದೆಯಲ್ಲ ಅದ್ ನಾನು ಮರೆಯೋಕ್ಕಾಗುತ್ತೇನೆ ಏನೇ ಆದ್ರೂ ಇಷ್ಟು ಒಳ್ಳೆ ಮನಸ್ಸಿರೋಳಿಗೆ ಸಂಸಾರದಲ್ಲಿ ಸುಖ ಸಿಕ್ಕಿಲ್ವಲ್ಲ ಅಂತ ಯಾರ್ಯಾರ ಹಣೆಯಲ್ಲಿ ಹ್ಯಾಬಿ ಬರ್ತಿದ್ಯೋ ಹಾಗೆ ನಡೆಯುತ್ತೆ
ಏನಿಗೆ ಏನು ಪೆಟ್ಟಿಗೆ ಕುರುಂಬದಾಸರು ಸಾಪಾಸ ಕಲಿಸಿದ್ದೇ ಅದೆಲ್ಲ ಒಂದು ಕಾಲ ಹೇಳ ತಾರಕ ಬಿಂದಿಗೆ ತಾರ ಬಿಂದಿಗೆ ಸರಿಯಾಗಿಲ್ಲಮ್ಮ ಕುರುಂಬದಾಸರು ನೊಂದುಕೊಂಡ್ಬಿಡ್ತಾರೆ ತಾರಕ ಬಿಂದಿಗೆ ತಾಗಕ್ಕ ಬಿಂದಿಗೆ ತಾರಕ್ಕ ಬಿಂದಿಗೆ ತಾಗಕ್ಕ ಬಿಂದಿಗೆ ಏನಮ್ಮ ರಾಧಾರಾಣಿ ನಿಮ್ಗೆ ರಾಮಕ್ಕೆ ಬರಲ್ವಾ ತಗುತ್ತೆ ಅಮ್ಮ ನಿಮ್ ಮಗ ನೀವೇ ರಾ ಹೇಳ್ಕೊಟ್ಟಿಲ್ವಾ ಇಲ್ಲ ಅವ್ರು ಬರೋದೇ ಇಲ್ವಾ ಯಾಕೋ ಯಾವ ಸಾಗು ನಮ್ಮ ಮುಂಚೆಗೆ ಬರೋದಿಲ್ಲ ಅಂತ ಹೇಳ್ತಿ ನಮ್ ಗಾದೆ ಗಾಣಿಗೂ ಅಯ್ಯೋ 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 ನೀವು ಗಾಳೆನಾ ಗಾಳೆನಾ ಏನ ತಂಗಿ ಪಾಠ ಕಲೆ ಕೊಟ್ಟ ಮೊದಲು ನದಿಯವರು ಸ್ನಾನ ಮಾಡಿ ರಾಮ ಧ್ಯಾನ ಕಲ್ತ್ಕೊಂಡ್ಬನ್ನಿ ಆಮೇಲೆ ಸಂಗೀತ ಕಲಿತಿರ ಸಗಿ ಸಗಿ ರೊಮ್ಯಾನ್ಸ್ ನನ್ನ ರೊಮ್ಯಾನ್ಸ್ ಇರಲಿ ಅಲ್ವೋ ಇನ್ನು ಒಂದು ವಾರದಲ್ಲಿ ಕೆಲಸ ಸಿಕ್ಕೇ ಹೋದ್ರೆ ನನ್ನ ದಾಡಿನ ಬೋಳಿಸ್ತೀನಿ ಅಂತ ಹೇಳಿದ್ಯಲ್ಲ ನಿನ್ನ ಪ್ರತಿಜ್ಞೆ ಏನಾಯ್ತು ನನ್ನ ಪ್ರತಿಜ್ಞೆ ಒಂದು ತಿಂಗಳು ಒಂದು ಪೋಸ್ಟ್ಪೋನ್ ಮಾಡಿದ್ವಿ ಇನ್ನು ಒಂದು ತಿಂಗಳು ಯಾಕೆ ಇನ್ನು ಒಂಬತ್ತು ತಿಂಗಳು ಪೋಸ್ಟ್ಪೋನ್ ಮಾಡು ಮೇಲಿರೋ ದಾಡಿ ಕಾಲ್ತಂಕ ಬೆಳೆದು ಆಮೇಲೆ ಪ್ಯಾಂಟ್ ಇಲ್ದೇನೆ ಕೆಲಸ ಹುಡುಕೋದು ನೀವು ಯಾವಾಗಲೂ ತಮಾಷೆ ನೀವೇನು ನಿಮ್ಮ ಅಪ್ಪನ ಹಾಕಿ 30,000 ರೂಪಾಯಿ ತಗೊಂಡ್ಬಂದು ಮಜಾ ಮಾಡ್ತಾ ಇದೀಯ ನೋಡು ಏ ಯಾರೋ ಮಜಾ ಮಾಡ್ತಾ ಇದ್ದಾರೆ ಸಂಗೀತದಲ್ಲಿ ಹೊಸ ವಿಧಾನನ ಕಂಡಿತಾ ಇದ್ದೀನಿ ಕಣೋ ನನ್ನ ಲೈಫ್ ಪಾರ್ಟ್ನರ್ ಆಗಿ ನನ್ನ ಜೊತೆ ಡಿಎ ಪಡಕ್ಕೋಸ್ಕರ ಒಂದು ಗಾನಕ್ಕೆ ಹೋಗಿಲ್ಲ ನಾ ಹುಡುಕ್ತಾ ಇದ್ದೀನಿ ಕಣೋ ಇಲ್ಲಿ ಯಾರು ಇಲ್ಲ ಅಂದವಾದ ಕಣ್ಗೆ ಒಂದೇ ಒಂದು ನಿನ್ ಧ್ವನಿಗೆ ಏನಾದ್ರೂ ಚೇಂಜ್ ಆಗೋಯ್ತಾ ಕಾಪಾಡು ಕೊಡ್ತೀನಿ ನೋಡು ಇದು ನನ್ನ ಮನೆ ಇಲ್ಲಿ ಸಾವಿರ ಆಗುತ್ತೆ ಸಾವಿರ ಹೋಗುತ್ತೆ ನಿನಗೂ ಅದಕ್ಕೂ ಸಂಬಂಧ ಇಲ್ಲ ಸಂಬಂಧ ಇದ್ದೇ ಇರ್ಬೋದು ಕಾವೇರಿಗೆ ಯಾರು ಇದ್ದೇ ಇರೋದ್ರಿಂದ ಅವ್ರ ಕಪ್ಪಿದ್ರೆ ನಾ ಸುಮ್ಮನೆ ಇರೋದಿಲ್ಲ ಅಮ್ಮ ಜಾನಕಿ ಭುವನೇಶ್ವರಿ ನೀನೇ ಜಯರಾಮಕ್ಕೆ ಬಂದ ಈ ಮನೆಗೆ ಬಂದಾಗ ಉದ್ದೇಶ ಇರ್ಲಿಲ್ಲ ಈಗ ಬೇರೆ ದಾರಿನೇ ಇಲ್ಲ ನನ್ಗೋಸ್ಕರ ನೀನ್ ಯಾಕೆ ನಿಷ್ಠರ ಮಾಡ್ಕೊಳ್ತೀನಿ ಮನ್ಸಿನ ಕೋಪ ತಗೊಂಡು ಬಾಯಿ ನನ್ನ ಜೊತೆ ಇರುವಂತೆ ಏನಾದ್ರೂ ಬೇಕು ಅನ್ಸಿದ್ರೆ ನನ್ನ ಬಾಯಕ್ಕೆ ಆದ್ರೆ ರಾತ್ರಿ ಮಲ್ಕೋಬೇಕಾದ್ರೆ ಏನಾದ್ರೂ ತಾಪತ್ರಯ ಶುರು ಆದ್ರೆ ನಾನು ಹಾಗೆ ಹೇಳಿ ಅದನ್ನ ನಾನು ಹಾಗೆ ಹೇಳಿ ಜಾನು ಏನಿಲ್ಲ ಏನಿಲ್ಲ ನೋಡಿ ರೇಸು ಜೂಜು ಇವೆಲ್ಲ ಬಿಟ್ಟು ನಿಮ್ಗೆ ಯಾವತ್ತೂ ಗಮನ ಇತ್ತು
ನಮ್ಮ ಸಂಸಾರ ಎಷ್ಟೋ ಚೆನ್ನಾಗಿರುತ್ತೆ ಅಂದ್ರೆ. ಏನ ಲಕ್ಷ ನೋಡಿತಾ ಇದ್ಯಾ? ಇವೆಲ್ಲ ದೇವ್ರ ಗಂಟಿ ಜಾರಕ್ಕೆ ಬರ್ತಿಲ್ಲ. ಅಯ್ಯೋ ಜಾನಕಿ ತಪ್ಪು ತಿಳ್ಕೊಬೇಡಿ, ಅವಳು ತುಂಬಾ ಒಳ್ಳೆಯವಳು. ಸರಿಮ್ಮ, ನೀನು ಆ ಜಾನಕ್ಕೆ ಹೇಳ್ಕೊಂಡು ಕೇಳ್ಕೊಂಡು ಅವಳ ಮೊದಲೇ ಬಿಟ್ಟಿರು. ಏನ್ ಗುಡ್ ಮಾರ್ನಿಂಗ್, ನನಗಂತೂ ಬೆಳಿಗ್ಗೆಯಿಂದ ಬರೀ ಬ್ಯಾಡ್ ಮಾರ್ನಿಂಗ್ ಆಗ್ಬಿಟ್ಟದು. ಹಾಗಾ ಸರ್, ಬ್ಯಾಡ್ ಮಾರ್ನಿಂಗ್ ಸರ್. ಹಲೋ, ಗುಡ್ ಮಾರ್ನಿಂಗ್ ಸವರಿ. ನೀವು ಹಾಲು ಮೊಸರು ತರಕಾರಿ ಎಲ್ಲ ಎಂತ ಹೋಗ್ತೀರಾ? ನೋಡಿ ಜಾನಕಿ ಅವರೇ, ನಾನು ಈ ಹಾಲು ಬಂದು ಹಾಲು ಹತ್ರ ತಗೋತೀನಿ, ಮೊಸರು ಮೊಸರು ಹತ್ರ, ಈ ತರಕಾರಿ ಮಾತ್ರ ತರಕಾರಿ ಹತ್ರ. ಜಾನಿ ಪ್ರಾಯರ್ಗೂ ಜೋಕ್ ಮುಟ್ಟ ಬರುತ್ತೆ. ಗುಡ್ ಮಾರ್ನಿಂಗ್ ಮಾಮ. ಏನ ಸಮಾಚಾರ ಅಕ್ಕ? ಏನ ನ್ಯೂಸ್ ಬಂದಿದ್ಯಾ? ಏಯ್, ಕಾಸು ಕೊಟ್ಟು ನ್ಯೂಸ್ ತಗೋತೇನೆ ಅಂತ ನ್ಯೂಸ್ ಗೊತ್ತಾಗುತ್ತೆ. ಜಾನಕಿ, ನೀವು ಬರೋಕ್ ಮುಂಚೆ ಈ ಮನೆ ನರ್ಮದಾ ಅಂತ ಇದ್ರು, ಆಕೆ ತಮ್ಮ ಹೀಗೆ ಆಗಾಗ ಬಂದು ಹೋಗ್ತಿರ್ತಾನೆ. ಅಕ್ಕ ತೋಚೆ ಅಂತಾರೆ ಕಾಫಿ ಸಿಕ್ಬಿಡುತ್ತೆ, ಮಾಮ ಬೈಕಿರುವ ಅಂತಾರೆ ಜಿಬ್ಬರು ಸಿಕ್ಬಿಡುತ್ತೆ. ಸುತ್ತ ಓದಿಗೆ ಅಕ್ಕ, ನಮ್ಮ ಮಾವ ಇದ್ರಲ್ಲ ತುಂಬಾ ಒಳ್ಳೆಯವರು, ಸತ್ರು ಸಂತೋಷ ಮಾತಾಡಲ್ಲ. ಪರವಾಗಿಲ್ವೇ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಸಾರ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿಯಾನೆ. ಹೌದು ಜಾನಕಿ, ಇಲ್ಲಿದ್ದಾಗ ನಮ್ ಜಗಳನ ಏನೇ ನಿಲ್ಲಿಸ್ತಾ ಇದ್ದಿತ್ತು. ಏನಪ್ಪ ಇವತ್ತೇನ್ ಟಿಫಿನ್? ಏನ್ ಟಿಫಿನ್? ನಂಗೆ ಟಿಫಿನ್ ಬೇಡ ಮಾವ, ನಿಮ್ಮನೆ ಮಾಡಿದಾಗ ನಮ್ಮ ಮನೆಯಿಂದ ತಂದ್ಕೊಳ್ಳೋಣ ಅಂತ ಕೇಳಿದೆ. ಪುಟ್ಟಪ್ಪ, ನಿಮ್ಮಲ್ಲಿ ಏನಪ್ಪ ಟಿಫಿನ್? ನಮ್ಮನೆಲ್ಲ ನಿನ್ನೆ ತಂದ್ಕೊಳ್ಳೋಣ. ಕೆಲಸ ಇಲ್ಲಿದೆ ಇಲ್ಲಿದೆ ಮಾಡಲಿ. ಕೋಪ ಮಾಡ್ಕೋಬೇಡ ಪ್ಲೀಸ್ 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 ಪ್ಲೀಸ್. ಈ ಮನೆ ನೋಡಿ, ಇದನ್ ಕಟ್ಟಿದ ಕಾಂಪಿಟರ್ ಯಾರು ಅಂತ ಕೇಳ್ತಾನೆ ಇರ್ತಾರೆ. ನಮ್ಗೆ ತುಂಬಾ ಸಂತೋಷ ಡಾರ್ಲಿಂಗ್. ಮಾಲ, ಲಾಸ್ಟ್ ವೀಕ್ ರಂಭಾ ಹಾಲ್ ನಲ್ಲಿ ನೀನ್ ಡ್ಯಾನ್ಸ್ ತೋರಿದ ಸ್ನೇಹಿತರೆಲ್ಲ ನಿನ್ನ ಬಗ್ಗೆ ಹೊಗಳ್ತಾನೆ ಇರ್ತಾರೆ. ಓ, ಏನ್ ಆ ಹುಡುಗಿ ಕಣ್ಣು ಮೂಗು ತುಟಿ ಎಂಬ ಹೊಗಳ್ತಾನೆ ಇರ್ತಾರೆ. ಅಪ್ಸರೆ ಅಪ್ಸರೆ. ಕಾವೇರಿ ಮಾ, ಕಾವೇರಿ ಬನ್ನಿ ಬನ್ನಿ. ಈಗ ತಾನೇ ಬರ್ತಿದ್ದೀನಮ್ಮ. ಸೌಖ್ಯನಾ ತಾಯಿ? ಮಹದೇವಯ್ಯ, ನನ್ ಸೊತೆ ಸ್ಥಾನದಲ್ಲಿ ಒಬ್ಳಿದ್ದಾಳೆ ಅಂತ ಹೇಳ್ತಿದ್ನಲ್ಲ, ಈಕೇನೆ. ನನ್ ಮ್ಯಾನೇಜರ್ ಅಮ್ಮ, ಎಸ್ಟೇಟಿನ ವ್ಯವಹಾರ ಎಲ್ಲ ಇವರೇ ನೋಡ್ಕೊಳ್ಳೋದು. ಎಲ್ಲಿ ಆ ಅಪ್ರಯೋಜಕ? ಅದೇ ತಾಯಿ, ನಿನ್ ಗಂಡ ಈಗ್ಲಾದ್ರೂ ಸರಿಯಾಗಿದಾನೋ ಇಲ್ಲ ನಾಯಬಾಲನೇನೋ? ಇಲ್ಲಮ್ಮ, ಈಗ ಎಷ್ಟೋ ವಾಸಿ ಕಂಟ್ರಾಕ್ಟ್ ಅಲ್ಲಿ ಒಳ್ಳೆ ಹೆಸರು, ನನ್ನ ಹತ್ರನು ತುಂಬಾ ಪ್ರೀತಿ ನಡ್ಕೊಳ್ತಾ ಇದ್ದಾರೆ. ಕತ್ತೆ ತೋರಿಸಿ ಕುದುರೆ ಅಂದ್ರೆ ನಂಬಕ್ ಆಗತ್ತೇನಮ್ಮ. ಈ ಆರು ತಿಂಗಳಲ್ಲಿ ಅವನ್ ಎಷ್ಟು ಸಾಲ ತೀರ್ಸಿದೀನಿ ಅಂತ ನನಗೆ ಗೊತ್ತು. ನನಗ್ ತಾನೇ ಹೆಂಡತಿ ಮಕ್ಳು ಯಾರಿದ್ದಾರೆ ಹೇಳು? ಸ್ವಂತ ಅಣ್ಣನ ಮಗನಲ್ಲ, ಅಂತ್ಯ ಕಾಲದಲ್ಲಿ ಬಾಯಿ ಬಂದು ಸ್ವಲ್ಪ ನೀರಾದ್ರೂ ಬಿಡ್ತಾನೇನೋ ಅಂತ ಎಷ್ಟು ಆಸೆ ಇದ್ದೀನಿ. ಕೆಟ್ಟ ಹರಾಸು. ನೀವು ತಪ್ಪಿಕೊಂಡಿದ್ದೆ ಮಾವ, ಈಗ ತುಂಬಾ ಒಳ್ಳೆಯದಾಗ್ಬಿಟ್ರು. ಎಂಥ ಒಳ್ಳೆ ಗುಣನಮ್ಮ ನಿನ್, ಏನೇ ಅಂದ್ರೂ ನಿನ್ ಗಂಡನ್ ಬಿಟ್ಕೊಡೋದಿಲ್ಲ ಅಂತೀಯ. ಮಹದೇವಯ್ಯ, ಈ ನನ್ ಸೊಸೆಗೋಸ್ಕರನೇ ಇಷ್ಟು ದೂರ ಬಂದಿದ್ದು, ಇಲ್ದಿದ್ರೆ ಈ ಮನೆ ಯಾರು ಕಾರಿಟ್ಟಿದ್ರು? ಅದು ಸರಿ, ನಾನ್ ಬರ್ತೀನಮ್ಮ. ನೀನ್ ನೋಡೋಣ ಅಂತ ಬಂದೆ, ನೋಡಾಯ್ತು, ನಾನು ಹೊರಡ್ತೀನಿ. ಸಂಜೆ ತನಕ ಇದ್ರೆ ಅವರು ಬಂದಿರ್ತಾರೆ. ಇಲ್ಲಮ್ಮ, ತುಂಬಾ ಕೆಲಸ ಇದೆ. ಮಹದೇವಯ್ಯ, ಇವ್ರಿಗೊಂದ್ 1,000 ರೂಪಾಯಿ ಕೊಡಿ. ಬೇಡಿ ಮಾವ. ಯಾಕಮ್ಮ, ಪರವಾಗಿಲ್ಲ ತಗೊಮ್ಮ. ಬೇಡಿ, ಇನ್ನೊಂದ್ಸಲ ಬಂದಾಗ ಅವ್ರ ಕೈಗೆ ಕೊಡಿ. ಬರ್ತೋದಾರಿ ಗೊತ್ತಿಲ್ಲದೆ ಇರೋ ಗೊತ್ತಿತ್ತು. ನೋಡಮ್ಮ,
ಸುಂದರ ಬಂದ್ರೆ ನಾ ಬಂದಿದ್ದೆ ಅಂತ ಹೇಳು. ರಾಯ್ರೆ ಆ ದಯ ಮಾಡಿಸಿ ನಾನು ಮಗನ ನೋಡ್ಕೊಂಡು ನೇರ ಸ್ಟೇಷನ್ಗೆ ಬಂದ್ಬಿಡ್ತೀನಿ ಸರ್. ಒಟ್ಟಿಗೆ ಹೋದ್ರೆ ಖಂಡಿತ ಕೆಲಸ ಸಿಕ್ಕಲ್ಲ. ನನಗೂ ಹಾಗೆ ಅನ್ಸುತ್ತೆ. ನಾನೊಂದು ಐಡಿಯಾ, ನಾ ಇದ್ದು ಬೇಕಾದ್ರೆ ಹಾಗೆ ನಾ ಈ ಕಡೆ ಹೋಗ್ತೀನಿ. ನಾನು ಈ ಕಡೆ ಹೋಗ್ತೀನಿ. ನಾನು ಈ ಕಡೆ ಹೋಗ್ತೀನಿ. ಬಾ ಬಾ. ಬಾಯ್ ಬಾಯ್. ಬೇಗ ಮನೆ ಬಂದ್ಬಿಡಿ. ಬಾಯ್ ಬಾಯ್. ಟೆಲಿಫೋನ್ ಸೌಂಡ್ ಸ್ವಲ್ಪ ಸುಮ್ಮನೆ ಕೂತ್ಕೋತೀರಾ?
ಇಂಟರ್ವ್ಯೂ ನಿಮ್ಗಲ್ಲ ಸರ್. ಮಿಸ್ ಜಾನ್ಕಿ ಪುನಃ ಹೇಳಿ. ಟಿನ್ 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 ಅಂತ ಫೋನ್ ಕಾಲ್ ಬರುತ್ತೆ. ನರ್ಸಿಂಗ್ ಹೋಮ್ನಿಂದ ಮೆಸೇಜ್ ಬಂದಿದೆ. ನಿಮ್ಮ ಯಜಮಾನರು ಅವೆನ್ಯೂ ರೋಡ್ನಲ್ಲಿ ಸ್ಕೂಟರಲ್ಲಿ ಹೋಗ್ತಾ ಇರುವಾಗ ಕೆಳಗಡೆ ಬಿದ್ದು ಕಾಲು ಮುರಿದು ಹೋಗಿ ಅಡ್ಮಿಟ್ ಆಗಿದೆ. ಆವಾಗ ನೀವೇನ್ ಮಾಡ್ತೀರಿ? ಅಯ್ಯಯ್ಯೋ, ನರ್ಸಿಂಗ್ ಹೋಮ್ ಸೇರಿಸಿದಾರ? ಆ ಖರ್ಚು ನನ್ನ ಕೈಲಿ ಕೊಡೋದಿಕ್ಕಾಗೋದಿಲ್ಲ. ಮೊದಲು ಸರ್ಕಾರಿ ಆಸ್ಪತ್ರೆಗೆ ಸೇರ್ತಿ ಅಂತ ಹೇಳಿ ಫೋನ್ನ ಡಿಸ್ಕನೆಕ್ಟ್ ಮಾಡ್ತೇನೆ. ಸೈನ್ ತಗೊಂಡು ಆಫೀಸಿನ ಕೆಲಸ ಕಂಟಿನ್ಯೂ ಮಾಡ್ತೀನಿ. ಹಾಗಾದ್ರೆ ನಿಮ್ ಗಂಡನ ಗತಿ? ಆಫೀಸ್ ಮುಗಿದು ಬರ್ತೀನಿ. ಏನ್ ಸರ್, ಮಾಡಬೇಕಾದ ಕರ್ತವ್ಯನ ಅದ್ಮೇಲೆ ಬಿಟ್ಟು ಆಸ್ಪತ್ರೆಗೆ ಹೋದ್ರೆ ನನ್ನ ಗಂಡನ ಮುಟ್ಟೋದ್ರ ಕಾಲ ಮತ್ತೆ ಅಂದ್ಕೊಳ್ತೇನೆ. ಅಮ್ಮ ತಾಯಿ, ಅಪ್ಪಿ ತಪ್ಪಿ ಆ ಗಂಡ ಒಟ್ಟಕ್ಕೆ ತಂದ್ಬಿಟ್ರೆ ಅವನ ಆತ್ಮಕ್ಕೆ ಶಾಂತಿ ಕೊಡೋದು. ಏನ್ ಸರ್, ನನ್ನ ಗಂಡನ ಆತ್ಮದ ಬಗ್ಗೆ ನಿಮ್ಗೆ ಯಾಕೆ ಅಷ್ಟೊಂದ್ ಅಕ್ರೆ? ನೀವ್ಯಾರೋ ನಾನ್ ಯಾರೋ? ನೀನ್ ಯಾರು? ನಾನ್ ಯಾರು? ನಿಮ್ಮ ಉತ್ತರ ನನಗೆ ತುಂಬಾ ಹೇಳ. ಕರ್ತವ್ಯ ಅನ್ನೇ ಮೊದಲು ಅನ್ನೋರೇ ನಮ್ಮ ಆಫೀಸಿಗೆ ಬೇಕಾಗಿತ್ತು. ನಾಳೆ 10 ಗಂಟೆಗೆ ಬನ್ನಿ, ಅಪಾಯಿಂಟ್ಮೆಂಟ್ ಆದ್ರೆ ಟೈಪ್ ಮಾಡಿಟ್ಟು. ಸರ್ ಕೆಲಸ ಕೊಟ್ಬಿಟ್ರ? ನನ್ನ ಒಂದು ಪ್ರಶ್ನೆ ಏನು ಕೇಳಲಿಲ್ಲ, ಅದು ಸರಿಯಾಗಿ ಸರ್ ಕೆಲಸ ಕೊಡ್ತೀನಿ. ನಾ ಹೇಳ್ತೀನಿ, ಟೈಪ್ ರೈಟರ್ ಸ್ವಲ್ಪ ಪ್ರಿಂಟಿಂಗ್ ಪ್ರಿಂಟಿಂಗ್ ಫೋನ್ ಕಾಲ್. ಥ್ಯಾಂಕ್ ಯು ಸರ್. ಸಾರಿ ಸರ್. ಅವನು ನನ್ನ ಸ್ನೇಹಿತಪ್ಪ, ನಾನು ಮಿರ್ಲೆ ಮುತ್ತಣ್ಣ, ಅವನು ತರಲೆ ಮುತ್ತಣ್ಣ. ಅದೇನ್ ತರಳಿಯೋ ಜಿರಳಿಯೋ ಬಿಡು. ಹೌದು, ಅವನ ಆ ಬೋರ್ಡ್ ನಲ್ಲಿ ಸಂಗೀತದ ಮಳೆ ಅಂತ ಹಾಕೊಂಡಿದಾನಲ್ಲ, ಅವನೇನ್ ಮಳೆಯಲ್ಲೇ ಆಡ್ತಾನ ಅಪ್ಪ? ಅದು ಅವನ ಬಿರುದು. ಏನ್ ಬಿರುದ? ಮಳೆ ಮಿಂಚು ಗುಡುಗು ಸಿಡ್ಲು ಇದನ್ನ ಬಿರುದೇನ? ನೀನು ಯಾಕಪ್ಪ ಬಿಟ್ಟು ಬಂತು ಹಾಕೊಂಡ ಅಪ್ಪ? ಮನೆಯಲ್ಲೂ ಚೆನ್ನಾಗಿದಾರ? ನೀನು ಮನೆ ಬಿಟ್ಟು ಬಂದ ಮೇಲೆ ಎಲ್ಲ ಚೆನ್ನಾಗಿದಾರಪ್ಪ. ಹೌದು, ಅದೇನೋ ವ್ಯಾಪಾರ ಮಾಡ್ತೀನಿ ಅಂತ 30,000 ರೂಪಾಯಿ ತಗೊಂಡ್ಬಂದಲ್ಲ ನೀನು, ಏನ್ ಮಾಡ್ದೆ? ಏನಾದ್ರು ಲಾಭ ಆಗಿವ ಏನಾದ್ರು ಸಂಪಾದಿಸಿದ್ರೆ ಕೊಡೋ ಅಪ್ಪ. 10,000 ರೂಪಾಯಿ ತೆಗೆದು ಈ ಐಸ್ ಫ್ರೂಟ್ ಆ ಕಂಪನಿ ಒಳಗೆ ಹಾಕ್ಬಿಟ್ಟಿದ್ದೀನಿ. ಇನ್ನು 10,000 ರೂಪಾಯಿ ತೆಗೆದು ಈ ಆಟೋ ರಿಕ್ಷಾ ಮೇಲೆ ಹಾಕ್ಬಿಟ್ಟಿದ್ದೀನಿ. ಅದು ದಪ್ ದಬಾ ಅಂತ ಸೌಂಡ್ ಮಾಡ್ತಾ ಸ್ಟೇಷನ್ ಮುಂದೆ ಸಂಪಾದನೆ ಮಾಡ್ತಾ ಇದೆ. ಇನ್ನು 5,000 ರೂಪಾಯಿನ ಅಪ್ಪ ಹಿಂದಿ ಹಿಂದಿ ಅದನ್ನೆಲ್ಲ ಕಲಗತ್ತಿ ಮಾಡಿ ದನಗಳಿಗೆ ಕುಡಿಸ್ಬಿಟ್ಟಿದ್ದೀನಿ. ಇನ್ನು 2 ದಿನಪ್ಪ ಅದು ವಾಪಸ್ ತಂದ್ಕೊಟ್ಬಿಡುತ್ತೆ. ಆಮೇಲೆ ಅಪ್ಪ ಯಾಕಪ್ಪ ಬಂದೆ? ನಿನ್ನ ನೋಡಿ ಬಹಳ ದಿವಸ ಆಯ್ತಲ್ಲ, ನೋಡ್ಕೊಂಡು ಬೇಡ ಅಂತ ಬಂದೆ. ಅಪ್ಪ ಮಳೆ ಮೇಲೆ ಕೂತ್ಕೋ ಬಾ, ಮುಟ್ಟಿ ಈ ವಯಸ್ಸಲ್ಲಿ ಚೆನ್ನಾಗಿರಲ್ಲ. ನನಗೆ ಬೇಕು ಇದೆ ಬಾಪೇ. ನನ್ನ 30,000 ಕಾಲ ಖರ್ಚು ಮಾಡಿ ದನಗಳು ಕುಡಿಸ್ಬಿಟ್ಟಿಯಾ? ನಡಿ ಅಲ್ಲಿಗೆ, ನಿನಗೆ ಮಾಡ್ತೀನಿ. ಅಪ್ಪ ಅಪ್ಪ ಈ ಊರ್ ಬಿಟ್ಬಿಟ್ಟು ನಾನು ಬಂದ್ಬಿಟ್ರೆ ಹೇಮ ಸಿಗಲ್ವಲ್ಲಪ್ಪ? ಹೇಮ ಯಾವ ಅವಳು? ಅವಳಲ್ಲಪ್ಪ, ಹೇಮ ಅಂದ್ರೆ ಚಿನ್ನ ಅಂತ. ನೀನ್ ಕೊಟ್ಟಿದ್ದಿಲ್ಲ 30,000 ರೂಪಾಯಿ, ಆ 30,000 ರೂಪಾಯಿ ಜೊತೆಗೆ ಇನ್ನೊಂದು 30,000 ರೂಪಾಯಿ ಸೇರ್ಸಿ ಚಿನ್ನ ಮಾಡ್ಕೊಂಡ್ ಬರ್ತೀನಿ ಹಿಂದೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಮುಂದಿನ ತಿಂಗಳು ಇಲ್ಲಿಗೆ ಆಚರರು. ನನ್ನ 30,000 ನಾನು ನಿನ್ ಕೊಡದೆ ಹೋದ್ರೆ ನಿನ್ನ ಕಲಗತ್ತಿನಲ್ಲಿ ತೊಳೆದು. ಏನಂದ್ರೆ ಇವತ್ತು ನಮ್ಮ ಮದುವೆ ಅದಿನ, ದೇವಸ್ಥಾನ ಹೋಗ್ಬರೋಣ? ಅಯ್ಯೋ, ಆ ದರಿದ್ರದ ದಿವಸ ಅನ್ನಿಸ್ಕೊಂಡೆ ನಾನು ಸಂಕಟ ಪಡ್ತಾ ಇದ್ದೀನಿ. ಆ ದಿವಸ ಬೇರೆ ಕೊಂಡಾಡ್ಬೇಕಾ? ಹೋಗಿಲ್ಲ, ಬರ್ಬೇಕು ಬರ್ಬೇಕು. ಎಂತ ಇವತ್ತಾದ ಕೆಲಸ ಸಿಕ್ತಾ?
ಅಮ್ಮ ತಾಯಿ ಕಲ್ಕತ್ತಾ ಕಾಳಿ ನಿಮ್ದೇನಾಯ್ತು? ನನಗ್ ಸಿಕ್ತು. ನೋಡಿದ್ರ ನನ್ನ ಅವಸ್ಥೆನ? ಈಗಿನ ಕಾಲದಲ್ಲಿ ನಿಮಿಸಿಗೆ ಕೆಲಸ ಸಿಗೋದು? ಹೌದ್ ಸರ್, ನೀವೇನ್ ಮಾಡ್ತೀರಾ? ಏನ್ ಮಾಡುದು ಸರ್, ಅಮ್ಮವ್ರ ಆಫೀಸ್ ಹೋಗ್ತಾರೆ, ನಾನ್ ಅಡಿಗೆ ಕೆಲಸ ಮಾಡ್ತೀನಿ. ನನ್ನ ಕೆಲಸ ಸಿಕ್ಬಿಟ್ಟು ಅಂತ ಹೊಟ್ಟೆ ಕಿಚ್ಚ. ಏ ಜಾನಿ, ಈ ಚೂರು ಏನಂತ ನೀನು? ಕರ್ತವ್ಯ ನೆರವೇರಿಸಕ್ಕೆ ಗಂಡ ಮುಖ ನೋಡೋದಿಲ್ಲ ಅಂತ ಹೇಳಿದ್ಯಾ? ಹೋಗ್ತೀನಿ, ಈಗಲೇ ಹೋಗ್ತೀನಿ. ರೈಲು ತುಂಬಿ ತಲೆ ಕೊಡ್ತೀನಿ. ಐದು ಗಂಟೆ ರೈಲ್ ಇದೆ, ಏನಂದ್ರೆ ಐದು ಗಂಟೆ ರೈಲ್ ಇದೆ ಅಂದ್ಯಾ? ಹೋಗ್ತೀನಿ, ಈಗಲೇ ಹೋಗ್ತೀನಿ. ರೈಲು ತುಂಬಿ ತಲೆ ಕೊಡ್ತೀನಿ. ನಾನು ಸತ್ತು ಪರವಾಗಿಲ್ಲ, ನೀನ್ ಪತ್ನಿ ಅನ್ನುವಂತ ನೋಡ್ತೀನಿ. ಹೋಗ್ತೀನಿ. ಇನ್ನೇನ್ ಮತ್ತೆ, ನೀವು ಮಾತ್ರ ಏನ್ ಬೇಕಾದ್ರು ಮಾತಾಡ್ಬಹುದು. ನೋಡಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾಳೆ ನನ್ನ ಕೆಲ್ಸಕ್ಕೆ ಹೋಗಲ್ಲ. ಜಾನಿ, ಸಿಕ್ಕಿರೋ ಕೆಲಸ ಬಿಟ್ರೆ ನಮ್ ಗತಿ ಅಂತಾನೆ. ಬೇಡ ಜಾನಿ, ಏನಾದ್ರೂ ಆಗ್ಲಿ ನನಗೆ. ಜಾನಿ, ಐ ಆಮ್ ಸಾರಿ ಜಾನಿ, ಒಪ್ಪಿಸ್ಕೋಬೇಡ ಜಾನಿ. ಏಯ್ ಏಯ್, ಬರೇ ಅಲ್ಲಯ್ಯ, ಆಕೆ ನೀನ್ ಹೆಂಡತಿ, ಆಕೆ ಕಣ್ಣು ಒರೆಸಿ ಸಮಾಧಾನ ಮಾಡ್ತೀಯಲ್ಲ, ನಂತರ ಬೆಳಿದಾರಯ್ಯ. ಸರ್, ನಿಮ್ಮ ಹಾಗೆ ನಾನು ನನ್ನ ಹೆಂಡತಿ ನೋಡಿದ್ರೆ ನನಗೂ ನಿಮ್ಗೂ ಏನ್ ಸರ್ ವ್ಯತ್ಯಾಸ? ಆಕೆ ಏನ್ ಸರ್ ತಪ್ಪು ಮಾಡಲು? ನನ್ನ ಕರ್ತವ್ಯ ಏನು ಅಂದ್ರೆ, ಒಬ್ಬ ಗಂಡಸು ಅದನ್ನ ಹೆಂಡತಿ ಜೊತೆ ಆಯಾ ಸಮಯಕ್ಕೆ ಸರಿಯಾಗಿ ಹೊಂದ್ಕೊಂಡು ಹೋಗ್ಬೇಕು ಸರ್. ನೀನು ಗಂಡಸರ ಸರ್, ನೀವೇನ್ ಬೇಕಾದ್ರೆ ತಿಳ್ಕೊಳ್ಳಿ, ನನ್ನ ಕರ್ತವ್ಯ ನಾನು ಬದಲಾಯಿಸೋದಿಲ್ಲ. ಇದೇ ಕರ್ಮ, ಇದನ್ನು ತಪ್ಪಾಗಿ ತಿಳ್ಕೊಂಡ್ರೆ ನಿಮ್ ಕರ್ಮ ಸರ್. ಏನು ನಿನ್ ಬೇಡನೆ ಬೇಯ್ತಾ ಇದ್ಮೇಲೆ ಆ ಒಲೆನ್ ತಗೊಂಡು ಹೊರಗಡೆ ಬೀಸ? ಅಕ್ಕಿ ಬೀಸು ಅಂತ ಹೇಳಿದೆ, ಬೀಸ್ತಾ ಇದ್ದೀನಿ. ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಯಾಕೆ ಯಾಕೆ? ನಾನು ಆಫೀಸ್ಗೆ ಹೋಗ್ಲು, ಅಡುಗೆನೇ ಮಾಡ್ಲು. ನಾನು ನೀವು ಆಫೀಸ್ ಹೋಗುದು ಅಲ್ಲಿ, ನಾನಿಂದ ಕಲಿಯುತ್ತೆ ಭೀಮಾ, ಹಾಗೆ ನಡಪಾಕನ ಹೇಳ್ಬಿಡ್ತೀನಿ. ಏನಾದ್ರೂ ಆಗ್ಲಿ ವಾಸು, ನಿಮ್ ಹತ್ರ ಅಡುಗೆ ಮಾಡಿಸೋದಿಕ್ಕೆ ನನಗೊಂಥರ ಆಗುತ್ತೆ. ಜಾನಿ, ಇದೆಲ್ಲ ನಾನು ದಿವಸ ತಾನೆ. ನನಗೊಂದು ಕೆಲಸ ಸಿಕ್ತು ಅಂತಂದ್ರೆ ಇದನ್ನೆಲ್ಲ ನಿನಗೆ ಕೊಟ್ಟು ನಾನು ಹಾಗೆ ಆಫೀಸ್ ಕೊಟ್ಟಿದ್ದೆ. ಜಾನಿ ಕಕ್ಕಪುಟ್ಟಿ, ಮೊದಲು ಅಡುಗೆ ಮನೆಗೆ ಒಂದು ಕಟ್ಟನ್ನು ಹಾಕ್ಬೇಕು. ಬನ್ನಿ ಕಾವೇರಿ, ಕಾವೇರಿ ಕಾವೇರಿ ಕಾವೇರಿ, ಯಾವಾಗ ಕಾವೇರಿ ಕಾವೇರಿ. ಒಳ್ಳೆ ಸಮೀಪ ಬಂದೆ ಕಣೆ, ಬೇರೆ ಹುಳಿ ಹೇಗೆ ಮಾಡೋದು? ಏನೇ ಜಾನಕಿ, ನೀನು ಇನ್ನೂ ಹುಳಿ ಮಾಡೋದು ಕಲ್ತಿಲ್ವಲ್ಲ ನೀನು? ಬೇರೆ ಯಾರಾದ್ರೂ ಮಾಡ ಹಾಕಿದ್ರೆ ಊಟ ಮಾಡಕ್ ಮಾತ್ರ ಗೊತ್ತು. ಸರಿ, ನಾನ್ ಮಾಡ್ತೀನಿ, ನೀನ್ ನೋಡ್ಕೊ. ನೋಡ್ಕೋಬೇಕಾದ ನಾನು, ನೀವು ಹುಳಿ ಮಾಡಿ ಅದ್ ನೋಡ್ಕೊಂಡು ನಾನು ಗಟ್ಟಿ ಮಾಡ್ಕೋತೀನಿ. ಗುಡ್ ಮಾರ್ನಿಂಗ್ ಮಾವ. ಏಯ್, ಏನ್ ಮಂತ್ರ ಹಾಕ್ತೀಯಾ? ಏನದು? ಜಾನಕಕ್ಕ ಸುತ್ತಾರ ಕೇಳಿದ್ರು, ತಂದಿದ್ದೀನಿ. ನನಗೇನು ಹೇಳ್ತೀಯ? ಮೂಲೆ ಅಂಗಡಿಗೆ ಹೋಗಿ ರೇಸ್ ಬುಕ್ ತಾನೆ, ಕಾವೇರ ಕಾಲ್ತಾರೆ, ನಾನ್ ತರಲ್ಲ. ನಾನೊಂದು ಅರ್ಜೆಂಟ್ ಫೋನ್ ಮಾಡ್ಬೇಕಾಗಿತ್ತು. ಫೋನ್ ಮಾಡ್ತೀರಾ? ಓಸಿ ಫೋನ್ ಮಾಡಕ್ಕಲ್ಲಮ್ಮ, ನಾನು ಇಲ್ಲಿ ಫೋನ್ ಇಟ್ಟಿರೋದು. ಪುಟ್ಟ, ಈ ದಂಟಿನ ಸೊಪ್ಪು ನನಗೆ ತಾನೆ. ದಂಟಿನ ಸೊಪ್ಪು ಅಲ್ಲಕ್ಕ, ಹೀರೆ ಸೊಪ್ಪು. ಓ, ಹೀರೆ ಸೊಪ್ಪ. ಈ ಹಾಲ್ ನಮ್ಗೆ ಸೇರಿದ್ದು, ನಾವು ಹೇಗ್ ಬೇಕಿರ್ತೀವಿ ಏನ್ ಬೇಕಾದ್ರೂ ಮಾಡ್ತೀವಿ. ಅದನ್ನ ಕೇಳ ನೀರು ಅಂತ ಏನೇ ಕಾವೇರಿ, ಸೊಪ್ಪಿನ ಪಲ್ಯ ಮಾಡ್ಲ? ಹಲೋ ಹಲೋ, ಪ್ರೀತಿ ಆಯು ಹುಡ್ಗ ನಾಳೆನಾ? ಓಹೋ ಎಸ್, ಜಾಲಿಯಾಗಿ ಹೋಗ್ಬರೋಣ. ನಾನು ಅದಕ್ಕೋಸ್ಕರ ಕಾಯ್ತಾ ಇದ್ದೆ. ಏನ ಆ ಮೂದೇವಿ ಗೊತ್ತಾರೆ ಅವಳೇನ್ ಮಾಡ್ತಾಳೆ? ನೀನೇನು ಹೇಳ್ಕೋಬೇಡ, ಜಾಲಿಯಾಗಿ ಹೋಗ್ಬರೋಣ. ಓಕೆ ಸ್ವೀಟಿ, ಬಾಯ್. ಪುಟ್ಟು, ಈಗ ಫೋನ್ ನಲ್ಲಿ ಮಾತಾಡಿದ್ ಯಾರು? ಅಮ್ಮ ಚಾಮುಂಡೇಶ್ವರಿ, ನಿಂಗೇನ್ ಜಗಳ ಕಾಯ್ಬೇಕು ಅಂತಾರೆ ಇಷ್ಟಾನ? ಹೌದು ಸರ್, ಬೆಳಿಗ್ಗೆಯಿಂದ ಹೊತ್ತೇ ಹೋಗ್ತಾ ಇಲ್ಲ. ಏ ಪುಟ್ಟು, ನಿನ್ನೇ ಕೇಳ್ತಾ ಇರೋದು ಫೋನ್ ನಲ್ಲಿ ಯಾರು ಮಾತಾಡಿದ್ದು ಅಂತ. ಅವನ್ಗೇನ್ ಕೇಳೋದು, ನಾನೇ ಹೇಳ್ತೀನಿ. ನಾನು ಮಾತಾಡಿದ್ದು ಒಬ್ಬ ಹುಡುಗಿ ಹತ್ರ, ಅವಳ ಹೆಸರು ಮಾಲಾ ಅಂತ, ವಯಸ್ಸು 19. ನಾನು ಅವಳನ್ನ ಸ್ವೀಟಿ ಸ್ವೀಟಿ ಅಂತ ಕೂಗ್ತೀನಿ. ತುಂಬಾ ಸ್ವೀಟ್ ಆಗಿತ್ತು. ಈ ದರಿದ್ರಕ್ಕಿಂತ 1000 ಪಾಲ್ ಮೇಲ್. ಏನ್ ಸರ್, ಈಗ ಫೋನ್ ಮಾಡಿದ್ ಯಾಕೆ? ಈಗ ಫೋನ್ ಮಾಡಿದ್ದು, ಅವಳು ಊರ್ಗೆ ಹೋಗ್ತಾ ಇದ್ದಾಳಂತೆ, ನನ್ನನ್ನು ಬಾ ಅಂತ ಕರೆದಿದ್ದಾಳೆ, ನಾನು ಹೋಗ್ತಾ ಇದ್ದೀನಿ. ಸಾಕ, ಇನ್ನೇನು ಹೇಳ್ಬೇಕಾ? ಬೇಡ ಬೇಡ, ತುಂಬಾ ಸಪ್ಪೆ ಅಲ್ವೇನೋ ಪುಟ್ಟು. ಏನು ಏನು
ಬನ್ನಿ 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 ಬನ್ನಿ. ನಿಮಗ್ ಬೇರೆ ಹೇಳ್ಬೇಕೇನು? ಎಲ್ಲ ನಿಮ್ ಯಜಮಾನ್ ಹತ್ರ ಹೇಳಿದೀನಿ, ಕೇಳಿ ತಿಳ್ಕೊಳ್ಳಿ. ಯಾರು ನಮ್ಮ ಯಜಮಾನ್ರು? ಇವ್ರೆ ನನಗ್ ತಿಳಿದ ಮಟ್ಟಿಗೆ ಆಕೆನೆ ನಿನ್ನ ಗಂಡ, ನೀನೇ ಆಕೆ ಹೆಂಡತಿ. ಸಾಕು ಸುಂದರಿ ಸರ್, ತಾಯಿ ಮಹಾ ಯೋಗ್ಯರ, ನಿಮ್ ವಿಷಯ ನಮ್ಗೆ ಗೊತ್ತಿಲ್ವಾ? ಜಾನಿ ಜಾನಿ, ಏನ್ ವಿಷಯ ಏನ್ ವಿಷಯ? ಮಾಡೋದಿಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ. ಏನ್ ಮಾಡ್ದೆ ಮನೆ ಹಣ? ಯಾವಳ ಮಾಲ ಅಂತೆ, 19 ವರ್ಷ ಅಂತೆ, ಅವಳು ಇವ್ರು ಸ್ವೀಟಿ ಅಂತ ಕರೀತಾರಂತೆ, ಅವಳನ್ನ ಊರ್ಗ ಹೋಗ್ತಾಳಂತೆ, ಅವ ಕರೆದ್ಕೊಂಡು ಇವ್ರು ಇವ್ರು ಹೋಗ್ತಾರಂತೆ. ಏನ್ ಸರ್ ಮತ್ತೆ ಇಲ್ಲಿಗೆ ಬರ್ತೀರಾ ತಾನೆ? ನಿನ್ಗಾಕೆ ಅದಲ್ಲ ಸರ್, ಒಂದ್ ವಿಷಯ ಜ್ಞಾಪ ಇಟ್ಕೊಳ್ಳಿ, ನನ್ ಸ್ನೇಹಿತಗೆ ದ್ರೋಹ ಮಾಡಿ ಇನ್ನೊಬ್ಬರಿಂದ ಹೋದ್ರೆ ನಾನ್ ಸುಮ್ಮನೆ ಬಿಡೋದಿಲ್ಲ. ಮೊದ್ಲು ಒಲೆ ಹಚ್ಚದ್ ಕಲ್ತ್ಕೋ, ಆಮೇಲೆ ನನ್ನ ಹತ್ರ ಜಗಳ ಆಡಿವಂತೆ. ಜಾನಿ, ಅವ್ರು ಹೇಳಕ್ ಒಂಥರ ಕರೆಕ್ಟ್ ಆಗೇ ಇದೆ. ಸುಮ್ಮನಿರಿ ಮಿಸ್ಟರ್, ನಾನ್ ನಿಮ್ಗೆ ಹೇಳ್ತಾ ಇರೋದು ಕಾನೂನು ಅನ್ನೋದು ಗಂಡಸು ಹೆಂಗಸರಿಗೂ ಎಲ್ರಿಗೂ ಒಂದೇ. ನೀವ್ ಅವ್ನ ಅನಾಥನಾಗಿ ಮಾಡೋದಕ್ಕೆ ನಾನ್ ಬಿಡೋದಿಲ್ಲ. ನೀವ್ ಯಾರಿ ನಮಗ್ ಕೇಳಕ್ಕೆ? ಈ ದರಿದ್ರಗಳಿಂದ ದೂರ ಆದ್ರೇನೆ ನನಗ್ ನೆಮ್ಮದಿ. ನನಗ್ ಬೇಕಾಗಿರೋದೆಲ್ಲ ದೈವ ಸೆಟ್ಲ್ ಮೇಲೆ ಮೂರೇ ಮೂರು ಅಕ್ಷರ ಕಾವೇರಿ. ಸರ್ ಸರ್ ಸರ್, ಹಾಗೆಲ್ಲ ಮಾಡ್ಬೇಡಿ ಸರ್, ತಾಪತ್ರೆ ಆಗುತ್ತೆ ಸರ್. ಮರಿ ಬೇಳೆ ಬೆಂದಿದ್ಯಾವ ನೋಡು. ಅಯೋಗ್ಯ ಮುಂಡೆದು, ಅಯೋಗ್ಯ ಮುಂಡೆದು. ಮುತ್ತು ಭಾಗವತರು ಯಾರು? ನಾನು ಸಂಗೀತ ಹೇಳ್ಕೊಡ್ಬೇಕು ನಿಮಗ? ಇಲ್ಲ, ನನ್ನ ಮಗಳಿಗೆ. ಮಗಳಿಗೆ? ನಿಮ್ಮ ವಿಚಾರ ತುಂಬಾ ಕೇಳಿದ್ದೀನಿ. ನನ್ನ ವಿಚಾರ ತುಂಬಾ ಕೇಳಿ ಕೂಡ ಇಲ್ಲಿವರೆಗೆ ಬಂದಿದ್ದೀರಾ? ನಿಮ್ಮ ಮಗಳಿಗೆ ಪಾಠ ಯಾವ ತರ ಹೇಳ್ಕೊಳ್ಳಿ? ಉತ್ತರಾದಿ, ದಕ್ಷಿಣಾದಿ, ಪೂರ್ವಾದಿ, ಪಶ್ಚಿಮಾದಿ, ಯಾವುದೋ ಒಂದು ಹಾರಿ ಒಟ್ಟಿನೊಳಗೆ ಅವಳು ಹಾಡಬೇಕು, ನಾಲ್ಕು ಜನ ಕೇಳಬೇಕು. ಕೇಳಿ ಕೇಳಿ, ಯಾರು ಸತ್ರ ನಮಗೇನಂತೆ? ಸಂಗೀತ ಮನೆಗೆ ಬಂದು ಹೇಳ್ಕೊಡೋದು. ನಾನು ಹುಡುಗಿರಿಗೆಲ್ಲ ಮನೆಯಲ್ಲೇ ಹೇಳ್ಕೊಡೋದು. ತಿಂಗಳಿಗೆ ಏನ್ ತಗೊಳ್ತೀರಿ? ನಾನು ಹುಟ್ಟಿರೋದೇ ಕಲಾ ಸೇವೆಗೋಸ್ಕರ, ನನಗೆ ಬೇಕಾಗಿರೋದೇ ಹೆಣ್ಣು ಶಿಷ್ಯರು. ತಗೊಳ್ಳಿ, ಇರೋ ಅಡ್ರೆಸ್, ಇರು ಅಡ್ವಾನ್ಸ್. ಅಡ್ವಾನ್ಸ್ ಅಡ್ರೆಸ್?
ನಮ್ಮ ಬಂಗ್ಲಿನಲ್ಲಿ 4 ಜನ ಬಟ್ಲರ್ಸ್ ವೆಜಿಟೇರಿಯನ್ ಒಬ್ಬ ನಾನ್ ವೆಜಿಟೇರಿಯನ್ ಒಬ್ಬ ಪ್ರತಿದಿನ ಸ್ಪೆಷಲ್ ಊಟ ಸಂಡೇ 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 ಸ್ವೀಟ್ಸ್ ಗುಲಾಬ್ ಜಾಮೂನು ರಸಗುಲ್ಲ ಇಲ್ಲೋಣ್ಣ ಅವಸ್ಥೆನ ಹೆಂಡತಿ ನೋಡಿದ್ರೆ ಬ್ಯಾಗ್ ಎಲ್ಲ ಹಾಕೊಂಡು ಆಫೀಸ್ ಹೋಗ್ತಾಳೆ ಇವನ್ ನೋಡಿದ್ರೆ ಸೌಟ್ ಎಲ್ಲ ಹಾಕೊಂಡು ಅಡುಗೆ ಮಾಡ್ತಾನೆ ಯಾಕೋ ಹಿಂಗ್ ಗಂಡಸರು ಮಾನ ಕಳಿತೀಯ ಯಾಕೆ ನಿಮ್ ಹಾಗೆ ಯಾವಾಗ್ಲೂ ಹೆಂಡತಿ ಜೊತೆ ಜಗಳ ಆಡ್ತಾ ಇರ್ಬೇಕ ನೀನ್ ಗಂಡಸು ಅಂತ ಹೇಳ್ಕೊಂಡ್ರೆ ಬೇರೆಯವ್ರು ನೀನ್ ಗಂಡಸು ಅಂತ ಗೊತ್ತಾಗುತ್ತೆ ಸಾ ಸುಮ್ಮನಿರಯ್ಯ ನೀನ್ ಏನ್ ದೊಡ್ಡ ಕಲೆಕ್ಟ್ರ ಹೆಂಡತಿ ಪ್ರಾಣ ಅಂಟ ಕುದುರೆ ಬಾಳ ಹಿಡಿತೀಯ ನೀನ್ ದೊಡ್ಡ ಮನುಷ್ಯ ನೀನ್ ಮಾಡೋ ಕೆಲ್ಸಕ್ಕಿಂತ ಇದೆಷ್ಟೋ ವಾಸಿ ಏನಂದೆ ನನ್ ಹೆಂಡತಿ ಇದ್ದಿದ್ರೆ ಅಂದಿರೋಳು ಅಂದೆ ಸಾ ಒಟ್ಟು ಅವ್ನ್ ಹೇಳಿದ್ದೆಲ್ಲ ನಂಬ್ತೀಯ ಜೋಣ ಮರಿ ಜಾನಕಿ ಬೇರೆ ಹೊತ್ತಾಯ್ತು ನಾನ್ ಡ್ರೆಸ್ ಮಾಡ್ಕೊತೀನಿ ಬರ್ಲ ಬಾ ನೀ ಬೇಗ ಬರ್ತೀಯ ಸಿನಿಮಾ ಹೋಗೋಣ ಅಂತ ರೆಡಿ ಆಗಿದ್ದೆ ಪರವಾಗಿಲ್ಲ ಬಾ ಕೂತ್ಕೋ ಆಫೀಸ್ನಲ್ಲಿ ತುಂಬಾ ಕೆಲಸ ಅಂತ ಕಾಣಿಸುತ್ತೆ ಅಯ್ಯೋ ಏನ್ ಕೇಳ್ತೀರಾ ಒಂದ್ ಮನ ಕೆಲಸ ಅಂದ್ರೆ ಅಬ್ಬಬ್ಬಾ ನನ್ ಬೆನ್ನು ಮೂಳೆಲ್ಲ ನೋಯ್ತಾ ಇದೆ ಓ ಅಯ್ಯೋ ಎಂತ ಅನ್ಯಾಯ ಜಾಲಿ ನಾನೇನಾದ್ರೂ ನಿನ್ನ ಆಫೀಸರ್ ಆಗಿದ್ರೆ ನಿನ್ನಂತ ಕುಸುಮ ಕೋಮಲೆಯನ್ನ ಏರ್ ಕಂಡೀಷನ್ ಆಫೀಸ್ನಲ್ಲಿ ಕೂರಿಸಿ ನಿಮ್ ಕೈ ಕತೆ ಪುಸ್ತಕ ಕೊಟ್ಟು ಸಂಬಳ ಕೊಡ್ತಾ ಇದ್ದೆ ಸದ್ಯ ನನ್ ಪುಣ್ಯಕ್ಕೆ ನೀವು ಆಫೀಸರ್ ಆಗ್ಲಿಲ್ವಲ್ಲ ನೀನ್ ಎಷ್ಟೋ ಗೊತ್ತಾರು ಬಿಸ್ ಬಿಸಿ ಕಾಫಿ ಮಾಡ್ಕೊಂಡು ಬಂದ್ಬಿಡ್ತೀನಿ ಪುಟ್ಟಪ್ಪ ಪುಟ್ಟಪ್ಪ ಜಾನಿ ಬಂದ ಅನ್ನೋರು ಮಾತಾಡ್ತಾ ಇರುವ ಅಕ್ಕ ನಿಮ್ಮ ಆಫೀಸಲ್ಲಿ ಎಷ್ಟು ಜನ ಕೆಲಸರು 6 ಜನ ಕಣ ನಾನು ಮ್ಯಾನೇಜರ್ ಅಕೌಂಟೆಂಟ್ ಪ್ಯೂನು ಪ್ಯೂನು ಪ್ಯೂನ್ ಹಾಗಾದ್ರೆ ನೀನ್ ಟೈಪಿಸ್ಟ ಬರೀ ಟೈಪಿಸ್ಟ್ ಅಲ್ಲ ಕಣ ಕಾಗದ ಎಲ್ಲ ಓದ್ಬೇಕು ಕಾಗದ ಎಲ್ಲ ಬರೀಬೇಕು ತುಂಬಾ ಕಷ್ಟ ತುಂಬಾ ಕಷ್ಟ ಏನೋ ಪುಟ್ಟಪ್ಪ ಯಾಕೋ ಕಪ್ಪೆ ತರ ಬಡಬಡ ಅಂತ ಮಾತಾಡ್ತಾ ಇದೀಯಾ ಈಗ ತರ ಆಫೀಸಿಂದ ಬಂದಾಳೆ ಸುಮ್ಮನೆ ಕೂತು ತಗೋ ಪುಟ್ಟ ಕಾಫಿ ನಿಂಗಲ್ಲ ಕಣ ತಗೋ ಪುಟ್ಟ ಅಂದ್ರೆ ಇದು ನನ್ ಜಾನಿ ಪುಟ್ಟಿ ತಗೋ ಪುಟ್ಟಿ ಅಜ್ಜಯ್ಯ ಇದೇನ್ರಿ ಕಾಫಿ ಕರ್ರಾಗಿದೆಯಲ್ಲ ಅದು ಹಾಗೇನೆ ಮಿಲ್ಕ್ ಪೌಡರ್ ಹಾಕಿದೆ ನೋಡು ಚಾ ಪೌಡರ್ ಹಾಕಿ ಮಾವ ಬೆಳಗಿರುತ್ತೆ ಪಾಸ್ಮರು ಅಭಿಷ್ಟು ಹಂಗೆಲ್ಲ ಮಾತಾಡ್ಬೇಡ ಜಾನು ನಿಮ್ಮ ಆಫೀಸ್ ತಿಡ್ಕಲ್ ಮಗದವನು ಒಳ್ಳೆಯವನು ಹಾ ನನ್ನ ಹತ್ರ ತಿಡ್ಕರ ಬಿಟ್ಬಿಡ್ತೀನ ಕರೆಕ್ಟ್ ಆಗಿರ್ಬೇಕು ಅಯ್ಯೋ ರಾಮ ಹೌದು ಅಪ್ರಪಾಸ್ ಅಂದ್ರೆ ಏನು ನಿಮ್ಗೂ ಗೊತ್ತಾಗ್ಲಿಲ್ವಾ ಅಯ್ಯೋ ರಾಮ ಅಪ್ರಪಾಸ್ ಅಂದ್ರೆ ವಿತ್ ರೆಫರೆನ್ಸ್ ಟು ಅಂತ ನಾನು ಹೇಳಿದ್ಮೇಲೆ ಅವ್ರಿಗೆ ಗೊತ್ತಾಗೋಯ್ತು ತುಂಬಾ ಆಶ್ಚರ್ಯ ಪಟ್ಟಿರ್ಬೇಕಲ್ಲ ಜಾಣಮರಿ ಅಂದ್ರೆ ಜಾಣಮರಿ ಏನ್ ಗಣಸಯ್ಯ ನೀನು ಹೆಂಡತಿ ಆಫೀಸ್ ಬಂದ ತಕ್ಷಣ ಕೂಚಿ ತಂದು ಕೊಡ್ತೀಯಾ ಕಾಫಿ ಆಫ್ ಕೊಡ್ತೀಯಾ ಅಯ್ಯೋ ಆಶ್ಚರ್ಯವಾಗಿದೆಯಲ್ಲ ಅಂತೀಯ ನಿನ್ನಿಂದ ಗಂಜಾತಿ ಮಾನವೇ ಹಣಾಡ್ತಾ ಇದೆಯಲ್ಲ ಜಾನು ನಾನು ನೀನು ಅನ್ಯೋನ್ಯವಾಗಿರೋದು ಸಾರ್ಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೊಡಿ ಬಾ ನಾವು ರೂಮ್ಗೆ ಹೋಗಿ ಬಿಟ್ಟು ನಿಮ್ಮ ಮನೆಗೆ ಹೋಗಪ್ಪ ಹಿಂದೆ ಹಿಂದೆ ಬಂದ್ಬಿಟ್ಟ ಸುಂದೆ ಸುಂದೆ ಹಾಯ್ ಮಾಲ ಹಾಯ್ ಓ ನೀನ್ ಇವತ್ತು ಮನೆಗೆ ಬಂದಿದ್ದು ನನಗೆ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ ಸಂತೋಷ ಇರ್ಲಿ ನೀನು ಯಾಕೆ ನೀವು ಬರ್ಲಿಲ್ಲ ಓ ಐ ಆಮ್ ಸಾರಿ ಸ್ವೀಟಿ ನಿನ್ನೆ ಸ್ವಲ್ಪ ಕೆಲಸ ಇತ್ತು ಅದ್ ಸರಿ ನಾಳೆ ಊರಿಗೆ ನನ್ನ ಜೊತೆ ಬರ್ತೀರಿ ತಾನೆ ಶೂರ್ ನೀನ್ ಕರೆಯೋದ ಹೆಚ್ಚ ನಾನು ಬರೋದ ಹೆಚ್ಚ ಮೈಸೂರಲ್ಲಿ ಮನೆ ನೋಡಿದ್ವಲ್ಲ ರಿಜಿಸ್ಟ್ರೇಷನ್ಗೆ 10,000 ರುಪೀಸ್ ಬೇಕು ಕೊಡ್ತೀನಿ ಒಂದು ಅಲ್ಸೇಷನ್ ಡಾಕ್ ಬೇಕು ತಂದು ಕೊಡ್ತೀನಿ ಆಮೇಲೆ ನೀನು ಮೊದಲು ಬಂದು ಕಾಫಿ ಕುಡಿ ಆಮೇಲೆ ನಿಧಾನ ಎಲ್ಲ ಮಾತಾಡೋಣ ಕಾವೇರಿ ಯಾಕೆ ಅಳ್ತಾ ಇದೆಯಲ್ಲ ಏನೇ ಆಗೋಗ್ಬಿಡ್ತೀವಾಗ ಇನ್ನ ಏನಾಗ್ಬೇಕಂದ್ರೆ ನೀವು ಮಾತಾಡೋ ಕೆಲಸ ಸರಿನಾ ಏಯ್ ನೀವು ಉಸ್ರೆತ್ತಿದ್ರೆ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಏನೇ ನಿನ್ನ ಸ್ವೀಟ್ ಇಬ್ಬಾಳ ಏ ಏನೇ ತ್ರಿಪುರ್ ಸುಂದ್ರಿ ಈ ಸಂಸಾರಕ್ಕೆ ಹುಳಿ ಇಡಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ಕೊಂಡಿದ್ಯೇ ಓ ನೀನೇನಾ ಈ ಸುಂದರ ಹೆಂಡತಿ ಲೇ ನಾನೇನಾದ್ರೂ ಸುಂದರ ಹೆಂಡತಿ ಆಗಿದ್ರೆ ನಿನ್ ಬಿಡ್ತಿದ್ನಾ ನೋಡು ಹೆಚ್ಚಿಗೆ ಮಾತಾಡದೆ ಯಾವನ ಸುಂದರ್ ಅವನ್ ನಿನ್ ಗಂಡನೇ ಪಾಪ ಏನು ತಿಳಿದಿರ ನಮ್ ಕಾವೇರಿ ಸಂಸಾರಕ್ಕೆ ಕುಣಿಯಿಂದ ಬಂದಿದ್ಯಾನೆ ನಾನ್ ನಿನ್ಗೆ ಎಷ್ಟು ಸಲ ಹೇಳಿಲ್ಲ ನಮ್ ಸಂಸಾರದ ವಿಷಯ ಜೊತೆ ಆಗ್ಬೇಡ ಅಂತ ಈ ಹುಲಿ ವೇಷ ನಿಮ್ ಸಂಸಾರನಾ ಹೌದು ರೀ
ಇವಳೇ ನಮ್ ಸಂಸಾರ, ಇವಳೇ ನಮ್ ಸ್ವೀತಿ, ಇವಳೇ ನಮ್ ದೇವತೆ. ಇವಳ ದೇವತೆ ನೀವು, ಅವಳ ದೇವ ದೂತ. ಈಗ ಹೇಳಿದ್ರೆ ನಿಲ್ಲಕ್ಕಾಗೋದಿಲ್ಲ. ರೀ ಇಟ್ಕೊಂಡವಳು ಇರೋವರೆಗೂ ಕಟ್ಕೊಂಡವ್ ಕಡೆವರೆಗೂ ಒಂದನ್ನ ಮರಿಗೆ ಮರ್ಯಾದೆ ಬಾಳ್ರಿ. ಕಾಫಿ ತಗೊಂಬರಿ ಡಾರ್ಲಿ. ಆ ಹುಡುಗಿ ಒಂದ್ ಟೈಪ್ ಆಡುತ್ತಲ್ಲ. ಅದು ಟೈಪಿಸ್ಟ್, ಅದಕ್ಕೆ ಹಂಗ ಆಡುತ್ತೆ. ನೋಡು ನೋಡು. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ಬಂದಿದ್ದಾಯ್ತಲ್ಲ, ಬೆಳಗ್ಗೆ 9 ಗಂಟೆಗೆ ಬರ್ತೀರಿ ಅಂತ ತಿಳ್ಕೊಂಡಿದ್ದೆ. ಏನ್ ಮಾಡೋದು, ರೂಮ್ ತುಂಬಾ ಶಿಶುಕೋಟಿಗಳು ತುಂಬಿಕೊಂಡ್ಬಿಟ್ಟಿದ್ವು. ಸಪ್ತ ಸ್ವರಗಳು ಅವ್ರ ಬಾಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ವು. ಅದನ್ನ ಬಿಡಿಸಿ ಬರೋದು ಹೊತ್ತಾಯ್ತು, ಅದಕ್ಕೆ ಲೇಟ್ ಆಯ್ತು. ಅಂದ ಹಾಗೆ ಹುಡುಗಿಯಲ್ಲಿ ಒಳಗಡೆ ಡ್ರೆಸ್ ಮಾಡ್ಕೋತಿದ್ದಾರೆ. ಡ್ರೆಸ್ಸ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ನನ್ನ ನೋಡ್ತೀನಿ ಅಂತಂದ ಮೇಲೆ ಡ್ರೆಸ್ ಮಾಡ್ಕೊಳ್ಳೇಬೇಕು. ನೋಡಿ ಸ್ವಾಮಿ, ನನಗೆ ಬೇಕಾಗಿರೋದೆಲ್ಲ ಇಷ್ಟೇ. ನಾಳೆ ಮಾಡ್ಕೊಳ್ಳೋನು ಅಲಂಕಾರನ, ಮದುವೆ ಮಾಡ್ಕೊಳ್ಳೋನು. ಅಯ್ಯೋ, ನೋಡಿದ ತಕ್ಷಣ ಮದುವೆ ಮಾಡ್ಕೋತೀನಿ ಅಂತ ಹೆಕ್ಕೊಂಡ್ಬಿಡ್ಬೇಕು. ಅಷ್ಟೇ ತಾನೆ, ಸಂಗೀತ ಗೊತ್ತಿದ್ಯ ಅಂತ ಕೇಳಿದ್ರೆ ಕನಿಷ್ಠ 2 ದೇವನಾಮ ಹಾಡೋದಾದ್ರೂ ಗೊತ್ತಿರ್ಬೇಕು ಬೇಡವೋ? ಅಯ್ಯೋ, ನಿಮ್ಮ ಲಲಿತನ ನನ್ನ ಹತ್ರ ಬಿಟ್ಬಿಡಿ. ದೇವರ ನಾಮ, ದೇವರ ವಿಭೂತಿ ಎಲ್ಲಾನು ಅರದು ಕಲಸಿ ಅವಳ ಬಾಯಲ್ಲಿ ಹುಯ್ದು ಬಿಡ್ತೀನಿ. ದೇವರ ವಿಭೂತಿ ಅಂದ್ರೆ? ಅದೇ ನೀವ್ ಹೇಳಿದ್ರಲ್ಲ, ದೇವರ ನಾಮ ಅಂದ್ರೆ ನಾನು ದೇವರ ವಿಭೂತಿ. ಸರಿ, ಎಲ್ಲಿ ಇನ್ನು ಬರ್ಲೆ ಇಲ್ವಲ್ಲ, ಹಿಂಗ್ ಕರಿತೀನಿ. ಲಲಿತಾ ಲಲಿತಾ ಬಂದೆಪ್ಪಾ. ಹುಡುಗಿ ಮದುವೆನಲ್ಲಿ ಹುಟ್ಟಿದ್ದು ಅಂತ ಕಾಣುತ್ತೆ. ಅಲ್ಲ, ಚನ್ನಪಟ್ಟಣದಲ್ಲಿ. ಚನ್ನಪಟ್ಟಣ ಅಂದ್ಮೇಲೆ ಚೆನ್ನಾಗೇ ಇರ್ಬೇಕಲ್ಲ. ಇವಳೇ ನಾನಲ್ತ? ಹೌದು, ಇವರು ನಿನ್ ಮೇಷ್ಟ್ರು. ಎಲ್ಲಿ ಒಂದ್ ಮುತ್ಕೊಡು ಮರಿ. ದೊಡ್ಡ ಪತಿವ್ರತ ಇವಳು, ನೀವು ಕೊಟ್ರೆ ಬಿಟ್ರೆಸ್ಟು. ಅತ್ರಲ್ಲ ತಲೆ ಚಚ್ಕೊಂಡು ನಾನು ಬಿಡೋದಿಲ್ಲ. ಸೈ ಮಾಡು. ಸತ್ತ ಪದಿ ಸುತ್ತಿ ಅರುಂಧತಿ ನೋಡಿ ನಡೆದಂತ ನನ್ನ ನಿಮ್ಮ ಸಂಬಂಧ ಇಷ್ಟು ಬೇಗ ಮರ್ತು ನೀವು ಹೊರಟೋಗ್ಬೋದು. ಆದ್ರೆ ಜನ್ಮ ಜನ್ಮಾಂದ್ರದ ಬಂಧ ಅಂತ ತಿಳ್ಕೊಂಡಿರೋ ನಾನು ಹೇಗೆ ಮದಕ್ಕೆ ಆಗುತ್ತ ಹೇಳಿ. ಹತ್ತು ಕರೆದು ರಂಪ ಮಾಡಿದ್ರೆ ಸಿಗದು ಬಿಡ್ತೀನಿಲ್ಲ. ಬಾಯಿ ಮುಕ್ಕಳು ಸೈ ಮಾಡ್ತೀವ. ಕಂಡ ಹೆಂಡತಿ ಸಂಬಂಧ ಈ ಒಂದು ಕಾಗದದಿಂದ ದೂರ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಆಗುತ್ತೆ ಅಂತಾನೆ ಸೈನ್ ಮಾಡಿಸ್ಕೊಳ್ತಾ ಇರೋದು. ಕೇಳಿದ್ರೆ ಮಾತಾಡುದಿಲ್ಲ. ನಾನೇನಾದ್ರೂ ಕಾವೇರಿ ಸ್ಥಿತಿಲಿ ಇರ್ಬೇಕಾಗಿತ್ತು. ಸೈನ್ ಮಾಡಿ ಮುಖದ್ಮೇಲೆ ಬಿಸಾಕ್ತೈತಿ. ಅಷ್ಟು ಹೊಸ ಬಿಟ್ಲ ಹೇಗೆ ತಾನೆ? ಅವ್ರೇ ನಮ್ಮ ರಿಜಿಸ್ಟರ್ ಮದುವೆ ಆಗಿತ್ತು. ಅವ್ರು ಮದುವೆ ಮಾಡಿದ ಪುರೋಹಿತರು ಬಂದು 3 ದಿವಸದ ಪಂತ್ರ ನುಂಗ್ಬೇಕು. ಇದಿಗೂ ಒಂದ್ ಗುಡ್ ಬೈ, ಈ ಮನೆಗೂ ಒಂದ್ ಗುಡ್ ಬೈ. ಋಣ ತೀರ್ಸು. ಹೋಗ್ಬಿಡಿ ಸರ್, ಮತ್ತೆ ದಾಪೋಸ್ ಎಷ್ಟು ನೋಡುತ್ತೆ ಸರ್? ನೀವು ಹೋದ ಹಾಕಿ ಗತಿ ಏನು ಸರ್? ಸರ್ ನೆಗೆಟಿವ್ ಸಾಯಿ, ನನಗೆ ಏನಾದ್ರೂ ನನಗ್ ಬೇಕಾಗಿರೋದು ಬಿಡುಗಡೆ. ಅಮ್ಮ ತಾಯಿ, ಮಹಿಳೆ ಹೆಣಿಗೆಗೋಸ್ಕರ ವಾದ ಮಾಡ್ತಾ ಇರೋ ನಾರಿ ನಂತರ ನಾನು ಬರ್ತೀನಿ. ಜಾನಿ ಜಾನಿ, ನಾನು ಈಗ ಶೋಧನ ಮೊಂಡ್ರು ನೋಡಿದ್ದೀನಿ. ಆದ್ರೆ ಈ ರೀತಿ ಸ್ಥಳೀಯ ಮೊಂಡನ ಮಾಡೋದ ಇಲ್ಲ ನೋಡೋದು. ಇವತ್ತು ನಿಮ್ ದುರಾದೃಷ್ಟ ಎಲ್ಲ ಕಳಿಸು ಅಂತ ತಿಳ್ಕೊ. ಇನ್ಮೇಲೆ ಅದ್ರ ಹೊರತಾ ಬರ್ತಾ ಇದ್ದೆ ನಿಮ್ಗೆ ಆಗಿರ್ಬಹುದು. ಏನಮ್ಮ ದಯವಿಟ್ಟು ಕೊಟ್ಟಿಸ್ನ ಸೈನ್ ಮಾಡ್ಬಿಟ್ರ? ಸೈನ್ ಮಾಡ್ತಾ ಕೋರ್ಟ್ ಕಚೇರಿ ಏನು ಇಲ್ವಾ? ಅವಳೇ ನನ್ ಮುಖ ನೋಡಲ್ಲ ಅಂತ ದೂರ ಹೋದ್ಮೇಲೆ ಕೋರ್ಟ್ ಕಚೇರಿ ಅನ್ಸುತ್ತೆ. ಹೋಗ್ಲಿ ಬಿಡೆ, ನೋಡು ನೀನೇನು ಹಳ್ಳಿ ಗುಗ್ಗು ಅಲ್ಲ, ಸಾಕಷ್ಟು ಓದಿದ್ಯಾ. ಎಲ್ಲಾರು ಕೆಲಸ ಸೇರ್ಕೊಂಡು ನಾನು ಸ್ವತಂತ್ರವಾಗಿ ಜೀವಿಸ್ತೀನಿ ಅದನ್ನ ತೋರ್ಸೆ. ಏನೇ ಆದ್ರೂ ಗಂಡ ಅಂದ್ರೆ ಹಾಗೆ ಸಂಸಾರ ಮಾಡೋದು? ನೀ ತಿಪ್ಪುನಾಗ ಹೊರದ ಲಾಲ್ಬಾಗಕ್ಕೆ ಬರೋದಿಲ್ಲ. ಯಾಕೆ ಅಂತ
ಯಾರಾದ್ರೂ ನೋಡಿ ಮಿಸ್ಟರ್ ವಾಸು ನಿಮ್ ಕಾರಲ್ಲಿ ಅಂತ ಕೇಳಿದ್ರೆ ಮಾರ್ಬಿಟ್ಟೆನಿ ಯಾಕೆ ಮಾರ್ಬಿಟ್ಟೆ ಅಂತ ಕೇಳಿದ್ರೆ ಮದುವೆ ಮಾಡ್ಕೊಂಡೇನಿ ಯಾಕೆ ಮದುವೆ ಮಾಡ್ಕೊಂಡೆ ಅಂತ ಕೇಳಿದ್ರೆ ಹೇಳ್ಕೊಡಿ ನಿನಗ ಅವ್ರಗ ಏನಂದ್ರೆ ಸುಮ್ಗೆ ಹೇಳಿದ್ರೆ ಅಷ್ಟೇ ಪಾಪ ಕರ್ಮ ಕರ್ಮ ದುರಾದೃಷ್ಟ ನೋಡು ಒಂದು ಹಿಂದೆ ಒಂದು ಹಾಗೆ ಬರುತ್ತೆ ಅಂತ ಶ್ರೀಮತಿ ಕಾವೇರಮ್ಮನವರಿಗೆ ಮ್ಯಾನೇಜರ್ ಮಹಾದೇವನವರ ವಂದನೆಗಳು ಕಾಶಿಗೆ ಹೋಗಿದ್ದ ಸುಂದರರಾಯರ ದೊಡ್ಡಪ್ಪಂದಿರು ಹೃದಯಾಘಾತದಿಂದ ತೀರಿಕೊಂಡರೆಂದು ತಿಳಿಸಲು ತುಂಬಾ ವಿಷಾದಿಸುತ್ತೇನೆ ಸಾಯುವ ತನಕ ಅವರಿಗೆ ನಿಮ್ಮ ರಾಯರದೇ ಚಿಂತೆ ಕಡೆಗಾಲದಲ್ಲಿ ಅವರು ನನಗೆ ಹೊಣೆಯೊಂದನ್ನು ಹೊರಿಸಿ ಹೋಗಿದ್ದಾರೆ ನನ್ನ ಕೈಲಿ 2 ಲಕ್ಷ ರೂಪಾಯಿ ಕೊಟ್ಟು ನೀವು ಗಂಡ ಹೆಂಡಿರು ಅನ್ಯೋನ್ಯವಾಗಿ ಸಂಸಾರ ನಡೆಸುತ್ತಿದ್ದರೆ ಮಾತ್ರ ಅದನ್ನು ನಿಮಗೆ ಕೊಡಬೇಕೆಂದು ಹಾಗಿಲ್ಲದೆ ನಿಮ್ಮ ಪತಿರಾಯರು ಮಾಮೂಲಿನಂತೆ ಇರುವುದಾದರೆ ಹಣವನ್ನೆಲ್ಲ ತಿರುಪತಿ ಹುಂಡಿಗೆ ಹಾಕಬೇಕೆಂದು ಅಪ್ಪಣೆ ಮಾಡಿದ್ದಾರೆ ನಾನು ಕಳೆದ ಬಾರಿ ನಮ್ಮ ಯಜಮಾನರೊಡನೆ ಬಂದಾಗ ನಿಮ್ಮ ಪತಿರಾಯರನ್ನು ಕಾಣುವ ಭಾಗ್ಯ ದೊರೆಯಲಿಲ್ಲ ನಾಳೆ ಬುಧವಾರ ನಾನು ಬಂದಾಗಲಾದರೂ ಮನೆಯಲ್ಲಿರುವಂತೆ ಹೇಳಿರಿ ಇಂತಿ ಮಹಾದೇವರ ಎಂಥ ಅನ್ಯಾಯ ಆಗೋಯ್ತು ಎಣ್ಣೆ ಬಂದ ಕಣ್ಣು ಮುಚ್ಕೊಂಡ್ರು ಅನ್ನೋ ಹಾಗೆ ಆ ಪಾಪಿ ಮನುಷ್ಯ ಹೋಗ್ತಾ ಹೋಗ್ತಾ ಇಂಥ ಜಾಗಕ್ಕೆ ಹೋಗ್ತೀನಿ ಅಂತ ಅಡ್ರೆಸ್ ಕೊಟ್ಟು ಹೋಗ್ಬಾರ್ದಾಗಿತ್ತು ನನ್ನ ಸಂಬಂಧನೇ ಬೇಡ ಅಂತ ಹೋದವರು ಅಡ್ರೆಸ್ನ ಕೊಡ್ತಾರೆ ಅಯ್ಯೋ ನೀವ್ ಯಾಕೆ ಕೆಲಸ ಮಾಡ್ತೀರಾ ಅವ್ರು ಖಂಡಿತ ಬಂದೇ ಬರ್ತಾರೆ ಅಲ್ವಾ ದಾನಿ ಬಂದೇ ಬರ್ತಾರೆ ಅಲ್ವಾ ದಾನಿ ಏನ್ ಮಾಡೋದೀಗ ಅನ್ಯಾಯ 2 ಲಕ್ಷ ರೂಪಾಯಿ ಕೈ ಬಿಟ್ಟು ಹೋಗುತ್ತಿಲ್ಲ ಅಯ್ಯೋ ಅಯ್ಯೋ ಅಷ್ಟೊಂದು ಹಣ ಖಂಡಿತ ಅವ್ರು ಕೈ ಬಿಟ್ಟು ಹೋಗ್ಬಾರ್ದು ಜಾನಿ ಏನಾದ್ರೂ ಪ್ಲಾನ್ ಮಾಡೋ ಜಾನಿ 2 ಲಕ್ಷ ಜಾನಿ 2 ಲ್ಯಾಕ್ 2 ಲಕ್ಷ ನನ್ಗೆ ಯೋಚನೆ ಮಾಡೋಕೆ ಒಂದು 5 ನಿಮಿಷ ಟೈಮ್ ಕೊಡಿ ಪ್ಲೀಸ್ ಸರಿ 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 ಯೋಚನೆ ತಾನೆ ಮಾಡು 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 ನಿಮ್ಗೆ 5 ನಿಮಿಷ ಇಂಟರ್ವಲ್ ತಾನೆ ಬೇಕಾಗಿರೋದು ಗ್ರ್ಯಾಂಟ್ ಪ್ರೇಮಕ್ಕೆ ಕಣ್ಣಿಲ್ಲ ಕಣ್ಣಿಲ್ಲ ಅಂತಾರೆ ನನಗ್ ಕಣ್ಣು ಇದೆ ಹೃದಯ ಹೃದಯನೂ ಇದೆ ಆದ್ರೆ ನನ್ನ ಲವ್ ಮಾಡೋರು ಯಾರು ಇಲ್ವಲ್ಲೋ ಶಂಭು ಪ್ರೇಮಕ್ಕೂ ನಿನಗೂ ಅಂತ ಬರ್ಲಿಲ್ಲ ಕಣು ಮರ್ಯಾದೆಯಾಗಿ ಈ ಸಂಗೀತ ಅಂತ ಕಟ್ಟಿಟ್ಟು ಬೇರೆ ವ್ಯಾಪಾರ ಮಾಡೋದು ವಾಸಿ ಯಾವ ವ್ಯಾಪಾರ ಬೇಕಾದ್ರೂ ಮಾಡ್ತೀನಿ ಆದರೆ ನನ್ನ ರೂಮ್ ತುಂಬಾ ಹುಡುಗಿರಿರ್ಬೇಕು ನಾನು ಯಾವಾಗ್ಲೂ ಅವ್ರನ್ನ ಲವ್ ಮಾಡ್ತಾ ನಾನು ನಿನ್ನ ಹಣ್ಣು ಮುರಿಬೇಕು ಅಪ್ಪ ಅಪ್ಪ ಯಾವಾಗ ಬಂದ್ಯಪ್ಪ ಬಂದಾಯ್ತು ಅಯೋಗ್ಯ ನನ್ನ ಮಗನೇ ನಿನ್ನ ಲವ್ ಮಾಡ್ಬೇಕಲ್ಲ ಲವ್ ಎಲ್ಲಿ ಮಾಡು ನಿನ್ನ ಯಾರಪ್ಪ ಮಾಡ್ತಾರೆ ಹುಡುಗಿನ ನಿನ್ನ ಮುಸುಡಿಗೆ ಹುಡುಗಿ ಬೇರೆ ಕೇಳು ಏನಪ್ಪ ಯಾವಾಗ್ಲೂ ನೀನ್ ಈ ಮಂತ್ ಮುಂಡದ್ರ ಜೊತೆಲೇ ಇರ್ತೀಯಲ್ಲ ಒಂದಿಷ್ಟು ಬುದ್ಧಿ ಹೇಳ್ಬೇಡ ಎಷ್ಟೋ ಹೇಳ್ದೆ ಸಾರ್ ಇವನ್ ಕೇಳಲಿಲ್ಲ ಇವನ್ ಆಡೋದನ್ನ ನೋಡಿ ಕಡೆ ಹುಚ್ಚಾಸ್ಪತ್ರೆಗೂ ಕರ್ಕೊಂಡು ಹೋದೆ ಅಲ್ಲಿ ಇವನ್ನ ಪರೀಕ್ಷೆ ಮಾಡೋಕೆ ಆ ಡಾಕ್ಟರ್ಗೆ ಹುಚ್ಚು ಹಿಡಿದ್ಬಿಡ್ತು ಹೌದಪ್ಪ ದೊಡ್ಡ ಕೇಳಿದ್ರು ನಿನಗೆ ಹುಚ್ಚಿಡ್ದಿದೀಯಾ ಬೆಪ್ಪಿಡ್ದಿದೀಯಾ ಅಂತ ಗೊತ್ತಾಗ್ಬೇಕಾದ್ರೆ ನಿಮ್ಮ ಅಪ್ಪನ ರಕ್ತ ಟೆಸ್ಟ್ ಮಾಡ್ಬೇಕು ಕರ್ಕೊಂಬಾ ಅಂತಂದ್ರು ನಡಿ ಹೋಗೋಣ ಪಾಪಿ ಚಿರಾಯಿಂದಾಗೆ ಏ ಕಟ್ಟು ಗಂಟು ಬುಟ್ಟೆ ಕಟ್ಟು ಅಪ್ಪ ನನ್ನ ಹೇಮ ವ್ಯಾಪಾರ ನಿನ್ನ ವ್ಯಾಪಾರ ನೆಗೆದು ಬಿತ್ತು ನೀನ್ ಇಲ್ಲಿದ್ರು ಕುಲಿಗೆ ಹೋಗ್ತೇ ಕಣ ನಡಿಯೋ ಕುರು ನಡಿ ಅಪ್ಪ ಅಪ್ಪ ಸ್ವಲ್ಪ ತಡಿಯಪ್ಪ ನೋಡಿ ನೀವ್ ಕಾಲಿ ಪ್ರಶ್ನೆ ತೀರ್ಸಕ್ಕೋಸ್ಕರ 2 ದಿವಸ ಹೊರಗಡೆ ಊರ್ಗೆ ಹೋಗ್ಬೇಕು ಅಲ್ಲಿ ಸುಂದರನ ಹುಡುಕಿ ಅವನ್ನ ಮೀಟ್ ಮಾಡಿ ತಮಾಷೆ ಮಾಡ್ತೀಯಾ ಏನ ನೀನು ಏನ್ರಿ ಏನ್ ನೀನು ಮುಂದೆ ಅವ್ನ ನಾನೇ ಹುಡುಕ್ಲಿ ಆ ರಾಕ್ಷಸ ಇದ್ರೆ ಮೈಸೂರಿನಲ್ಲಿ ಮಹಿಷಾಸುರನ ಹತ್ರ ಇರ್ಬೇಕು ಸರಿ ಮ್ಯಾನೇಜರ್ ಬರೋ ಟೈಮ್ ಆಗೋಯ್ತು ಅವ್ರು ಬಂದು ಸುಂದರ್ ಎಲ್ಲಿ ಅಂತ ಕೇಳಿದ್ರೆ ಏನ್ರಿ ಹೇಳೋದು ಏನ್ರಿ ಹೇಳೋದು ನನಗೂ ಗೊತ್ತಾಗ್ತಾ ಇಲ್ಲ ಕಂಡಿದ್ ಬಿಟ್ಟ ಕಂಡಿದ್ ಬಿಟ್ಟ ಎಲ್ಲಿ ಯಾವುದು ಸೀಟ್ ವಾಸನೆ ಬರ್ತಾ ಇಲ್ಲ ಯಾವ ಸೀಟ್ ವಾ ಜಾನಿ ನಾನು ಒಲೆ ಮೇಲೆ ಹಾಲಿಟ್ಟಿದ್ದೆ ಹಾಲು ಸೀದತಾ ಕರ್ಮ 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 ಮೈ ಮುಳೆ ಎಲ್ಲ ನೆಕ್ಕೋಯ್ತು ಜಾನಕಿ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣೆ ನೋಡು ನಿಮಗ್ ಭಯ ಆದ್ರೆ ಮಾತಾಡದೆ ಸುಮ್ಮನೆ ಇರು ನೋಡು ಅವ್ರೆಲ್ಲಿ ಅಂತ ಕೇಳಿದ್ರೆ ಏನ್ ಹೇಳೋದು ನಾ ಹೇಳ್ಕೊತೀನಿ ಕಣೆ ನೀ ಸುಮ್ಮನೆ ಇರ್ತೀಯ ಜಲಕಂಠೇಶ್ವರ ಜಮದಗ್ನಿ ಅಪ್ಪ ಹೆಸರಿದ್ ಹೋಗಪ್ಪ ಏನ ಅಸಖ್ಯವಾಗಿ ಕಾವೇರಮ್ಮ ಶಿವ ನಮಸ್ಕಾರ ಬನ್ನಿ ಬನ್ನಿ ಬಂದಿದ್ದೀನಿ ಬಂದಿದ್ದೀನಿ
ನಾನು ಬರಬೇಕಾಗದ ಬಂದು ತಲುಪ್ತ ತಾಯಿ. ಕಾವೇರಿ, ಇವರೇ ನಮ್ಮ ಮ್ಯಾನೇಜರ್. ಹೌದು ಹೌದು, ನಾನೇ ಶಿವ. ನಮಸ್ಕಾರ. 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 ನನ್ನ ಹೆಸರು ಮುತ್ತು ಅಂತ. ನಾನು ತುಂಬಾ ಚೆನ್ನಾಗಿ ಹಾಡಿರ್ತೀನಿ. ಆಡ್ತಾನೆ ಆಡ್ತಾನೆ ಅಂದ್ರೆ ಕೇಳಕ್ಕಾಗಲ್ಲ. ಒಟ್ಟಲ್ಲಿ ಇವ ನನ್ನ ಮಗ. ಏನಮ್ಮ, ಹೋದ ಸಲ ಬಂದಾಗಲೂ ಸುಂದರ ರಾಯ್ ನೋಡಕ್ಕಾಗ್ಲಿಲ್ಲ, ಈ ಸಲವಾದ್ರೂ ಮನೇಲಿ ಇದಾರೋ ಇಲ್ವೋ ಶಿವ? ಅವರು ಇಷ್ಟು ವರ್ಷ ಆದ್ಮೇಲೆ ಇನ್ನೂ ನಾಚಿಕೋತಿಯಲ್ಲೇ ಸರ್. ಇವರಿಬ್ರೆ ಯಾವಾಗ ನೋಡಿದ್ರೆ ಬರೀ ಜಗ, ಅದನ್ನ ಬಿಡ್ಸೋದೇ ನನಗೆ ದೊಡ್ಡ ಕೆಲ್ಸ. ಓ, ನನಗೆ ಮೊದಲೇ ಗೊತ್ತಿತ್ತು ಶಿವ. ಸತ್ತೋದ್ರಲ್ಲ ರಾಯರು, ಅವ್ರ ಬಾಯಿಂದ ಇವ್ರ ಗುಣಗಾನನೆಲ್ಲ ಕೇಳ್ತಾ ಇದ್ದೆ, ಇವ್ರಿಗೆ ತುಂಬಾ ಕೋಪ ಅಂತ. ಅಂದ್ರೆ ನಾನು ಇವ್ರನ್ನ ನೋಡ್ತಾ ಇರೋದು ಇದೇ ಮೊದಲು ಶಿವ. ಮ್ಯಾನೇಜರ್ ಸರ್ ಮೊದಲು ಹೋಗಿದ್ರು, ಈಗ ಕಾವೇರಿ ಅಂದ್ರೆ ಪಂಚ ಪ್ರಾಣ, ಯಾವಾಗ್ಲೂ ಹೆಂಡತಿ ಸೆಳೆದುಕೊಂಡೇ ಓಡಾಡ್ತಾರೆ. ಜಾನಕಿ, ನೀ ಸುಮ್ಮನೆ ಕಾವೇರಿ, ಸಾರು ನಿಮ್ ತಂದೆ ಇದ್ದಾಗ ಅವ್ರ ಹತ್ರ ನಿಮ್ ಸಂಕೋಚನ, ನೀವಿಬ್ರು ಅನ್ಯೋನ್ಯವಾಗಿದ್ರೆ ಅವ್ರ ಸಂತೋಷನೇ ಅಲ್ವಾ ಸರ್? ಅವ್ರ ದೊಡ್ಡಪ್ಪ ಅದೇ ನಿಮ್ ರಾಯ ಶತ್ರು ಅಂತ ಕಾಗದ ಬಂದ ತಕ್ಷಣ ಒಂದು ಹತ್ತಿದಾರೆ ನೋಡಿ, ಅಬ್ಬಬ್ಬಬ್ಬ, ಗೋಡೆಗೆ ಹಣ ಹಣೆ ಚುಚ್ಚಿಕೊಂಡು ಗಜನಿಂಬೆ ಹಣ್ಣಿನ ಗಾತ್ರ ಗೋರೆ ಬಂದ್ಬಿಟ್ಟಿತ್ತು. ಇದೆಲ್ಲ ನನ್ಗೆ ಸ್ವಲ್ಪ ಕೂಡ ಹಿಡಿಸೋದಿಲ್ಲ ಸರ್. ಮಿಸ್ಟರ್ ಸುಂದರ್ ಮರಿಬೇಕಂತಿದ್ದನ್ನ ಮತ್ತೆ ಜ್ಞಾಪಿಸ್ಬಿಟ್ಟೆ. ಜಾನಕಿ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ ಇಲ್ವೋ? ಸಾಕು ಸುಂದರೆ, ನಿನ್ಗಂತ ಮಾತಾಡಕ್ ಬರಲ್ಲ, ನನ್ಗಾದ್ರೂ ಅವಕಾಶ ಕೊಡು. ನಿಮ್ ಮಾವ ಬದುಕಿರೋವರೆಗೂ ಇಬ್ರು ಬೆಕ್ಕು ಇಲ್ಲಿ ತರ ಕಚ್ಚಾಡ್ಬಿಟ್ಟು ಅವ್ರ ಮನ್ಸು ತೋರಿಸ್ಬಿಟ್ರಿ. ಪಾಪ ಆ ಪುಣ್ಯಾತ್ಮ ಸಾಯ ಕಾಲದಲ್ಲೂ ನಿಮಗೆ 2 ಲಕ್ಷ ರೂಪಾಯಿ ಕಳ್ಸ್ಕೊಟ್ಟಿದ್ದಾರೆ. ಸತ್ತು ಸ್ವರದಲ್ಲಿರೋ ಅವ್ರ ಆತ್ಮಕ್ಕೆ ಈಗ್ಲಾದ್ರೂ ಸಂತೋಷ ಕೊಡಿ. ನನ್ಗೇನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಏನು ಹೇಳ್ಬೇಡಿ ಶಿವ, ಇನ್ನ ಮೇಲೆ ಈ ಹೆಣ್ಮಗು ಕಣ್ಣೀರ್ ಹಾಕದಾಗ ನೋಡ್ಕೊಳ್ಳಿ ಅಷ್ಟೆ. ಮನಸ್ಸು ಸರ್ ಅವ್ರಿಗೆ ತುಂಬಾ ಬದಲಾಗ್ಬಿಟ್ಟಿದ್ದಾರೆ. ಕಾವೇರಮ್ಮ, ಸದ್ಯಕ್ಕೆ ನಿಮ್ಮ ಮಾವನವ್ರು ಕೊಟ್ಟರೋ 2 ಲಕ್ಷ ರೂಪಾಯಿಗಳನ್ನ ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ. ಇಲ್ಲೊಂದು 4 ದಿನ ಠಿಕಾಣಿ ಹಾಕಿ ನೀವಿಬ್ರು ಎಷ್ಟು ಮಟ್ಟಿಗೆ ಹೊಂದ್ಕೊಂಡು ನಡೀತೀರಾ ಅನ್ನೋದನ್ನ ಪರೀಕ್ಷೆ ಮಾಡ್ಬಿಡ್ತೀನಿ. ನಿಮ್ಮ ಹೊಂದಾಣಿಕೆ ನನ್ನ ಮನಸ್ಸಿಗೆ ಸಮಾಧಾನ ಕೊಡ್ತೋ, ಹಣನೆಲ್ಲ ತಗೊಂಡೋಗಿ ನಿನ್ನ ಹೆಸರಿನಲ್ಲಿ ಬ್ಯಾಂಕ್ ಮೇಲೆ ಹಾಕ್ತೀನಿ. ಹಾ ಇಲ್ದೆ ನೀವಿಬ್ರು ಯಥಾ ಪ್ರಕಾರ ಕವ್ವ 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 ಅಂತ ಕಿತ್ತಾಡ್ತಾ ಇದ್ರು ಶಿವ, ಹಣನೆಲ್ಲ ತಗೊಂಡೋಗಿ ತೃಪ್ತಿ ತಿಮ್ಮಪ್ಪನ ಹುಂಡಿಗೆ ಹಾಕ್ಬಿಡ್ತೀನಿ. ಮೊದಲು ಆ ಕೆಲಸ ಮಾಡಿ ಸರ್, ನಿಮ್ಮ ತೃಪ್ತಿ ಪಡಿಸೋದಕ್ಕೆ ನನ್ನಿಂದ ಆಗೋದಿಲ್ಲ. ಮತ್ ಹುಡುಗ ಬುದ್ಧಿ ತೋರಿಸ್ತೀಯಲ್ಲಪ್ಪ, ಆ ಹೆಣ್ಣು ಮಗು ಭವಿಷ್ಯನ ಸ್ವಲ್ಪ ಗಮನಿಸು ಶಿವ. ನಿಜವಾಗ್ಲೂ ಚಿನ್ನ ಸರ್, ಬೇರೆ ಯಾರಾದ್ರೂ ಆಗಿದ್ರೆ 2 ಲಕ್ಷ ರೂಪಾಯಿ ಕೊಡೋದಿಕ್ಕೆ ಇಲ್ಲಿವರೆಗೂ ಬರ್ತಿದ್ರ? ನಾನು ಅದನ್ನೇ ಹೇಳಿದೆ, ಸತ್ಯವಾಗಿ ನಡ್ಕೊಂಡ್ರೆ ನಿನ್ ತಲೆ ಮೇಲೆ ಗೋಪುರನ ಬೆಳೆಯುತ್ತೆ ಅಂತ. 1 ಲಕ್ಷ ರೂಪಾಯಿ ನೀನಿಟ್ಕೋ, ಇನ್ನೊಂದು 1 ಲಕ್ಷ ರೂಪಾಯಿ ಈ ಕಡೆ ತಳ್ಳು ಅಂದೆ. ನನ್ನ ಮಾತಲ್ಲಿ ಕೇಳ್ತಾನೆ. ಏನು ಇನ್ನು ಇನ್ನೇನ್ತಿದ್ಯಾ? ಹೋಗಿ ನಿನ್ ಪೋಷನ್ಗೆ. ಜಾನಕಿ ನೋಡು, ಮನೆಗೆ ಬಂದ ತಕ್ಷಣ ಆಚೆ ಬಿಟ್ಬಿಡ, ಹೋಗಿ ಅಂದ್ರೆ. ಇದೇನಿದು, ಹೊಸ ದಂಪತಿಗಳು ಆಡ್ದಂಗ ಆಡ್ತಾ ಇದ್ದೀರಲ್ಲ, ನಿಮಗೆ ಬುದ್ಧಿ ಇಲ್ಲ. ಹೋಗಿ ಹೋಗಿ ಹೋಗಿ. ಏನ್ ಸರ್ ನಿಮ್ಗೆ ಇನ್ನೊಂದ್ ಸತಿ ಬೇರೆ ಹೇಳ್ಬೇಕಾ? ಹೋಗಿ ಸರ್ ಅಂದ್ರೆ ಹೋಗಿ ಕಾವೇರಿ ನಡಿಯೇ. ಹೇಳ್ರಿ ಹೇಳ್ರಿ ಹೇಳ್ರಿ, ನೀವು ಒಳ್ಳೆ ಆನೆ ಪಟಾಗಿತ್ತೀರ, ಪಟ 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 ಅಂತ ಮಾತಾಡ್ತೀರಾ, ನೀವು ನಂಗೆ ತುಂಬಾ ಹೆಚ್ಚಿದ್ದೀರಾ. ನನಗೆ ಹಿಡಿಸ್ಲಿಲ್ಲ. ಪರವಾಗಿಲ್ಲ ಪರವಾಗಿಲ್ಲ. ನಿಮ್ದು ಯಾವರು? ಜಗಳೂರು. ಅಪ್ಪ ಅಮ್ಮ ಇದಾರ? ಅಯ್ಯೋ ಪಾಪ, ನೀವು ಎಲ್ಲಿದ್ದೀರಾ? ಆ ಪೋಷಣೆಯಲ್ಲಿ. ಒಬ್ರೇನಾ? ಹಾ, ನಾನೊಬ್ಳೆ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಇನ್ನೂ ಮದುವೆ ಆಗಿಲ್ಲ. ನನಗೂ ಮದುವೆ ಆಗಿಲ್ಲ. ಏನ್ ಸರ್ ನಿಮ್ ಮಗನ್ಗೆ ದೃಷ್ಟಿ ದೋಷ ಅಂತ ಕಾಣುತ್ತೆ. ದೃಷ್ಟಿ ದೋಷ ಒಂದೇ ಅಲ್ಲ ಶಿವ, ಸ್ವಲ್ಪ ಹಕ್ಕಿ ದೋಷನೂ ಇದೆ. ಕಾಫಿ ತಗೊಂಡ್ಬರ್ತೀನಿ ಸರ್. ಎಲ್ಲೋ ಹೋಗ್ತಿ ಅವಳಿಂದ? ಅಪ್ಪ, ಆ ಹುಡುಗಿನ ನೋಡಿದೇನಪ್ಪ, ಎಷ್ಟು ಚೆನ್ನಾಗಿದ್ದಾಳೆ, ನನ್ನ ಕನಸಿನ ರಾಣಿ ಇದ್ದಾಗಿದ್ದಾಳೆ. ಅಪ್ಸರೆ ನನ್ನ ಹೃದಯನೇ ಗೆದ್ಬಿಟ್ಲು ಅಪ್ಪ. ಅಪ್ಪ, ಆ ಹುಡುಗಿ ನನಗೆ ತುಂಬಾ ಇಷ್ಟ. ನನಗೂ ಇಷ್ಟ ಬೇಕಾಣೋ. ಅಪ್ಪ, ಅಮ್ಮನ ದ್ರೋಹ ಮಾಡಬೇಡ. ಸುಂದರೆ, ನಮ್ಮ ನಿಖಿಲ್ ಸಿಕ್ಸಿ ಮಹಾ ತ್ಯಾಗ ಮಾಡಿದ್ರೆ ಆಗ್ಬೇಡ. ವಾಸು, ಗಂಡ ಆಗಿರೋರು ಧೈರ್ಯವಾಗಿರ್ಬೇಕು. ಕಾವೇರಿ ಹುಡ್ಕೊಂಡು ಬಂದಿರೋ ಧನಲಕ್ಷ್ಮಿ ಬ್ಯಾಂಕ್ ಸೇರೋವರೆಗೂ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಡ್ತೀವಿ. ಜಾನಕಿ, ನನ್ಗೆ ಒಳ್ಳೇದಾಗ್ಲಿ ಅಂತ ನಿನ್ನ ಇಬ್ರು ಹೇಳಿದ್ರು, ನನಗ್ ಮಾತ್ರ ಸ್ವಲ್ಪ ನಡೆಸಲಿಲ್ಲ. ಹಣಕ್ಕೋಸ್ಕರ ನಾವು ತರ ನಾಟಕ ಆಟಾದ್ವಿ ಅಂತ ಗೊತ್ತಾದ್ರೆ 4 ಜನ ಏನ್ ಅನ್ಕೊಳ್ತಾರೆ ಹೇಳಿ. ಏನಾದ್ರು ಅನ್ಕೊಂಡೆ, ನೀನ್ ಕಷ್ಟ ಪಡ್ಬೇಕಾದ್ರೆ ಆ 4 ಜನ ಬಂದು ನಿನ್ ಸಹಾಯ ಮಾಡಿದ್ರ? ಕಾವೇರಿ,
ಗಂಡ ಇರಬೇಕಾದ್ರೂ ಸುಖ ಪಡಲಿಲ್ಲ. ಅವ್ರು ಬಿಟ್ಟು ಹೋದ್ಮೇಲೆ ಹುಡ್ಕೊಂಡು ಬಂದಿರೋ ಅದೃಷ್ಟನ ಕಳ್ಕೊತೀಯೇ. ನೀನೇನೇ ಹೇಳ, ನಾನು ಮಾತ್ರ ಕೋಪೋದಿಲ್ಲ. ಮೇಡಮ್ಮ, ನೀನು ಒಳ್ಳೆ ಮನಸ್ಸಿಗೆ ಯಾವ ಕಷ್ಟನೂ ಬರೋದಿಲ್ಲ ಕಣೆ. ಬಂದಿರೋ ಮ್ಯಾನೇಜರ್ ಮುಂದೆ ಅವ್ರಿಗೆ ನಿಮಗೆ ಬೇರೆ ಸಂಬಂಧ ಆಗಿರ್ಬೋದು, ಆದ್ರೆ ನಿನ್ಗೆ ಅವ್ರ ಅಣ್ಣ ತಾನೆ. ಅವ್ರಿಗೂ ಹುಡುಗಿ ಮಾತಾಡಿದ್ರೆ ಸಾಕು ಕಡೆ. ಹಣ ಒಂದು ನಮ್ಮ ಕೈಗೆ ಬರಲಿ, ನಿನ್ ಗಂಡ ಎಲ್ಲಿದ್ರು ಹುಡುಗ ಕರ್ಕೊಂಡ್ಬಂದು ನೀನ್ ಇಬ್ಬರನ್ನು ಒಟ್ಟಾಗಿ ಸೇರಿಸ್ತೀನಿ. ಕೇಂದ್ರೆ ಎಲ್ಲ ನಿಮ್ ಕೈಲಿದೆ. ಬಂದಿರೋ ಮ್ಯಾನೇಜರ್ ಮುಂದೆ ಕಾವೇರಿ ಗಂಡ ಯಾಕೆ ಮಾಡೋದನ್ನ ಅವ್ರು ನಂಬಿ ಸುಸ್ತಾಗ್ಬಿಡ್ತೀನಿ. ಸುಸ್ತಾಗ್ತಾನ ನಮ್ಮನ್ನೇ ಸುಸ್ತು ಮಾಡಿ ಜೈಲಿಗೆ ಕಳಿಸ್ತಾನ ಯಾವನೂ ಗೊತ್ತು. ಸರಿ ಸರಿ, ಕಾರ್ಯ ಮಾತ್ರ ಕೆಟ್ಬಿಡ್ಬೇಡಿ. ಅವ್ರು ಬಂದಾಗ ನನ್ ಕರೆಸಿಕೊಂಡು ಜಾನಿ ಜಾನಿ ಅಂತ ಸುತ್ತಬೇಡಿ. ಅದ್ರ ನಂದೊಂದು ಕಂಡೀಷನ್. ಏನು? ನೀವು ಆ ಏರ್ ಕಂಡೀಷನ್ ಆಪ್ಷನ್ ಬಿಟ್ಟು ಮೂರ್ ದಿವಸ ನನ್ನ ಕಣ್ ಮುಂದೆನೆ ಇರ್ಬೇಕು. ಕಣ್ ಮುಂದೆ ಯಾಕೆ? ಸೆಗಲ್ ಮೇಲೆ ಕೂತಿರ್ತೀನಿ. ನನಗೆ ಗೊತ್ತು ನೀನ್ ನನಗೋಸ್ಕರ ಕಾಯ್ತಾ ಇರ್ತೀಯ ಅಂತ. ಬೇರೆ ಕೆಲಸ ಇಲ್ಲ, ನಿಮ್ಗೋಸ್ಕರ ಕಾಯ್ತಿರ್ತೀನಿ. ಅಮಲ, ನಾನ್ ನಿನಗೋಸ್ಕರ ಪ್ರೀತಿಯಿಂದ ಒಂದು ತಗೊಂಡ್ ಬಂದಿದ್ದೀನಿ. ಏನೇಳು? ಹೂತಾನೆ. ನಿನಗೆ ಗೊತ್ತಾಯ್ತು? ನಿಮ್ ಯೋಗ್ಯತೆ ನನಗ್ ಗೊತ್ತಿಲ್ವೇನು? ಅದಿರ್ಲಿ, ಈ ಊರ್ನಲ್ಲಿ ನನ್ ಡಾನ್ಸ್ ಬಗ್ಗೆ ಏನ್ ಹೇಳ್ತಾರೆ? ಓಹ್, ಅದ್ಯಾಕೆ ಹೇಳ್ತೀಯ? ಎಲ್ಲ ಹೋದ್ರು ನಿಂದೇ ಮಾತು. ಎಲ್ಲಾರು ಸೇರಿ ನಿನಗೆ ನಾಟ್ಯ ಸರಸ್ವತಿ ಅಂತ ಬಿರ್ದು ಕೊಡ್ಬೇಕು ಅಂತಿದಾರಂತೆ. ಡಾರ್ಲಿಂಗ್, ನಿನಗೋಸ್ಕರ ನನ್ ಪ್ರೀತಿಯಿಂದ ಈ ಹೂ ತಗೊಂಡ್ ಬಂದಿದ್ದೀನಿ. ತಗ, ಅಲ್ಲಿಡಿ, ಒಳಗಡೆ ಹೋಗಿ ಕಾಫಿ ಮಾಡ್ಕೊಂಡ್ ಬನ್ನಿ. ನಾಳ ಮಾಡಿದ್ರೆ ಏನ್ ತಪ್ಪು? ಸರಿ, ಮಾಡ್ಕೊಂಡ್ ಬರ್ತೀನಿ. ಹಲೋ, ಕ್ಯಾಲೆಂಡ್ರಲ್ಲಿ ತಾರೀಕು ಎಷ್ಟು ಅಂತ ಹೇಳ್ತಾ ಇದ್ರು? 18. 18? ನಾನು ಹೇಳಿದ ತಾರೀಕು. ಮತ್ತಿನ್ನೇನು? ನಾನು ಅವ್ರ ವಯಸ್ಸ ಹೇಳಿದೆ. ನೋಡು, ನೀನ್ ರೀತಿಯ ನೋಡೋದು ನಾನು ಇರ್ತಲ್ಲ. ಚಿಕ್ಕೋರ್ ವಿಚಾರಿ, ನಿನ್ ಪೋತಿರೋ ಅಲ್ಲಿ ಹೋಗು. ತನ್ನ ನಿಮ್ಮಪ್ಪ ಬಾವಿಕಟ್ಟೆ ಹತ್ರ ಹೋಗಿ ಸ್ನಾನ ಮಾಡ್ತಿದ್ದಾರೆ. ಹೋಗಿ ಸ್ನಾನ ಮಾಡಬಾರ್ದ? ಹೋದ ಬರ ತಾನೇ ಸ್ನಾನ ಮಾಡಿಯೇನೆ. ಗೊತ್ತಾಯ್ತಲ್ಲ ಮತ್ತೆ ಪಾಪ. ಏ ಮಿಸ್ಟರ್, ನಿನ್ ವಿಚಾರ ನನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ನೀವು ನಮ್ಮ ಅಪ್ಪನಿಗೆ ಮೋಸ ಮಾಡ್ತಾ ಇದ್ದೀರಿ. ಮುತ್ತಣ್ಣ, ಅದು ಅದು ಜಾ ನನಗೆಲ್ಲ ಗೊತ್ತಿದೆ. ಮರಿ ನಮ್ಮಪ್ಪ ಇರೋವರೆಗೂ ಹೆಂಡತಿ ಮೇಲೆ ಜೀವ ಇಟ್ಕೊಂಡಿರೋ ನಟನೆ ಮಾಡಿಬಿಟ್ಟು ಅವ್ರ ಆ ಕಡೆ ಹೋದ ತಕ್ಷಣ ಈ ಕಡೆ ಒಬ್ರಿಗೊಬ್ರು ದೂರ ಆಗ್ಬಿಟ್ಟು ಒತ್ತಾಡ್ತಾ ಇರ್ತೀರ. ಅದೇನೇ ಯಾರು? ನೀನು ನಾಲ್ಕು ಮಾತಾಡಿದ್ರೆ ಆಕೆ ಒಂದೇ ಮಾತಾಡ್ತಾರೆ. ನೀವು ಆ ವಿಷಯ ಹೇಳ್ತಾ ನನಗೆ ಗೊತ್ತಿರೋದು ಅದೊಂದೇ ವಿಷಯ. ಅದು ಬಂದು ನೋಡಿ, ಕಾವೇರಿ ತುಂಬಾ ಸಂಕೋಚ ಸುಭಾರುಡು. ಅವ್ರು ಹೊರಗಡೆ ಆಗಿರ್ತಾಳಷ್ಟೇ, ಒಳಗಡೆ ತುಂಬಾ ಗಲಾಟೆ ಬರೀ ಹರಟೆ. ಈಗ ಒಬ್ಳೇ ಇರೋಲ್ಲ, ಅಲ್ಲಿ ಹೋಗಿ ಯಾಕೆ ಹರಟೆ ಹೊಡಿಬಾರ್ದು? ನಿಮ್ಮ ಹತ್ರ ಹರಟೆ ಹೊಡಿತಿದ್ದೀರಲ್ಲ. ಇವ್ನು ಯಾವನೇ ಹೇಳೋನು? ಇವ್ನು ಎಷ್ಟು ಹೇಳೋದು ಗೊತ್ತಾಗಲ್ಲ. ನೋಡಯ್ಯ, ನಾನು ಜಾನಕಿನ ಮನಸಾರಿ ನಾನು ಅವಳನ್ನೇ ಮದುವೆ ಮಾಡ್ಕೋಬೇಕು ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಅವಳು ಜಾತ್ರ ಎಲ್ಲಿ ಸಿಗುತ್ತೆ? ನೋಡಯ್ಯ, ನೀನು ಅವನ ಕೆಲಸ ಮಾಡ್ಕೋಬೇಕು. ಜಾನಕಿ ಹತ್ರ ಹೋಗಿ ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಡ್ಬೇಕು. ನೀ ಅದಕ್ಕೆ ಸರಿಯಾದ ಮನುಷ್ಯ. ಹೇಳ್ತೀಯಾ? ಜನಕಂಠೇಶ್ವರ ಜಮದಗ್ನಿ, ಜನಕಂಠೇಶ್ವರ ಜಮದಗ್ನಿ ಕಾಪಾಡಪ್ಪ. ನಮ್ಮಪ್ಪ ಪಿನ್ನಿ ಮಿಲ್ಲರ್ ಹುಟ್ಟವರು, ಸೈರನ್ ಮಾಡದೆ ಬರೋದೇ ಇಲ್ಲ. ಯಾವಾಗಲೂ ಜನಕಂಠೇಶ್ವರ ಜಮದಗ್ನಿ. ಅಯ್ಯೋ, ನೀನು ನನ್ನ ಯಜಮಾನನ ತಮ್ಮನ ಮಗ, ನೀನ್ ನನ್ನ ಕಾಲಿಗೆ ಬೀಳೋದಶಿವ. ಸರ್, ಪೂಜೆ ಮಾಡಿದ್ರ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಅವ್ರ ಅರ್ಧ ಪುಣ್ಯ ನಮಗ್ ಸೇರುತ್ತ. ನಾನು ಮಾಡಿದ ಪೂಜಾ ಫಲಕ್ಕೆ ಹುಟ್ಟಿದಾನೆ ನೋಡು ಪ್ರಾರ್ಥ. ಕಲ್ತೋ ನೋಡು, ಕಲ್ತ್ಕೊಳ್ಳೋ ವಿನಯ ವಿಧೇಯತೇನ. ಸುಮ್ಮನೆಯಪ್ಪ, ಒಂದ ಒಂದೂವರೆ ಒಂದೂ ಕಾಲ 2 ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅಂತ ಹೇಳು. ಕಾಲಿಗೆ ಬೀಳೋದ? ನಿನ್ನ ಜೀವ ಸಹಿತ ಸಮಾಧಿ ಮಾಡಿ ಅಭಿಷೇಕ ಮಾಡ್ತೀನಿ. ಅಭಿಷೇಕ ಶಿವ, ನಾನು ಸಾಯೋದನ್ನೇ ಆಸೆ ಪಡ್ತಾ ಇದ್ದಾನೆ ಇವನ್ ನನ್ನ ಮಗ. ಓ ಶಿವ, ನೀವಿಬ್ರು ಗಂಡ ಹೆಂಡತಿರು ಅನ್ಯೋನ್ಯವಾಗಿರೋದನ್ನ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ಬರೋ ಶುಕ್ರವಾರ ನಿನ್ನ ಹೆಂಡತಿ ಕಾವೇರಿ ಹೆಸರಿನಲ್ಲಿ ಬ್ಯಾಂಕ್ ನಲ್ಲಿ 2 ಲಕ್ಷ ರೂಪಾಯಿನ ಹಾಕಿಬಿಡ್ತೀನಿ. ಆದಷ್ಟು ಬೇಗ ಮಾಡಿ. ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾದಿದ್ದೀರಿ. ಈ ಮುತ್ತುಗೆ ನೀವೇ ಕೊಟ್ಟು ನನ್ ನೋಡಿ, ನಿಮ್ಗೆ ಏನ್ ಅನ್ನಿಸ್ತು? ಹಾಗಿದೆ ನನ್ನ ಡ್ರೆಸ್ ನೋಡೋಕ್ಕಾಗಲ್ಲ. ಇಲ್ಲಿ ಅನುಕೂಲವಾಗಿಲ್ಲ ಅಂತ ಕಾಣುತ್ತೆ. ನಿಮ್ಗೆ ಹೋಟ್ಲಲ್ಲಿ ರೂಮ್ ಆಗ್ಬಿಡ್ತೀನಿ, ನೀವು ಅಲ್ಲೇ ಅಲ್ಲೇ ಅನುಕೂಲವಾಗಿರ್ಬೋದು. ಶಿವಾ,
ನಾನು ಇಲ್ಲಿರೋದು ಒಂದಷ್ಟು ದಿನ, ಅದಕ್ಕೆ ಯಾಕೆ ಅಷ್ಟು ಖರ್ಚು? ಇಲ್ಲೇ ಚೆನ್ನಾಗಿದೆ. ನನಗಷ್ಟೇಪ್ಪ ಇಲ್ಲಿದಕ್ಕೆ ಇಷ್ಟ. ಅದರಲ್ಲೂ ಆ ಪೋರ್ಷನ್ ಅಂದ್ರೆ ತುಂಬಾ ಇಷ್ಟ. ಏನಕ್ಕ ಚೆನ್ನಾಗಿದ್ಯಾ? ಕೋಪ ಮಾಡ್ಕೊಂಡು ನಮ್ಮ ಮಾವ ಏನಾದ್ರು ಹೆಸರು ಗಿಟ್ರು ಬರ್ದಿದ್ದಾರ? ಅಣ್ಣ ನಾನ್ ಹೇಳ್ತಾ ಇದೀನಿ, ಅತ್ತಿಗೆ ಕರೀತಾ ಇದ್ದಾಳೆ. ಹೋಗೋ ಲೇ ಜಾನಕಿ, ಕರ್ಕೊಂಡು ಹೋಗೆ. ಇವಾಗ ಹೋತಲ್ಲ ಚಟ್ಟಿ ಕುಳ್ಳ, ಅವನು ಯಾರು? ಅವನು ನನಗೂ ಕಾದರಿಗೂ ಬಹಳ ಬೇಕಾದವನು. ಚಿಕ್ಕನಿಂದ ಸ್ವಲ್ಪ ತಲಾಟೆ, ಇನ್ನು ಬುದ್ಧಿ ಬೆಳೆದಿಲ್ಲ. ದೊಡ್ಡೋನಾದ್ರೂ ನನ್ನ ಮಗು ಅಂತ ತಿಳ್ಕೊಂಡಿದ್ದೆ. ಅವನು ನನ್ನ ಮರ್ತಿರ್ಬಹುದು. ಹೇಗ ಧೂರ್ಯ ಕೂಡ ಆಡ್ಕೊಂಡು ಎಷ್ಟು ಸಡಗರದಿಂದ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ದ. ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡ, ಆದ್ರೂ ತಾಯಿ ಇಲ್ಲ ಅನ್ನೋ ಕೊರತೆ ಇಲ್ದಾಗ ನನ್ನವನ್ನು ಸಾಕಿದೆ. ದೊಡ್ಡೋನಾದ್ರೂ ನನ್ನ ಮಗು ಅಂತ ತಿಳ್ಕೊಂಡಿದ್ದೆ. ಅವನು ನನ್ನ ಮರ್ತಿರ್ಬಹುದು, ನಾನವನ್ನು ಮರೆಯಕ್ಕಾಗ್ತಾ ಇಲ್ಲ. ಅವನೇ ಇಲ್ದೇ ಇದ್ಮೇಲೆ ನನಗೆ ಹುಡ್ತ ಬನು ಬೇಡ, ಏನು ಬೇಡ. ಇಷ್ಟು ಪ್ರೀತಿ ಇದ್ದವರು ಅವತ್ತ್ಯಾಕ ಸರ್ ಅವನ ಹಾಗೆ ಹಟ್ಟಬೇಕಾಗಿತ್ತು? ಪ್ರೀತಿ ಬೇರೆ, ಶಿಸ್ತು ಬೇರೆ ರೀ. ಇದ್ದವರು ಒಂದು ಮಾತಂತು ಅಂತಂದ್ರೆ ಋಣಾನ ಬಂದಾನ ಕಡ್ದು ಹಾಕ್ಬಿಟ್ಟು ಹೊರಟೋಗ್ಬೋದ. ಅವನು ವರ್ಷಕ್ಕೊಂದಿನ ಅಪ್ಪನ ಹುಡ್ದಪ್ಪ. ಇವತ್ತಾರು ಬರ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ, ಬರ್ಲಿಲ್ಲ ನೋಡಿ. ಬರ್ತಾ ಇದ್ರು ಸರ್. ನೀವೆಲ್ಲ ಆರ್ಭಟ ಮಾಡ್ತೀರಾ? ಆರ್ಭಟ ಮಾಡ್ತೀನಿ ನೋಡಿ ಸರ್. ಹೀಗೆ ಹೀಗೆ ಇಬ್ಬರು ಯುವತಿಯರೊಡನೆ ಪ್ರೇಮಿಯ ಆತ್ಮಹತ್ಯೆ. ಪ್ರೇಮಿಯ ವಯಸ್ಸು 60. ಶಿವ 60 ಅರಳು ಮರಳು. ಏನಪ್ಪ ಸುಂದರ ಆಗಿಲ್ವೇ? ನನ್ ನೋಡಿದ್ರೆ ಗೊತ್ತಾಗಲ್ವಾ? ಹಾ ನೀವೇನಾ? ಅಲ್ಲ ನಾನನ್ನ ಒಳಗಿದ್ದಾರೆ. ಏನ್ ಸಮಾಚಾರ? ಅವ್ರಿಗೆ ಈ ಕಾಗದ ಕೊಡ್ಬೇಕಾಗಿತ್ತು. ಕೊಡು, ನಾನೇ ಕೊಡ್ತೀನಿ. ಸುಂದರ ರಾಯರು ನಮ್ ಸೊಸೈಟಿನಲ್ಲಿ ಸಾಲ ತಗೊಂಡಿದ್ರು, ಬಡ್ಡಿನೂ ಕಟ್ಟಿಲ್ಲ, ಅಸಲು ಕೊಟ್ಟಿಲ್ಲ. ಅವ್ರು ಸೈನ್ ಮಾಡಿದ್ರೇನೆ ಈ ಕಾಗದ ಕೊಡ. ಹಾಗಾದ್ರೆ ನನ್ ಕೈಲಿ ಬೇಡ ಶಿವ, ಅವ್ರನ್ನೇ ಕರ್ಕೊಂಡು ಬರ್ತೀನಿ. ಅವನು ಬಂದಿರೋ ನೋಟಿಸ್ ನ ನಾನು ಸೈನ್ ಮಾಡಿ ತಗೊಳ್ಳದ.
हरे हरे आजा आजा प्रेमी तुहारे हरे आजा आजा प्रेमी तुहारे I love you sincerely, darling. Kodige hallilla, goodige madilla, kalilla illu ningilla. காலியோ இன்னோ நீங்கில்ல காலக்கே ஹூவில்ல காலக்கே பணையில்ல நீ நில்ல வரவே நான் இல்ல கோடிகே அல்லில்ல கோடிகே மாதில்ல காலியோ இன்னோ நீங்கில்ல I love you love 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 ಮೆಟ್ಟಗೆ ಬರೀ ನೀಲ್ಲ ನರವಿಯೋರಿ ಜೂಲಿಯೇಟ್ ಶಬಾಷ್ ಇನ್ನು ನಿನ್ನಲ್ಲೇ ಕೇವಲವಿಲ್ಲ ನಿನ್ನ ಕೂಗುತ್ತೆ ಇನ್ನೂ ಬರವಿಲ್ಲ ಈ ಬಾಗಿಲು ಏಕೆ ತೆರೆಯೋಲ್ಲ ನನ್ನ ಸೇರುವ ಆಸೆ ಏಕಿಲ್ಲ ನಿನ್ನ ಕಾಣದೆ ಜೀವ ನಿಲ್ಲಲ್ಲ ಗೋಡಿಗೆ ಹಲ್ಲಿಲ್ಲ ಗೋಡಿಗೆ ಮಾತಿಲ್ಲ ತಾಳಿಯೂ ಇನ್ನೂ ನಿಂಗಿಲ್ಲ ಕಾಲಕ್ಕೆ ಹೂವಿಲ್ಲ ಕಾಲಕ್ಕೆ ಕೊನೆಯಿಲ್ಲ ನೀನಿಲ್ಲ ವರೆ ನಾನಿಲ್ಲ ಗೋಡಿಗೆ ಹಲ್ಲಿಲ್ಲ ಗೋಡಿಗೆ ಮಾತಿಲ್ಲ ತಾಳಿಯೂ ಇನ್ನೂ ನಿಂಗಿಲ್ಲ ಐ ಲವ್ ಯು 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 ಐ ಲವ್ ಯು ಐ ಲವ್ ಯು ಕತ್ತೆಗೆ ಕೊಂಬಿಲ್ಲ ನೋ ಹಾನ್ಸ್ ಮುತ್ತಿನ ಮಣಿಯು ಗಾಜಲ್ಲ ಮಣ್ಣಲ್ಲ ಹೊನ್ನಲ್ಲ ಹೆಣ್ಣಲ್ಲ ನೀ ಹೇಗಿಲ್ಲಿ ಬಂದ್ಯೋ ನೋಡ್ಲಿಲ್ಲ ನೀ ನನ್ನನ್ನು ಯಾಕೆ ಕೂಗಿಲ್ಲ ಊರ್ವಶಿ ಕೂಡ ಹೀಗಿಲ್ಲ ಈ ದೇವಸಿಲ್ಲಕ್ಕೂ ಯಾರಿಗಿಲ್ಲ ಇನ್ನ ಮುಟ್ಟುವ ಆಸೆ ತೀರಿಲ್ಲ ಕೆಲ್ಲೆ ತಟ್ಟುವ ಚಪಲ ಬಂತಲ್ಲ ಕೋಳಿಗೆ ಅಲ್ಲಿಲ್ಲ ಗೋಳಿಗೆ ಮಾತಿಲ್ಲ ಕಾಳಿಯು ಇನ್ನೂ ನಿಂಗಿಲ್ಲ ಐ ಲವ್ ಯು ಗೋಳಿಗೆ ಹಲ್ಲಿಲ್ಲ ಗೋಳಿಗೆ ಮಾತಿಲ್ಲ
ಬಿಟ್ಟೆ ಮಾತು ಬಿಟ್ಟೆ ಸರ್ ಮ್ಯಾನೇಜರ್ ಸರ್ ಏನ್ ಬೇಕಾದ್ರೂ ಸಂಕೋಚ ಇಲ್ಲದೆ ಸರಿಯಪ್ಪ ಬಡ್ಡಿನೇ ಕೊಟ್ಟಿಲ್ಲ ಕೈಕಾಲ ಮುರಿದು ಹಣ ವಸೂಲ್ ಕರೋ ಅಷ್ಟೇ ತಾನೆ ಶೇಟ್ ಹಣ ಬರುತ್ತೆ ಇಲ್ಲ ಅವನ ಹೆಣ ಬಿತ್ತಿರುತ್ತೆ ಬರ್ತೀನಿ ಜೈ ಸುಂದ್ರ ಯಾವನ ಯಾವನು ನಾನೇ ಸುಂದ್ರ ಏನ್ ಬೇಕಾಗಿತ್ತು ಆಹಾ ನೀನೇನ ಸುಂದ್ರ ಚಂದು ನಾಳೆ ಕೊಡ್ಬೇಕಂತ 10,000 ರೂಪಾಯಿ ಮಾಡಿದ್ರು ಯಾರ್ ಚಂದುಲಾಲ ಯಾವ ಚಂದುಲಾಲ ಬಡ್ಡಿ ಅಂಗಡಿ ಸಾವುಕಾರ ಚಂದುಲಾಲ ಕಣ ಬಡ್ಡಿ ಅಂಗಡಿ ಸಾವುಕಾರ ನನ್ಗೆ ಯಾರು ಗೊತ್ತಿಲ್ಲ ಏಯ್ ಮರ್ಯಾದೆ ಚಂದುಲಾಲ ಕೊಡ್ಬೇಕಂತ 10,000 ರೂಪಾಯಿ ಮಾಡುದು ಏನಪ್ಪ ನೀನ್ ಕಿಂಗ್ ಕಾಂಗೋ ಇಲ್ಲ ದಾರಾ ಸಿಂಗೋ ಶಿವ ಇಲ್ಲ ಅವರ ಅಪ್ಪ ಏಯ್ ಮರ್ಯಾದೆಯಾಗಿ ಹಣ ಮಾಡಕ್ತೀಯೋ ಇಲ್ವೋ ಹಣನಿಲ್ಲ ಹೆಣನಿಲ್ಲ ಹೋಗ ಆಚೆಗೆ ಏನಂದೆ ನಿನ್ನಂತ ಮಕ್ಕಳನ್ನ ಎಷ್ಟು ಜನ ನೋಡಿಲ್ವ ನಾನು ನನ್ನನ್ನು ಹೋಗುವಂತೇನೋ ಆಚೆಗೆ ಮಗನೇ ಸುಂದರಂದ್ರೆ ಹೊಡಿತಾನೆ ವಾಸು ಅಂತ ಹೇಳ್ಬಿಡ ನೋಡ್ತಾ ಇದ್ರೆ ವಾಸು ಅಲ್ಲ ಅವ್ರಿ ಸುಂದರ ಹೋಗಿದ್ದೀವಿ ಕಣ್ಣನ್ ಹೇಳೋ ಮಾತಾ ಇದು ನೀವು ಹೋಗ್ತೀರಾ ಇಲ್ಲ ನಾನೇ ಹೋಗ್ಲಾ ಬಡ ಬಡ ಮನೆ ಹೋಗ್ತೀನಿ ಮನೆ ಹೋಗ್ತೀನಿ ಸ್ವಲ್ಪ ಹಿಂಸೆನಾ ಸ್ವಲ್ಪ ತಾಳು ಸುಂದ್ರ ಇವನ ಹತ್ರ ಸಾಲ ತಗೊಂಡಿದ್ದೀಯನಪ್ಪ ಹಾಗಿದ್ರೆ ಹೇಳು ಆ 2 ಲಕ್ಷದಲ್ಲಿ ನೀವು ಋಣಾನ ತೀರಿಸ್ಬಿಡ್ತೀನಿ ಇಲ್ಲ ಮನೇಜರ್ ಸರ್ ಸತ್ಯವಾಗ್ಲೂ ನಾನು ತಗೊಳ್ಳಿಲ್ಲ ಇಲ್ಲ ಅಂತ ಅನ್ನಪ್ಪ ಇಲ್ವಾ ಬಾಸ್ಬಾ
ಲಕ್ಷಾಧೀಶ್ವರ ನಿಮಗೋಸ್ಕರ ಒಪ್ಕೋತಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಮಲ, 12ನೇ ತಾರೀಕು ಪ್ರೋಗ್ರಾಮ್ ಏನ್ ಮಾಡ್ತೀಯ? ಅದಕ್ಕೇನೆ ಉಸಿರ, ನಾನು ಇವತ್ತು ಮಾತನಾಡ್ತಾ ಇರೋದು ಕಾಣಿಸ್ತಾ ಇಲ್ವೇನು? ಬರ್ತಾ ಬರ್ತಾ ಮ್ಯಾನರ್ಸೇ ಕಮ್ಮಿ ಆಗೋಯ್ತು. ಒಳಗಡೆ ಹೋಗಿ ಇವರಿಗೆಲ್ಲ ಟೀ ತಗೊಂಡ್ ಬನ್ನಿ. ನಿಮ್ ಹೆಸರು? ಅಶೋಕ್. ನಿಮ್ ಚರ್ಚೆ ಆದ ತುಂಬಾ ಸಂತೋಷ. ಎಲ್ಲಿ ಈ ಜಮದಗ್ನಿ ಜಲಕಂಠೇಶ್ವರ ಇಬ್ರು ಕಾಣಿಸ್ತಾ ಇಲ್ಲ? ವಾಸು, ಬರ್ತಾ ಬರ್ತಾ ಅವ್ರಿಬ್ರು ಕಾಟ ತುಂಬಾ ಜಾಸ್ತಿ ಆಗೋಯ್ತು. ಹೌದು ಜಾನು, ಇಬ್ರು ತಿಗಣಿಗಳಿದ್ದಾಗಿದ್ದಾರೆ. ವಾಸು, ನಾ ಇಬ್ರು ಹೇಗಿದ್ದು ಎಷ್ಟು ದಿವಸ ಆಗೋಯ್ತಲ್ಲ. ಹೌದು ಜಾನು, ಜಾನು ಸಾಯಂಕಾಲ ನಾ ಇಬ್ರು ಪ್ರೈವೇಟ್ ಆಗಿ ಮಾರ್ಕೆಟ್ ಮೀಟ್ ಮಾಡೋಣ. ಜಲಕಂಠೇಶ್ವರ ಜಮದಗ್ನಿ ಶಿವ ಸುಂದರವಾಗಿದೆ. ಜಾನಿ ಜಾನಿ, ಈ ರೆಡ್ ಸ್ಯಾರಿ ಡ್ರೆಸ್ ಅಲ್ಲಿ ನೀನು ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತೀಯ. ಇವನು ನನ್ನ ಸೋದರಾಳಿಯ. ಹೆಸರು ರವಿಶಂಕರ. ಅವ್ರು ನಿನ್ ಕೇಳ್ತಾರ ಸುಮ್ಮನೆ ಆಗಲ್ವಾ? ನಿಮ್ಮಲ್ಲೇನೆ ತುಂಬಾ ಚೆನ್ನಾಗಿದ್ದಾರೆ. ನಮ್ ವಂಶದವರೆಲ್ಲ ಹಾಗೇನೆ ಶಿವ, ಹಾಗಂತ ಈ ಗೂಬೆ ನೋಡಿ ತೀರ್ಮಾನ ಮಾಡಬೇಡಿ. ನಮ್ಮ ವಂಶನೇ ಕೆಟ್ಟ ವಂಶ, ಪ್ರಹ್ಲಾದ ವಂಶ. ನಮ್ಮಪ್ಪನೇ ನಮಗೆ ಹಿರಣ್ಯ ಕಶಿಪು. ಸುಮ್ಮನೆ ರಾಯರೇ, ನಿಮ್ಮಿಂದ ನನಗೊಂದು ಚಿಕ್ಕ ಉಪಕಾರ ಆಗ್ಬೇಕಲ್ಲ. ಏನು ಇಲ್ಲ, ಇವನೊಂದು ಸೋಪ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದಾನೆ. ಆ ಅಡ್ವರ್ಟೈಸ್ಮೆಂಟ್ಗೆ ದಂಪತಿಗಳದ್ದು ಒಂದು ಫೋಟೋ ಬೇಕಂತೆ. ಅದ್ ಏನ್ ಸೋಪು? ನೊರೆ ಬರೋ ಸೋಪು. ನೊರೆ ಬಂದ್ರೆ ಕಾಣೋ ಸೋಪು, ಲೌಕುಶ ಸೋಪು. ಅದಕ್ಕೆ ಅದಕ್ಕೆ ನೀವು ಕಾವ್ಯರಮ್ಮನವರಿಬ್ರು ಜೋಡಿ ಆಗಿ ನಿಂತು ಬಿಟ್ರೆ ನಿಮ್ದೊಂದು ಫೋಟೋ ತಗೊಂಡ್ ಬಿಡ್ತಾನೆ. ಅದು ಅದು ನಾನು ಕಾದ್ರೆ ಫೋಟೋ ತೆಗೆಸ್ಕೊಂಡ್ರೆ ಚೆನ್ನಾಗಿರ. ತಗದ್ ನೋಡವ ಶಿವ, ಚೆನ್ನಾಗಿಲ್ಲ ಅಂದ್ರೆ ಟಚ್ ಮಾಡ್ಕೋತಾರೆ. ಇವನಿಗೆ ಟಚ್ ಮಾಡಿ ಮಾಡಿ ರೂಢಿ. ಹೌದು ಸರ್. ಸರ್, ಫೋಟೋ ತೆಗೆಸ್ಕೊಡ್ರೆ ಆಯಸ್ ಕಮ್ಮಿ ಆಗತ್ತಂತೆ ಸರ್. ಏನು ಆಯಸ್ ಕಮ್ಮಿ ಆಗುತ್ತೆ? ಏನೇನೇನು, ಅವನೊಂದು ಫೋಟೋಗಳು ಮಗ ತೋರಿಸ್ ಹಾಕುಂತ ಸಾಯ್ತಾ ಇದ್ದಾನೆ. ನೀನ್ ನೋಡಿದ್ರೆ ಹೀಗಾಡ್ತೀಯ. ಈಗೇನು ಒಳ್ಳೆ ಜೋಡಿತಾನೆ ಬೇಕು, ಎಷ್ಟಾರ ತಗೊಳ್ಳಿ. ನಾನು ಜಾನಕಿ ತಪ್ಪುಗೊಂಡು ನಿಂತ್ಕೋತೀವಿ ದಂಪತಿಗಳು ಅಂತ ಹಾಕಿ. ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಜಾನಕಿ ನಿಂತ್ಕೊಳ್ಳ, ಹಾಕೊಡೋಣ ಫೋಸು. ಇಕ್ಕೊಳ್ಳುವ ಇಕ್ಕೊಳ್ಳುವ ಇಲ್ಲ ಕಾಲ್ಕಪ್ಪಿ ಇವನಪ್ಪ. ಸರಿ, ನಾನು ಕಾರನ್ನ ತೆಗೆಸ್ಕೋತೀವಿ. ಜಾನಕಿ ಬೇಗ ಏನಾದ್ರು ಒಂದು ಏರ್ಪಾಡು ಮಾಡು. ಯಾವನ ಇವನು ತಾನು ತೆಗೆಸ್ಕೊಳ್ಳೋದಿಲ್ಲ, ತೆಗೆಸ್ಕೊಳ್ಳೋದು ಬಿಡೋದಿಲ್ಲ. ಹೌದಾ? ಒಂದೇ ಒಂದು ಫೋಟೋ ತಾನೆ ನೋಡಿ, ನನ್ಗೆ ಇದೆಲ್ಲ ಇಷ್ಟಿಲ್ಲ. ನನ್ನ ಫೋಟೋನು ಬೇಡ, ಏನು ಬೇಡ. ನೋಡು, ನೀವಿಬ್ರು ಹೀಗೆ ಆಗ್ತಾ ಇದ್ರೆ ತಾನು ನಿಬ್ರು ಅನ್ಯೋನ್ಯತೆ ಇಲ್ಲ ಅಂತ ತಿಳ್ಕೋತಾರೆ ಅಷ್ಟೇ. ಪರವಾಗಿಲ್ಲ, ನಾನು ಇಲ್ಲೇ ಕೂತ್ಕೋತೀವಿ. ಅಯ್ಯೋ, ನೀನ್ ಯಾಕ್ಷಿವ ಅವ್ರ ಮಧ್ಯ? ಈ ಕಡೆ ಬಾ ಜಾನಿ, ಜಾನಿ ಈ ಕಡೆ ಬಾ. ನಾವಿಬ್ರು ಆಮೇಲೆ ತಿಳಿಸ್ಕೊಳ್ಳ. ನಿಮ್ದೊಂದು ಕಾಟ ಆಯ್ತಲ್ಲ, ಸ್ವಲ್ಪ ಬನ್ನಿ ಸರ್, ಸ್ವಲ್ಪ ಹತ್ರ ಬನ್ನಿ, ಸ್ವಲ್ಪ ಸ್ವಲ್ಪ ನಗಿ ಸರ್, ಸ್ವಲ್ಪ ಸ್ವಲ್ಪ. ಅವ್ರ ಬಾಯಿ ಅಷ್ಟೇ ಅಗಲಾಗೋದು, ನೀವು ತೆಗಿರಿ. ಸರಿ ಸರ್, ಥ್ಯಾಂಕ್ ಯು ಸರ್. ಈ ಪಬ್ಲಿಸಿಟಿ ಫೋಟೋ ನಾಳೆನೆ ಪೇಪರ್ ನಲ್ಲಿ ಬರುತ್ತೆ. ಬಹಳ ಸಂತೋಷ ಆಯ್ತು ಶಿವ, ನಾನು ಇವನ್ ಕಳ್ಸ್ ಬರ್ತೀನಿ. ಬಾರೋ ಕಮಂಗಿ. ಆಗ್ಲೋ ನಮ್ಮಪ್ಪ ಜಾನು, ನಾಳೆ ಪೇಪರ್ ನಲ್ಲಿ ಫೋಟೋ ಬರುತ್ತೆ. ಯಾರ್ಯಾರು ನೋಡ್ತಾರೋ ಏನೇನು ಅನಾಹುತ ಆಗುತ್ತೋ.
ಅಧಿಕಾರ ಮಾಡೋದಿಕ್ಕೆ ಒಂದು ಗೋಲ್ಡ್ ಫ್ಲಾಶ್ ಸಿಗರೇಟ್ ಕೊಡಪ್ಪ.
ಜಾನು ಜಾನು ಅವಳಿಲ್ಲ. ಎಲ್ಲಿಗೆ ಹೋದ್ಲ? ಆಫೀಸ್ ಹೋಗಿದ್ದಾಳೆ. ಆಫೀಸ್ ಕೊಡ್ಲ? ನನ್ಗೆ ಹೇಳಿಲ್ಲ. ಇವತ್ತು ಹೋಗಿ ಎರಡು ದಿನಕ್ಕೆ ರಜಾ ತಗೊಂಡ್ ಬರ್ತೀನಿ ಅಂತ ಹೋದ್ಲು. ಈ ಮ್ಯಾನೇಜರ್ ಮುತ್ತು ನೋಡಿದ್ರೆ ಸರ್ಕಸ್ ನೋಡಕ್ ಹೋದ್ರು, ಇವ್ ನೋಡಿದ್ರೆ ಆಫೀಸ್ ಹೋದ್ಲು, ಆ ಸುಂದ್ರ ದೇಶ ಅಂತ ಬಿಟ್ರದ. ಈಗ ನಾನು ಬದುಕ ಹಾಕೊಂಡಿದ್ದೀನಿ. ಸಿಸ್ಟರ್ ಸಿಸ್ಟರ್, ನೀವಾದ್ರೂ ಹೇಳಿ ಸಿಸ್ಟರ್ ಆ ಜಾನಕಿಗೆ ಈ ನಾಟಕ ಸಾಕು ಅಂತ. ಆಗ್ಲಿ. ವಾಸು ವಾಸು ಏ ವಾಸು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಮೂರು ಮೂಲಂಗಿ ಎತ್ತರ ಇಲ್ಲದೆ ಹೋದ್ರು ಬರೀ ಮಾತಿನಲ್ಲೇ ಚಂಡ ಮುಂಡ ರುಂಡಗಳ ಚಂಡಾಳು ಚಾಮುಂಡೇಶ್ವರಿಯೇ, ಜಾನಕಿಯೇ, ಭೋಪರಾಗ್ ಭೋಪರಾಗ್ ಭೋಪರಾಗ್. ಏನ್ ಸರ್ ನಿಮ್ಮ ಅವತಾರ? ಕಂಕರ್ ದೊಣ್ಣೆ ಕೈಯಲ್ಲಿ ಶರಣಾರ್ಥಿಯಿಂದಾಗೆ ಕೈಯಲ್ಲಿ ಕತ್ತಿ ಇಟ್ಕೊಂಡು ಕೈ ಮುಗಿತಾ ಇದ್ದಿರಲ್ಲ. ನಿನ್ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಅವು ಮೂರು ನಿಮಗಿದ್ದಿದ್ರೆ ಡೈವರ್ಸ್ ಮಾಡ್ತೀನಿ ಅಂತ ಹೋದವರು ಮತ್ತೆ ಬಂದು ಮುಖನ ತೋರಿಸ್ತಾ ಇದ್ರಿ. ಜಾನಕಿ ನೀನ್ ಸುಮ್ಮನೆ. ಏಯ್ ಏಯ್, ನಿನ್ನ ಗಂಡ ನನ್ನ ಹೆಂಡತಿ ಜೊತೆ ಫೋಟೋ ಹಿಡ್ಸ್ಕೊಂಡು ಪೇಪರ್ ಹಾಕಿದಾನಲ್ಲ, ಅದ್ ನೋಡ್ಕೊಂಡು ಇನ್ನು ಬದುಕಿದೀಯಲ್ಲ, ನಾಚಿ ಆಗಲ್ಲ. ಎರಡು ಲಕ್ಷ ಸರ್, ಎರಡು ಲಕ್ಷ ಸರ್, ನಿಮ್ ದೊಡ್ಡಪ್ಪ ಎರಡು ಲಕ್ಷ ಸರ್, ನಿಮ್ ಮಾವ ಎರಡು ಲಕ್ಷ ಸರ್, ನಿಮ್ಗೆ ಎರಡು ಲಕ್ಷ ಸರ್, ನಿಮ್ ಮ್ಯಾನೇಜರ್ ಎರಡು ಲಕ್ಷ ಸರ್. ಸರ್ ಯಾವ ಎರಡು ಲಕ್ಷನ? ಹೌದು ಸರ್, ನಿಮ್ ದೊಡ್ಡಪ್ಪ ಸಾಯ್ಬೇಕಾದ್ರೆ ಎರಡು ಲಕ್ಷ ಅವ್ರ ಮ್ಯಾನೇಜರ್ ಕೊಟ್ಬಿಟ್ಟು ಕಾವೇರಿ ಕೊಟ್ಬಿಟ್ಟು ನಿಮ್ಗೆ ಸತ್ತೋಗ್ಬಿಟ್ಟಿದ್ರು ಸರ್. ಅವ್ರು ದುಡ್ಡು ಅಷ್ಟಲಿ ನೀವ್ ನಿಮ್ ಸಿಟಿ ಜೊತೆ ಹೊಟ್ಟೋಗಿದ್ರಿ ಸರ್. ಅವ್ರು ಹೇಳಿದ್ರು ಗಂಡ ಆಂಟಿ ಅದೇ ಮಾಡಿದ ಎರಡು ಲಕ್ಷ ಇದ್ರೆ ತಿರುಗಿ ಹುಂಡಿಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ಸರ್. ನಿಮ್ಮ ಅಜ್ಜಿ ಎರಡು ಲಕ್ಷ ಸೆಲ್ಲಿಂತ ಜಾನಕಿ ಅವ್ರ ಗಂಡಗೆ ಹಾಕಿ ಮಾಡೋದಕ್ಕೆ ಆರ್ಡರ್ ಮಾಡಿದ್ರು ಸರ್. ಅಸಲ ಯಾವನ ಸೋದರ ಮಾವ ಸರ್, ಅವ್ನ್ ಬಂದು ಸೋಪ್ ಫ್ಯಾಕ್ಟ್ರಿ ಫೋಟೋ ತೆಗಿಬೇಕು ಅಂತ ಫೋಟೋ ತೆಗೆದ್ಬಿಡ ಸರ್. ಇದ್ರಲ್ಲಿ ನಂದೇನ್ ತಪ್ಪು ಹೇಳಿ ಸರ್? ನನ್ನ ನಿರ್ಮಲ ಮನೋಭಾವ, ನನ್ನ ತ್ಯಾಗ ನೀವು ಅರ್ಥ ಮಾಡ್ಕೊಳ್ಳಿ. ಈ ಚಿಕ್ಕಕ್ಕೆ ಚುಚಿಕ್ ಬಂದ ನಾನು ಏನ್ ಸರ್ ಮಾಡಲಿ? ನೋಡಿ ಸರ್, ಈ ಜಾನಕಿನ ಸರ್ ನಾಟಕ ಹಾಕಿದ್ದು ಯಾರನ್ನಾದ್ರೂ ಕಡಿಬೇಕು ಅಂತ ಆಸೆ ಆಗಿದ್ರೆ ಕರ್ನಾಟಕ ಸರ್ ಈ ಮೂಲಂಗಿನ ನನಗೂ ಬೇಜಾರ ಆಗೋಗ್ಬಿಟ್ಟಿದೆ. ಮುಗಿತ ಮಕ್ಳು ಪಟಬಿಡ ಅಂತ ಪಾಠ ಹೋಗ್ತಾ ಒಪ್ಪಿಸ್ಬಿಟ್ಟಲ್ಲ ಸರ್, ಕತ್ತರಿಸಿ ಸರ್, ಇಂಥದ್ದು ಮೊದಲು ಮಕ್ಕಳು ತಪ್ಪಿಗೆ ಮೊದಲು ಅಂತ ಕತ್ತರಿಸಿ. ನನ್ ನೋಡಿದ್ರೇನೆ ಉರಿದ್ ಬಿಡೋ ದೊಡ್ಡಪ್ಪ, ಕಾವೇರಿ ಎರಡು ಲಕ್ಷ ರೂಪಾಯಿ ಕಳಿಸಿದಾರ? ಹೌದು ಅಂದ್ರೆ ನಮ್ಗೆ ಬಂದ ಹಣನ ಬಿಡಬಾರ್ದು ಅಂತ ಇವ್ರ ಈ ತರ ನಾಟಕ ಹಾಕಿದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಈಗ ಹಣ ಎಲ್ಲಿದೆ? ಬಂದಿರೋ ಮ್ಯಾನೇಜ್ ಹತ್ರ ಇದೆ ಸರ್. ಬರೋ ಶುಕ್ರವಾರ ಕಾವೇರಿ ಹೆಸರಿನಲ್ಲಿ ಬ್ಯಾಂಕ್ ಹಾಕ್ತಾರೆ. ನನ್ನ ಹೆಸರಲ್ಲಿದ್ರೇನು, ಕಾವೇರಿ ಹೆಸರಲ್ಲಿದ್ರೇನು, ನಾನು ಅವಾಗ ಸ್ವಲ್ಪ ಕೇಳ್ತಾ ಇರ್ತೀನಿ, ಕೊಡ್ತಾ ಇದ್ರೆ ಸಾಕು. ಕಾವೇರಿ, ನಾನೇನಾದ್ರೂ ತಪ್ಪಾಗ್ಬಿಟ್ಟಿದ್ರೆ ಕ್ಷಮಿಸ್ಬಿಡು. ಇನ್ಮೇಲೆ ನಾನು ನಿಮ್ಗೆ ಇದ್ರೆ ಹಾಗೆ ಇಲ್ದಿದ್ರೆ ಈಗ ಹಣ ಎರಡು ಲಕ್ಷ ಮಾತಾಡ್ತೇನೆ. ಇನ್ಮೇಲೆ ಅದು ನಮ್ಮ ಕಾವೇರಿನ ಹೊಡೆಯೋದು ಬೈಯೋದು ಏನು ಮಾಡಬಾರ್ದು. ಮಿಸ್ಟರ್ ಬಾಸು ಜಾನಿ ಕರಿತಾ ಇದ್ದೆ. ಅವ್ರಿಗಲ್ಲ ನಿಮ್ಗೆ ಬೇಜಾರಪ್ಪ. ನನ್ನ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ಮೇಲೆ ನಾನು ನಿಮ್ದಾರನೇ ಹಿಡಿತೀನಿ. ನನಗೆ ಗೊತ್ತಿತ್ತು ಸರ್, ನನಗೆ ಯಾವತ್ತೋ ಗೊತ್ತಿತ್ತು ನೀವು ಈ ದಾರಿಗೆ ಬಂದೇ ಬರ್ತೀರಿ ಅಂತ. ಇವತ್ತು ಬಂದಿದ್ದೀರಾ? ಇಟ್ಸ್ ಆಲ್ ರೈಟ್. ಹೌದು, ಈಗ ಮುತ್ತು ಅವ್ರ ಮ್ಯಾನೇಜರ್ ಬಂದು ಇವ್ರು ಯಾರು ಅಂತ ಕೇಳಿದ್ರೆ ಏನ್ ಹೇಳೋದು? ಏನ್ ಹೇಳೋದು? ಉದ್ದೇಶ ಮಾಡಿ, ಮತ್ತೆ ಅವ್ರು ಹೋಗೋವರೆಗೂ ನಾನು ಯಾವ್ದಾದ್ರು ಹೋಟೆಲ್ ಇಳ್ಕೊಳ್ತೀನಿ. ಸರ್ 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 ಬೇಡಿ ಸರ್, ಹಾಗೆ ಮಾತ್ರ ಮಾಡ್ಬೇಡಿ ಸರ್ ಅಂತ ತಪ್ಪಾರೆ ಒಂದ್ ಸತ. ಅಯ್ಯ ಕಾವೇರಿ ಗಂಡ ಅಂತ ಹೇಳ್ಬಿಟ್ರೆ ಬಡಬಡ ಬಡಬಡ. ನೀವು ಜಾನಕಿ ಅಣ್ಣ, ನಿಮ್ಮ ಹೆಸರು ಶ್ರೀಕಾಂತ್ ಅಂತ, ನೀವು ಸಿಲೋನಿಂದ ಬಂದಿದ್ದೀರಾ? ಲುಂಗಿ ಉಟ್ಕೊಳ್ಳಿ, ಲುಂಗಿ ಲುಂಗಿ ಉಟ್ಕೊಳ್ಳಿ. ನಾನು ಸಿಲೋನಿಂದ ಬಂದ ಜಾನಕಿ ಅಣ್ಣ. ವೆರಿ ಗುಡ್ ಐಡಿಯಾ. ತಂಗಿ 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 ಶ್ರೀಕಂಠ ಶ್ರೀಕಾಂತ್ ಆಪತ್ರೆಯಿಂದ ಕಾಪಾಡಪ್ಪ. ಏನಪ್ಪ ಅದು? ಆ ಮ್ಯಾನೇಜರ್ ಮಗ ಮುತ್ತು ಅಂತ ಒಬ್ಬ ಇದ್ದಾನಪ್ಪ, ಅವ್ನ್ ಜಾನಕಿಗೆ ಮದುವೆಯಾಗಿಲ್ಲ ಅಂತ ತಿಳ್ಕೊಂಡು ಯಾವಾಗ್ಲೂ ಕಾಲರ್ ಎತ್ಕೊಂಡು ಜಿಪ್ಪಿ ತರ ಹಿಪ್ಪಿ ತರ ಅವಳಿಂದ ಸುತ್ತ ಹಾಕ್ತಾನೆ ಇರ್ತಾನಪ್ಪ. ಅವ್ನ್ ಹಾಗಾದ್ ಮಾಡಿ ಸ್ವಲ್ಪ ಗದ್ರಸಪ್ಪ. ಮಿಸ್ಟರ್ ವಾಸು, ಇನ್ಮೇಲೆ ಅವನ್ ಕಾಟ ನಿನ್ಗಿರಲ್ಲ. ನೋಡು ಗದರ್ಸು, ಆದ್ರೆ ಕೋಳಿ ಕತ್ತರಿಸಾಗದ ಕಥ ಹಾಕ್ಸ್ಬಿಟ್ಟು. ಏನು ಬೆಂಗಳೂರಪ್ಪ ಇದು? ಬನ್ನಿ ಮ್ಯಾನೇಜರ್ ಸರ್, ಏನು ಬೆಂಗಳೂರು ನೋಡ್ಕೊಂಡು ಬಂದ್ರ? ಅಯ್ಯೋ ನೋಡೋ ಅಂತ ಏನಿದೆ ಈ ಬೆಂಗಳೂರಿನಲ್ಲಿ, ಎಲ್ಲಿ ಹೋದ್ರು ಜನ ಜೀವನ ಮುಖ್ಯ ಹಾಕೋತಾರಲ್ಲ, ಜಿಪ್ಪಿ ಜಿಪ್ಪಿ ಅಂತ. ಅಪ್ಪ ಜಿಪ್ಪಿ ಅಲ್ಲ, ಹೆಪ್ಪಿ ಹೆಪ್ಪಿ. ಇಬ್ಬಿನೋ ಸುಬ್ಬಿನೋ ಹೋಗು. ಮ್ಯಾನೇಜರ್ ಸರ್, ಇವರು ನಮ್ಮಣ್ಣ, ಇವತ್ತು ತಾನೇ ಸಿಲೋನಿಂದ ಬಂದ್ರು. ಯಾರು ಸರ್ ಸಿಲೋನ್? ಸರ್ ನಿಮ್ ಸಿಲೋನ್ ನಲ್ಲಿ ತೆಂಗಿನ ಮರ ಜಾಸ್ತಿನ? ಯಾವಾಗ್ಲೂ ಕತ್ತಿನ ಕೈನಲ್ಲೇ ಇಟ್ಕೊಂಡಿರ್ತೀರಾ? ಹೌದು,
ಯಾರನ್ನ ಯಾವಾಗ ಕತ್ತರಿಸಬೇಕು ಅಂತ ಕತ್ತಿ ಕೈ ಹಿಡ್ಕೊಂಡೇ ಇರ್ತೀನಿ. ಅಪ್ಪ ಇವ್ ಒಬ್ಬನೇ ಮಗ ನನಗೆ, ಇವ್ರು ಯಾರು ಜುಟ್ ಬಿಟ್ಕೊಂಡು ಅರ್ಹತೆ ಮಾಡ್ತಾರ? ನಾನು ಅವತ್ತೇ ಹೇಳಿದೆ ಈ ಜುಟ್ಟನ್ನು ಕಿತ್ಬಿಡು ಅಂತ. ನನ್ನ ಮಾತು ಕೇಳಿದ್ಯಾ ನೀನು? ನನಗೆ ಹೇಳಿದ್ರೆ ಏನು ಪ್ರಯೋಜನ ಆ ಕತ್ತರಿಸೋರ್ಗೆ ಹೇಳು? ಶಿಖಂಡು ಸತ್ತೋದ್ರ ನಮ್ ದೊಡ್ಡಪ್ಪ ಅವ್ರ ಮ್ಯಾನೇಜರ್ ಅಂದೆ. ಶಿಲಾಮ್ ಸರ್, ನಾನೇ ಇವರ ಕುಲಪುತ್ರ. ನನ್ನ ಹೆಸರು ಮುತ್ತು. ಮುತ್ತು ಅಪ್ಪ ಕತ್ತರಿಸ್ಬೇಡ, ಹೆಸರು ಬದಲಾಯಿಸ್ತೀನಿ. ಮಿಸ್ ಜಾನಕಿ, ನಿಮಗೆ ಅಂತ ಊರೆಲ್ಲ ಸುತ್ತಿ ಎರಡು ಪ್ರೆಸೆಂಟೇಷನ್ ತನ್ನಿ. ಒಂದು ಈ ವಾರದ ಹೂವು, ಇನ್ನೊಂದು ವುಮನ್ ಆಫ್ ದ ಬ್ಯೂಟಿ. ಆಲ್ವೇಸ್ ಯೂಸ್ ಪಾನ್ ಡಿಂಗ್ ಡಿಂಗ್ ಪಾಂಗ್ ಡಿಂಗ್ ಡಿಂಗ್ ಪಾಂಗ್. ಎಷ್ಟು ದೂರ ಹಿಡಿದ್ರು ವಾಸನೆ ಕಡಿಮೆ ಆಗುದೇ ಇಲ್ಲ. ಮಿಸ್ ಜಾನಕಿ, ನಿಮಗೇಂತ ತಂದಿದ್ದೀನಿ, ದಯವಿಟ್ಟು ಸ್ವೀಕರಿಸ್ತೀರಾ? ನಿನಗೇನು ತಂದ್ಕೊಡ್ಲಿಲ್ಲ ಅಂತ ಪಾಪನ? ನೀನ್ ಯಾವ ನನ್ನ ತಂಗಿ ಹೂ ತಗೊಂಡ್ಕೊಳಕ್ಕೆ? ಶ್ರೀಕಂಠು, ಅವನನ್ನ ತಪ್ಪಾಗಿ ತಿಳ್ಕೋಬೇಡಿ, ಅವನೊಂಥರ ಲೂಸು. ಏನು ಸಿಲೋನ್, ನಿಮ್ ಸಿಲೋನ್ ನಲ್ಲಿ ಹೆಣ್ಮಕ್ಳಿಗೆ ಹೂವೇ ಕೊಡಲ್ವಾ? ಏ ಕುಳ, ನಾನೇ. ಇದೇ ನಿಂಗ್ ಮೊದಲನೇ ಎಚ್ಚರಿಕೆ. ಇನ್ನು ಎಷ್ಟು ಎಚ್ಚರಿಕೆ ಇದೆ? ಇದೇ ಮೊದಲು, ಇದೇ ಕೊನೆ. ಶಿವ, ಅವನ್ನ ಬಿಟ್ಬಿಡು, ಕೈ ಕಾಲ್ ಸಮೇತ ಅವನ್ನ ನಾನು ಊರಿಗೆ ತಗೊಂಡು ಹೋಗ್ಬೇಕು. ಲೇ, ಅವ್ರ ಹತ್ರ ಯಾಕೋ ಮಾತಾಡ್ತೀಯಾ? ನೋಡಿ, ದೊಡ್ಡದೇನೋ ತುಂಬಾ ಒಳ್ಳೆಯವರು, ಅವ್ರ ಮಗನೇ ಒಂಥರ. ನೀವೇನ್ ಬೇಜಾರು ಮಾಡ್ಕೋಬೇಡಿ ಶ್ರೀಕಂಠ್ ಸರ್. ಯಾರು ಸಿಗಟ್ಟ? ಯಾರು ಸಿಗಟ್ಟ? ಕೂಗ್ಬಿಡ್ತೀರಿ, ಕೂಗ್ಬಿಡ್ತೀರಿ. ನಾನು ಸಿಗಟ್ಟ, ನಾನೇ. ನೀವು ಕೋಪಿಸ್ಕೊಂಡು ಈ ಕಡೆ ಬರ್ತಿದ್ರಿ, ನಿಮ್ ಮನೆ ಆ ಕಡೆ, ನಮ್ಮ ಮನೆ ಈ ಕಡೆ. ಮಿಸ್ ಜಾನಕಿ, ನಿಮ್ ಅಣ್ಣ ಸಿಲೋನಿಂದ ಬಂದ್ರ ಇಲ್ಲ ಚಿಕ್ಕಪೇಟೆಯಿಂದ ಬಂದ್ರ? ಸ್ವಲ್ಪ ತಾಯಿ ಕೇಳ್ತೀನಿ ಅಣ್ಣ. ಅವನ್ಗೆ ಒಂದೂ ಗೊತ್ತಾಗಕ್ಕಿಲ್ಲ, ಹೇಳಿದ್ರೆ ಅರ್ಥ ಆಗಕ್ಕಿಲ್ಲ. ಮನ್ನಿಸ್ಬಿಡು. ಸಾರಿ. ಲೇ, ಅವ್ ಚಿಕ್ಕ ಪೇಟೆಯಿಂದ ಬಂದ್ರೇನು, ದೊಡ್ಡ ಪೇಟೆಯಿಂದ ಬಂದ್ರೇನು, ನಿನಗೆ ಯಾಕೋ? ಅಪ್ಪ, ಆ ಮಗು ನಾನು ಎಷ್ಟು ಪ್ರೀತಿಸ್ತೀನಿ ಗೊತ್ತಾ? ಪ್ರೀತಿಸ್ತೀಯ? ಈ ಮೂಗಿಟ್ಕೊಂಡು ಹೊರಸು ಹೊರಸು. ನಂದಲ್ವೋ ನಿಂದು? ಯಾವಾಗ ಯಾವ ರೀತಿ ಕಷ್ಟಗಳು ಬರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಯಾಕ್ರಿ ನಾವು ನೆಮ್ಮದಿಯಾಗಿರೋಣ ಅಂತಂದ್ರೆ ಆ ಜಲಕಂಠೇಶ್ವರ ನಮ್ಮ ಮನೆಗೆ ಬರ್ಬೇಕಾ? ವಾಸು, ಅದನ್ನ ಮರಿಬೇಕು ಅಂತ ತಾನೇ ನಾವ್ ಇಲ್ಲಿಗೆ ಬಂದಿದ್ದು. ಹಾಗಂತೀಯಾ? ಸರಿ ಸರಿ, ನಾನ್ ಮರ್ತ್ಬಿಟ್ಟಿದ್ದೆ. ಜಾನಿ, ನನ್ ಹಾಡು ಹೇಳಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಯಾಕ್ರಿ ಆಸೆ? ನೀ ಸಿನಿಮಾ ನೋಡಿಲ್ಲ? ಅಲ್ಲಿ ಹೀರೋ ಹೀರೋಯಿನ್ ತಪ್ಕೋಬೇಕು ಅಂತಂದ್ರೆ ಮೊದ್ಲೇನ್ ಮಾಡ್ತಾರೆ? ಹಾಡು ಹೇಳ್ತಾರೆ, ಆಮೇಲೆ ತಪ್ಕೋತಾರೆ. ಆಮೇಲೆ ನಿಮ್ಗೆ ಗೊತ್ತಲ್ಲ, ಜಾನಿ ಗಂಡು ಸರಿ ಇಲ್ಲ, ಆ ಕಡೆ ಹೋಗೋಣ. ಸಾಕು ಸುಮ್ಮನೆರಿ, ಇಲ್ಲೆಲ್ಲ ಮುಳ್ಳ ಚಿಟ್ಟ ಇದೆ. ಹಾಗಂತೀಯ? ಸರಿ, ಹಾಗಾದ್ರೆ ಹಾಡೇ ಹಾಡೋಣ. ಕಾವೇರಿ, ಈ ಮ್ಯಾನೇಜರ್ ಯಾವಾಗ ಇಲ್ಲಿಂದ ತಲುಪ್ತಾನೋ, ನಾವು ಯಾವಾಗ ನೆಮ್ಮದಿಯಿಂದ ಇರ್ತೀವೋ. ಪರವಾಗಿಲ್ವೇ, ನಿಮ್ಗೆ ಸಂಸಾರದ ನಕರೆ ಬಂದಿರುತ್ತೆ. ಅದೇ ನಾನು ಮನುಷ್ಯ ಅಲ್ಲ. ಅನ್ಯಾಯ, ಅನೀತಿ, ಅಕ್ರಮ, ಅನಿಷ್ಟ, ಅಯ್ಯಯ್ಯೋ. ಯಾಕೋ ಹಂಗ್ ಬಡ್ಕೋತ್ಯಾ? ಬ್ಯಾಂಕಿಂಗ್ ಕೊಳೆ ಹೊಡೆದ್ರೇನೋ? ಹೌದು ಸಿಲೋನ್ ಸೀಕರಣೆ, ಹಣ ಇರೋ ಬ್ಯಾಂಕ್ ಅಲ್ಲ, ಸೌಂದರ್ಯದ ಬ್ಯಾಂಕು, ಬ್ಯೂಟಿ ಇರೋ ಬ್ಯಾಂಕು. ಅಲ್ಲಿ ತಂಗಿ ಮಾನನ ಪಾರ್ಕ್ ಅಲ್ಲಿ ಕೊಳ್ಳೆ ಹೊಡಿತಾ ಇದ್ದಾನೆ. ಅರೆ ಬಿಡು, ಮದುವೆ ಮಾಡ್ಬಿಡೋಣ. ಮರ್ತ್ಯಾ? ಮರ್ತ್ಯಾ? ಹಾಗಾದ್ರೆ ನಾನು ಈಗಲೇ ರೆಡಿ. ಮಂಕಂದ್ರ ಮಗನೇ, ನಿನ್ಗೆ ಹೆಣ್ಣು ಕೊಡೋಕ್ಕಿಂತ ಹಾಳು ಬಾವಿಗೆ ತಳ್ಳೋದು ವಾಸಿ. ತಳ್ಳೋದಾಗಿದ್ರೆ ಇಬ್ಬರನ್ನು ತಳ್ಳಬಿಡು, ನನಗೆ ಈಜು ಬರುತ್ತೆ. ಅವಳನ್ನ ಸೇವ್ ಮಾಡಿ ಪ್ರೇಮ ಗೀತೆ ಹಾಡಿ ಜಲ ಕ್ರೀಡೆ ಆಡ್ಬಿಡ್ತೀನಿ. ಶರಪ್ ಇಡಿಯಟ್. ಅಲ್ಲಯ್ಯ, ನಿನ್ ತಂಗಿ ಕೀರ್ತಿ ಎಲ್ಲ ಇಷ್ಟೆಲ್ಲ ಅಂತಿದ್ರು, ನಾನು ಅವನ್ ಮದುವೆ ಮಾಡ್ಕೊಳಕ್ ಒಪ್ಪತ್ತಾ ಇದ್ದೀನಿ. ನನ್ನ ಮನೋಭಾವ ಎಂತಾದ್ದು, ನನ್ನ ತ್ಯಾಗ ಎಂತಾದ್ದು, ನಿಮ್ಗೆ ಸ್ವಲ್ಪ ಅರ್ಥ ಆಗಲ್ವಲ್ಲ? ಈಗ ಹೊಡೆದೆ ಅಂದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಕೆಳಗಡೆ ಉದ್ರೋಗ್ಬಿಡ್ಬೇಕು. ನೋಡಿ, ಆಗ್ಲೋ ಜಾನಕಿ ಜಾನಕಿ ಅಂತೀನಿ, ಸ್ವಲ್ಪ ಬಾಯಿ ತೊಗೊಳ್ಬಹುದು ಅಷ್ಟೇ. ಹೋಗ್ತೀನಿ ಹೋಗ್ತೀನಿ, ಈಗ್ಲೇ ಹೋಗ್ತೀನಿ. ಈ ಮನೇಲಿರೋ ಕನ್ಫ್ಯೂಷನ್ ಎಲ್ಲ ತಾಮ್ ತಾಮ್ ಮಾಡ್ತೀನಿ. ಇಲ್ಲಿ ನೋಡಿದ್ರೆ ನೀನ್ ಇವಳ ಜೊತೆ ಸುತ್ತಾ ಇದೆಯಾ, ಅಲ್ಲಿ ನೋಡಿದ್ರೆ ಅವನ್ ಅವಳ ಜೊತೆ ಸುತ್ತಾ ಇದ್ದಾನೆ.
ನಾನು ಸುತ್ತನಾದ್ರೆ ಒಂದು ಆಶೀರ್ವಾದಕ್ಕೆ ಕೂಡ ಇಲ್ಲ. ಹಲೋ ಸಿಲೋನ್ ಪರಾಟ. ಕಾವೇರಿ, ಏನೇ ಒಬ್ಳೆ ಬಂದಿದ್ಯಾ? ಇನ್ನೇನೇ ಮಾಡೋದು, ಆ ಮ್ಯಾನೇಜರ್ ಹೆದರ್ಕೊಂಡು ಅವ್ರು ಆಮೇಲೆ ಬರ್ತೀನಿ ಅಂತಂದ್ರು. ಏನು ಇವತ್ ಪಾರ್ಕಲ್ಲಿ ತುಂಬಾ ಜೋರಂತೆ. ಯಾರು ಹೇಳಿದ್ದು? ಇನ್ಯಾರು ಹೇಳ್ತಾರೆ? ಆ ಮುತ್ತ ಸತ್ತ ಹಾಳಾದವನು, ಅವನ್ ಹೆದರ್ಕೊಂಡು ಬಾಳೋದೇ ಆಗಿದೆ. ಎಲ್ಲ ನಿನ್ನಿಂದಾನೆ, ಎಲ್ಲ ನಿನ್ಗೋಸ್ಕರ. ಜಾನಕಿ, ಏನು? ನಮ್ಗೊಂದು ಐಡಿಯಾ ಕಣೆ. ಏನೇ ನಿನ್ಗೆ ಐಡಿಯಾ ಬೇರೆ ಇದೆಯಾ? ಮ್ಯಾನೇಜರ್ ಬಂದ್ಬಿಟ್ರೆ ಮಗಳ ಮನೆ ಅಲ್ಲಿನ ಮನೆ ಅಂತ ಹೋದ್ರಲ್ಲ, ಹೇಗೋ ಬರಕ್ ಲೇಟ್ ಆಗುತ್ತೆ. ಕಾದರಿ, ನನಗೂ ಗೊತ್ತಿಲ್ಲಮ್ಮ, ಎಲ್ಲ ನೀನೇ ಹೇಳ್ಕೊಟ್ಟಿದ್ದ. ನನಗ್ ಗೊತ್ತಿಲ್ಲ, ಎಲ್ಲ ನೀನೇ ಹೇಳ್ಕೊಟ್ಟಿದ್ದು. ನೀನೇ ಹೇಳ್ಕೊಟ್ಟಿದ್ದು. ಪಾರ್ಕ್ ಅಲ್ಲಿ ನೀವು ರೊಮ್ಯಾನ್ಸ್ ಜೋರ್ ಅಂತ ಯಾರು ಸರ್ ಹೇಳಿದ್ದು? ಮುತ್ತು. ಅಯ್ಯೋ, ಅವ್ನು ಗೊತ್ತಾಗ್ಬಿಡ್ತಾ ಸರ್? ಅಯ್ಯೋ, ಅವ್ನ್ ಕೊಡೋ ತೊಂದ್ರೆ ಸಹಿಸಕ್ ಆಗ್ತಾ ಇಲ್ಲಪ್ಪ. ಬರ್ತಾ ಬರ್ತಾ ನನ್ನ ಹೆಂಡತಿ ಜೊತೆ ಒಂದು ನಿಮಿಷ ಕೂಡ ಸಂತೋಷವಾಗಿರಕ್ ಬಿಡ್ತಾ ಇಲ್ಲ. ಈ ಹಣನೂ ಬೇಡ, ಏನು ಬೇಡ ಅನ್ನಿಸ್ತಾ ಇದೆ ನನಗೆ. ಸರ್ ಸರ್, ಅವಸರ ಪಟ್ಟು ಬಂದ ಅದೃಷ್ಟನ್ ಕೆಡಿಸ್ಕೋಬೇಡಿ ಸರ್, ಪ್ಲೀಸ್ ಪ್ಲೀಸ್. ಹಾಗಾದ್ರೆ ನನ್ನ ಪೋಷಣೆಗೆ ಹೋಗಲ್ಲ ಸರ್? ಒಂದು ಐಡಿಯಾ ಸರ್, ಆ ಮುತ್ಕಾನು ಜಿಪ್ಪಿನ ಬರೋ ಅಷ್ಟರಲ್ಲಿ ನಾ ಇಬ್ರು ನಮ್ಮ ಒರಿಜಿನಲ್ ಪೊಸಿಷನ್ ಮಾಡೋಣ. ಹೋಗಿ. ಗೊತ್ತಾಗಿಲ್ವಾ ಸರ್, ಜಾನಕಿ ಇಲ್ಲಿ ಅವರಲ್ಲಿ, ಅಂದ್ರೆ ನಾನಿಲ್ಲಿ ನೀವಲ್ಲಿ. ಗುಡ್ ಐಡಿಯಾ. ಜಾನು, ನೀವು ಸಿಸ್ಟರ್ ಅಂದರೆ ಸಾರಿ ಕಾವೇರಿ, ನೀವ ಐಡಿಯಲ್ಲ ಕಾವೇರಿ, ನಿಮ್ದು ಅದೇ ಐಡಿಯಾನಾ? ಸರಿ ಸರಿ ಸರಿ. ಜಾನು ಜಾನು, ಅದೇನ ಹೋಯ್ತು ಅಂತಂದ್ರೆ ನಾವು ನಿಮ್ಮ ಹಾಗೆ ಐಡಿಯಾ ಮಾಡಕ್ ಹೋಗಿ. ಸರಿ ಸರಿ, ಎಲ್ಲ ಗೊತ್ತಿದೆ, ಕೂತ್ಕೊಂಡು. ಜಾನು ಜಾನು ಜಾನು, ನನ್ನ ಹೃದಯ ರಾಣಿ ಜಾನಕಿ, ನಾನು ಮೊದಲು ಮೊದಲು ನಿನ್ನನ್ನು ನೋಡಿದಾಗಲೇ ನನ್ನನ್ನು ನನ್ನ ಮನಸ್ಸನ್ನು ನಿನಗೆ ಫ್ರೀಯಾಗಿ ಕೊಟ್ಬಿಟ್ಟೆ. ಈಗ ನನ್ನಲ್ಲಿರೋದು ಬರೀ ಶರ್ಟು ಪ್ಯಾಂಟ್ ಮಾತ್ರ. ನಿನ್ನ ರೂಮಿಗೆ ಬರಬೇಕು ಅಂತ ತುಂಬ ಆಸೆ, ತುಂಬ ಆಸೆ. ಆದ್ರೆ ಆದ್ರೆ ಸ್ವಲ್ಪ ಏನಾಗ್ಬೇಕಿದ್ದು ಕ್ರ್ಯಾಕ್ ಮಾಮ? ನೀನು ಏನು ಬೇಕಾದ್ರು ಅನ್ನು, ನಾನೀಗ ವ್ಯಾಮೋಹದಲ್ಲಿ ಸಿಕ್ಕೊಂಡು ಒದ್ದಾಡ್ತಾ ಇದ್ದೀನಿ. ಪುಟ ಪುಟ, ನನಗೊಂದು ಉಪಕಾರ ಮಾಡ್ಕೊಡ್ತೀಯಾ? ಬೇಗ ವಿಷಯ ಹೇಳಿ ಮಾಮ, ನನ್ನ ಸ್ಕೂಲ್ ಟೈಮ್ ಆಗುತ್ತೆ. ನೋಡು ನೋಡು, ನನ್ನ ಆಸೆ ಎಲ್ಲ ಇದ್ರಲ್ಲಿ ಸುರಿಸಿ ಜಾನಕಿಗೆ ಒಂದು ಲವ್ ಲೆಟರ್ ಬರ್ತೀನಿ. ಇದನ್ನ ತಗೊಂಡೋಗಿ ಅವಳು ಕೊಟ್ಬಿಟ್ಟು ಉತ್ಸಾಹ ತಗೊಂಡ್ಬಿಡ್ತೀಯಾ, ನಾನು ನಿನಗೆ ಒಂದು ರೂಪಾಯಿ ಕೊಡ್ತೀನಿ. ಲೇ ಲೇ, ಯಾಕೋ ಹಣನೇ ಚೆಚ್ಕೋತಾ ಇದೀಯಾ? ಟೈಮ್ ಆಗೋಗ್ತಾ ಇದೆ, ಜಾನಕಿಗೆ ವಯಸ್ಸಾಗ್ಬಿಡುತ್ತೆ ಕಣೋ. 5 ರೂಪಾಯಿ ಕೊಡೋದಾದ್ರೆ ಹೋಗ್ತೀನಿ. 5 ರೂಪಾಯಿ ಜಾನಕಿ ಮನೇಲಿಲ್ಲ ಕಣು, ಆಫೀಸ್ ಹೋಗಿದ್ದಾಳೆ. ಆಫೀಸ್ ಹೋಗಿ ಈ ಲೆಟರ್ ಅವಳು ಕೊಟ್ಬಿಟ್ಟು ಉತ್ತರ ತರ್ತೀಯಾ? ನನ್ನ ಹೃದಯ ರಾಣಿ ಜಾನಕಿ. ಲೇ, ನನ್ನ ಮಗನೇ, ಕಾಸು ಇಸ್ಕೊಂಡು ಕಾಗದ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀಯಾ? ಮಿಸ್ಟರ್ ಮುತ್ತು,
ನಿಮ್ಮ ಮನಸ್ಸು ನನಗ್ ಗೊತ್ತು. ಅವತ್ತೇ ನನ್ನ ಮನಸ್ಸು ನಿಮ್ ಮೇಲೆ ಬಿತ್ತು. ಹೇಳ್ಕೊಳ್ಳಕ್ಕೆ ಸಂಕೋಚ ಆಗ್ತಾ ಇತ್ತು. ನನ್ನ ಪ್ರೀತಿಯ ಮುತ್ತು, ಮರೀದೆ ಇವತ್ತು ಬೆಳಗಿನ ಜಾವ ಕೋಳಿ ಕೂಗೋ, ಬೆಳಗಿನ ಜಾವ ಕೋಳಿ ಕೂಗೋ, ಬೆಳಗಿನ ಜಾವ ಕೋಳಿ ಕೂಗೋ ಹೊತ್ತು ಬರ್ತಿದ್ದಾಗಲೇ ನನ್ನ ರೂಮನ ಬಾಗಿಲನ್ನ ಮೂರು ಸಲ ಟಕ್ 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 ಅಂತ ಸದ್ದು ಮಾಡಿ, ಆಗ ನೋಡಿ ನಿಮ್ಮ ಕನಸಿನ ರಾಣಿ. ಅಯ್ಯೋ ಅಯ್ಯೋ, ಬೆಳಗಿನ ಜಾವದ ಕೋಳಿ ಕೂಗುತ್ತೆ. ಅಯ್ಯೋ, ನನ್ನ ಕೋಳಿ ಕೂಗ್ತಾ ಇದೆ. ಜಾನು ಜಾನು, ಜಾನಿ ಬೇಕೇನ? ಯಾರು ಬೇಕು ನಿನಗೆ? ಜಾನು ಜಾನಿ ಬೆಳಿಗ್ಗೆ ಜಾಬ್ ಕೋಳಿ ಕೂಗ್ತಾ ಇಲ್ಲ, ಮುಂಜಾ ಅಂತ ಕೂಗ್ತ. ಮುಂಜಾ ಲೌಲೆಟ್ ಬರ್ತೀರಾ? ಎಂಟದಿ ಡ್ರಾಗನ್ ಪಿಕ್ಚರ್ ನೋಡಿದ್ರ? ಎಂಟದಿ ಡ್ರಾಗನ್ ಏನು, ಬೇರೆ ಯಾರ್ಯಾವ ಡ್ರಾಗನ್ ನೋಡ್ದೆ? ಜಾನ್ಕಿ ತಂದೆಗೆ ಬರ್ತೀಯರಾ? ಇಲ್ಲ, ಆಸೆ ಪಟ್ಟಿದ ದಿವಸನೇ ಯಾರಾದ್ರೂ ಒಂದು ಏಟ್ ಹಾಕಿದ್ರೆ ಸಾಕಾಗಿತ್ತು. ಈ ಸ್ಥಿತಿ ನನಗೆ ಬರ್ತಾ ಇರಲಿಲ್ಲ. ಸ್ಥಿತಿ ಬಂದ ಏನಾಯ್ತು? ಮಳೆ ಬಂತೇನೋ? ಏನೂ ಇಲ್ಲ ಅಪ್ಪ. ಮತ್ತೆ ಗುಡುಗು ಸಿಡ್ಲು ಸದ್ದು ಕೇಳಿಸ್ತಲ್ಲೋ? ಅದು ಗುಡುಗು ಸಡ್ಲು ಸದ್ದಲ್ಲ ಅಪ್ಪ, ಅಪ್ಪ ಅದು ನನ್ನ ಮೂಳೆ ಮುರಿದಿತ್ತು ಸದ್ದಪ್ಪ. ಅಯ್ಯೋ, ಏನಾಯ್ತು? ಆ ಸಿಲೋನ್ ಪರೋಟ ತುಳಿದು ಪರೋಟ ಮಾಡ್ಬಿಟ್ಟ ಅಪ್ಪ. ಪರೋಟ ಏನಪ್ಪ? ಅಪ್ಪ ಊರ್ಗ ಹೋಗೋಣ ಅಪ್ಪ. ಬೇಡಪ್ಪ ಮರಿ, ಬೇಡಪ್ಪ, ಈಗಲೇ ಊರ್ಗ ಹೋಗೋದು ಬೇಡಪ್ಪ. ಇನ್ನೂ ಒಂದು ನಾಲ್ಕೈದು ದಿವಸ ಅವನು ಮೃದಂಗ ಕಂಜರಿ ಎಲ್ಲ ಬಾರಿಸಿ ನಿನ್ನ ಬುದ್ಧಿ ನೆಟ್ಟಿಗೆ ಮಾಡ್ಲಿ, ಹೋಗೋಣ. ಅಯ್ಯೋ ಅಯ್ಯೋ ಅಪ್ಪ, ಅಮ್ಮ ಅಮ್ಮ, ಯಾರನ್ನ ಬೇಕಾದ್ರೂ ಲವ್ ಮಾಡ್ಬೋದು, ಜಾನಕಿ ಅನ್ನೋ ಹೆಸರೋ ಲವ್ ಮಾತ್ರ ಮಾಡಬಾರ್ದಪ್ಪ, ಮಾಡಬಾರ್ದು. ನೀವು ನಾನು ಯಾರು ನಿನಗೆ ಗೊತ್ತಿಲ್ಲ, ಆದ್ರೆ ನೀನ್ಯಾರು ನನಗೆ ಗೊತ್ತಿದೆ. ಏನಿದು? ವಾಟ್ ಇಸ್ ದಿಸ್? ಏನ್ ಹೇಳ್ತಾ ಇದ್ರಿ? ಅಲ್ಲಮ್ಮ, ನೋಡಕ್ಕೆ ಇಷ್ಟು ಲಕ್ಷಣವಾಗಿ ಮಹಾಲಕ್ಷ್ಮಿ ಇದ್ದಾಗಿದೆ, ಈ ಅನಿಷ್ಟಕ್ಕೆ ಹೇಗೆ ಹೋಗ್ತದೆ ನೀನು? ಸರ್, ನೀವು ಯಾವ್ದ ಮನೆಗೆ ಹೋಗೋಕೆ ಈ ಮನೆಗೆ ಬಂದ್ಬಿಟ್ರಿ ಅಂತ ಕಾಣುತ್ತೆ. ನೀನು ಪರವಾಗಿಲ್ಲ, ಇಷ್ಟಾದ್ರೂ ಹೇಳಿದೆ. ಅದೇ ನಿನ್ ಗಂಡ ಇದ್ದಿದ್ರೆ ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಕೇಳ್ತಾ ಇದ್ದ. ಗಂಡ? ಯಾರ ಗಂಡ ಸರ್? ಈ ಫೋಟೋ ನೋಡಿದ್ಯ ಇಲ್ವೋ, ಇದಲ್ಲಿ ಇದನ್ನ ಮುಟ್ಟಾಳ ಅವರ ಅಪ್ಪ ನಾನು, ನಿನ್ನ ಮಾವ. ನನ್ನ ಮಾವನೇ ಇಲ್ಲ ಸರ್. ಹಾ, ಆಯೋಗ್ಯ ಇದು ಬೇರೆ ಹೇಳಿದನ? ನಾನು ಬದುಕಿರ್ಬೇಕಾದ್ರೇನೆ ಅಪ್ಪ ಇಲ್ಲ ಅಂತ ಹೇಳಿದನ? ಎಲ್ಲರೂ ನೀವು ವಾಸು ತಂದನ ಸರ್? ಹೌದಮ್ಮ, ನಟದೃಷ್ಟನ ಅಪ್ಪನೇ ನಾನು. ಸ್ವಂತ ಸೊಸೆನ ಪೇಪರ್ ನಲ್ಲಿರೋ ಫೋಟೋ ನೋಡಿ ಗುರುತಿಸ್ಬೇಕಾಗ್ ಬಂತು. ಇದಕ್ಕೆಲ್ಲ ಯಾರ ಕಾರಣ? ಆ ಪಿತೃ ದ್ರೋಹಿ ತಾನೇ. ಎಲ್ಲ ನೀನ್ ಯಾಕಮ್ಮ ಹೆದರ್ತಿ? ಇರೋನು ಒಬ್ಬನೇ ಮಗ ಅಂತ ನಾನು ಸಲಿಗೆ ಕೊಟ್ಟೆ, ಆ ಫೋನ್ ನನ್ನೆದುರಿಗೆ ಪ್ರೇಮದ ನಾಟಕ ಆಡಕ್ ಶುರು ಮಾಡಿಬಿಟ್ಟ. ನನಗೂ ಸಿಟ್ಟು ಬಂತು, ಕೆಟ್ಟ ಅಂತಂದೆ, ಮನೆ ಬಿಟ್ಟು ಹೊರಟೇ ಬಿಟ್ಟ. ಅವನು ಮುಖ ದರ್ಶನ ಮಾಡಬಾರ್ದು ಅಂತಿದ್ದೆ. ಅದಕ್ಕೋಸ್ಕರವಾಗಿ ಈ ರೀತಿ ಅವನು ಸೇರ್ ತೀರಿಸ್ಕೊಳ್ಳದೆ. ಅಲ್ಲಮ್ಮ, ಏನಮ್ಮ ಇದು, ಏನಮ್ಮ ಇದು? ಅವನಂತ ಅಭಿವ್ಯಕ್ತಿ ಪೇಪರ್ನಲ್ಲಿ ಫೋಟೋ ಕೊಟ್ಟುಬಿಟ್ಟ. ನಿನ್ನ ಬುದ್ಧಿಗೆ ಏನಾಗಿತ್ತು?
ನಿನ್ನ ಗಂಡನ ಗೌರವ ಕೆಲಸ ಬಗ್ಗೆ ನೀನು ಯೋಚನೆ ಮಾಡಬೇಕಾಗಿತ್ತು ಬೇಡ್ರೋ ಸರ್ ನನ್ನ ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಮತ್ತೆ ಮರ್ಯಾದೆಗೆ ನನ್ನ ಕಾಲು ಬಿದ್ದು ಆಶೀರ್ವಾದ ಬೇಡ್ಕೊ ಸಾವು ಇಲ್ಲ ಹುಳಿ ಇಲ್ಲ ಮತ್ತೆ ಬೇಡ್ಕೊಳ್ಳಮ್ಮ ಅಯ್ಯೋ ಸರ್ ವಾಸು 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 ಅಂತ ಯಾಕೆ ಹೆದರ್ಕೊಟ್ಟಿಯಮ್ಮ ನಿಜವಾಗ್ಲೂ ನಿನ್ನ ಮೇಲೆ ನನಗೆ ಕೋಪ ಇದೆ ನನಗೆ ಸಂಗೀತ ಇಷ್ಟೇ ಕಣಮ್ಮ ಘಮ ಘಮ ಅಂತ ವಾಸನೆ ಬರೋ ಸೋಪ್ ತಯಾರು ಮಾಡೋದು ಸ್ವಂತ ಕಂಪನಿ ನಂದೇ ಇರಬೇಕಾದ್ರೆ ಆ ದರಿದ್ರ ನನ್ನ ಮಗ ಈ ಕೈಯೇನೆ ಸೋಪಿ ಮುಖ ಕೊಟ್ಟಿದ್ದಾನಲ್ಲ ನನ್ನ ವ್ಯಾಪಾರದ ಗತಿ ನಾನು ಅರ್ಜೆಂಟ್ ಆಫೀಸ್ಗೆ ಹೋಗ್ತಾ ಇದ್ದೀನಿ ತರಕಾರಿ ತಂದಿಟ್ಬಿಡು ನಾನು ಸಾಯಂಕಾಲ ಬಿಸ್ಕೋತೀನಿ ಏ ಹುಡುಗಿ ಏನು ಅಂತ ಅನ್ಕೊಂಡೆ ನಮ್ಮನ್ನೆಲ್ಲ ನಾನು ಕೂರ್ಖ ಇವಳು ನಿಮ್ಮ ಮನೆ ಆಳ ಏನಮ್ಮ ನಿನಗೆ ತರಕಾರಿ ತಂದ್ಕೊಡಕ್ಕೆ ಇವಳೇ ಆಗ್ಬೇಕಾ ಚಿಲ್ಲರೆ ಮನೆ ಕೆಲಸ ಮಾಡ್ಕೊಳಕ್ಕೆ ನಿನ್ ಕೈನಲ್ಲ ಆಗಲ್ವಲ್ಲ ಇನ್ ಆಫೀಸ್ ಅಲ್ಲೋಗಿ ಏನ್ ಕಿಸಿದ್ದಿ ಇವಳ ಹೆಸರು ಜಾನಕಿ ಅಂತ ಸ್ನೇಹಿತಿ ಈ ಪೋಸ್ಟ್ ನಲ್ಲೇ ಇದ್ದಾಳೆ ಇದ್ರೇನಂತೆ ಜಾನಕಿ ಇವ್ರು ಯಾರು ಅಂತ ಗೊತ್ತೇನೆ ಯಾರು ನನಗೇನೆ ನೀವೇ ಬೈಕ್ ಬಂದ್ರೆ ಮಾತಾಡಿದ್ದಕ್ಕೆ ನೀವೇ ನಮ್ ಚಿಕ್ಕಪ್ಪನ ದೊಡ್ಡಪ್ಪನ ಇಲ್ಲ ಮಾಮನ ಮೊದಲು ಮರ್ಯಾದೆ ಮಾತಾಡಕ್ ಕಲ್ಪಿ ಇನ್ನೊಂದ್ಸಲ ಹುಡುಗಿ ಹಿಡಿಗೆ ಅಂದ್ರ ನಾ ಸುಮ್ಮನೆ ಇರೋದಿಲ್ಲ ಇಂಥ ಘಟವಾಣಿನ್ ತಂದು ಇವಳೇ ನಿನ್ನ ಸೊಸೆ ಅಂತಂದಿಲ್ಲ ನನ್ನ ಮಗ ನನ್ನ ಪುಣ್ಯ ಅಪ್ಪ ಅಯ್ಯ ನಿಮ್ಮ ಮುಂಚೆ ನೋಡಿದ್ರೆ ಇದು ಚೆನ್ನ ಇದು ನಿಮ್ಮ ಮಗ ಅವ್ನ್ ಕಟ್ಟ ತಾಳಿ ಕುತ್ತಿನ ಮಂಕದಿನ ನಾನಲ್ರಿ ಏ ಹುಡುಗಿ ನನ್ನ ಮಗನ್ ಬೇಕಾದ್ರೂ ಅವನು ಐ ಡೋಂಟ್ ಕೇರ್ ನನ್ನ ಮೂತಿ ಬಗ್ಗೆ ನೀನೇನಂದ್ರೆ ಹಾಕ್ಬಿಡ್ತಿ ನೋಡು ಹೌದಪ್ಪ ಹೆತ್ತ ಮಗನೇ ನಾನೇ ಏನಪ್ಪ ಯಾಕಪ್ಪ ಬಡವಾಗಿದ್ದೀರಾ ಊಟ ಐಟನ್ ಸರಿಯಾಗಿ ಮಾಡ್ತೀನಿ ನನ್ನಪ್ಪ ಏನಪ್ಪ ಕಾಕ ಹಿಡಿತಿದ್ಯಲ್ಲ ನನ್ ತಲೆ ಮೇಲೆ ಐಸ್ ಹಾಕಕ್ ನೋಡ್ತಾ ಇದೀಯಾ ಇಲ್ಲಪ್ಪ ಏ ಅಯೋಗ್ಯ ನನ್ನ ಮಗನೇ ಹೋಗಿ ಹೋಗಿ ಈ ಚೀಪ್ ಅಡ್ವರ್ಟೈಸ್ಮೆಂಟ್ ಗೆ ಫೋಟೋ ಕೊಟ್ಟಿದೀಯೋ ಚೀಪ್ ಅಲ್ಲಪ್ಪ ಜೋಕ್ ಮಾಡ್ಬೋಡಪ್ಪ ಪೇಪರ್ನಲ್ಲಿ ನಿನ್ ಫೋಟೋ ನೋಡಿ ಹೊಟ್ಟೆ ಹುಡ್ಕೊಂಡು ನಿನ್ ಕತ್ತರಿಸಿ ತುಂಡು ಮಾಡಿ ನೀನ ಮುಳುಗಾಕೋಣ ಅಂತ ಬಂದೆ ಏನ್ ಮಾಡ್ಲಿ ಈ ಮಹಾಲಕ್ಷ್ಮಿ ಮುಖ ನೋಡಿ ಎಲ್ಲ ತಪ್ಪಾಗ್ಬೇಕಾಗಿದೆ ಮುಂಡಿದೆ ಇದೊಂದು ವಿಷಯದಲ್ಲಿ ನೀನು ಜಾಣತನ ತೋರಿಸ್ಬಿಟ್ಟೆ ಕಣು ಒಳ್ಳೆ ಹೆಂಡತಿ ಆರಿಸಿದಿ ಅದು ಬಿಟ್ಬಿಟ್ಟು ಇಂಥ ತಾಟಿಕೆ ನೇನಾದರೂ ಸೊಸೆಯಾಗಿ ಆರಿಸಿದ್ರೆ ನನ್ನ ನಿನ್ನ ಒಟ್ಟಿಗೆ ಸಿಟಿ ಮಾರ್ಕೆಟ್ ಅಲ್ಲಿ ಹರಾಜ್ ಹಾಕ್ಬಿಟ್ಟಿರೋಳು ಅಮ್ಮ ಮಹಾಲಕ್ಷ್ಮಿ ಬಾಮ್ಮ ಮನೆಗೆ ಹೋಗೋಣ ಬಾಮ್ಮ ಮತ್ತೆ ನಿಮ್ಮಿಬ್ಬರಿಗೂ ಮದುವೆ ಮಾಡಿ ಮನೆ ತಂದು ಅಪ್ಪ ಏನು ಹೇಳೋದು ನಾನೇನ್ ಕೇಳೋದು ಬಾಮ್ಮ ಹೋಗೋಣ ಆ ಕತ್ತೆ ತನಾಗೆ ಬರುತ್ತೆ ಬಾ ಸರ್ ಅವಳನ್ನ ಕರ್ಕೊಂಡು ಹೋದ್ರೆ ನೀವೇನೋ ಹೇಳಿದ್ರಲ್ಲ ಹಾಗೇ ಬಂದ್ಬಿಡ್ತಾರೆ ಅಂತ ಅವರು ಬರೋದಿಲ್ಲ ಸರ್ ನನ್ನ ಕರ್ಕೊಂಡು ಹೋದ್ರೆ ಹಾಗೇ ಬಂದ್ಬಿಡ್ತಾರೆ ಹೌದು ಸರ್ ಏನ್ ಮಾತಾಡ್ತಿದ್ಯಾ ನಿನ್ನ ಕರ್ಕೊಂಡು ಹೋಗ್ಬೇಕು ಮಾವ ಹೌದು ಮಾವ ನೀವೇ ಗಣೇಶ್ ರಾವ್ ಅಂತ ಗೊತ್ತಾಗ್ದೆ ಏನೇನೋ ಮಾತಾಡ್ಬಿಟ್ಟೆ ನನ್ ತಪ್ಪನ್ನೆಲ್ಲ ಕ್ಷಮಿಸಿ ನಿಮ್ ಸೊಸೆ ಅಂತ ಮನೆ ತುಂಬಿಸ್ಕೊಳಿ ಮಾವ ಏನಲ್ಲೋ ಚಂಡಾಲ ಈ ಗಯ್ಯಾಳಿ ಏನೋ ನೀನ್ ಹೆಂಡತಿ ಹೌದಪ್ಪ ಲೋ ನನಗೆ ಸರಿಯಾದ ಲೆಕ್ಕ ಗೊತ್ತಾಗ್ಬೇಕಣ್ಣು ನಿನ್ಗೆ ಎಷ್ಟು ಜನ ಹೆಂಡತಿಯವ್ರು ಅಂತ ಅಪ್ಪ ಎಸ್ಸಲ್ಲಿ ಲೆಕ್ಕ ಮಾಡಿದ್ರು ಒಬ್ಳೇ ಅಪ್ಪ ಅವಳೇ ಇವಳು ಹೆಸರು ಜಾನಕಿ ಹೌದು ಮಾವ ವಾಸು 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 ಕೆಲಸ ಕಲಿಸ್ಬೇಕಡ ಮ್ಯಾನೇಜರ್ ಇವತ್ತೇ ಬ್ಯಾಂಕ್ ಕಾಸಿ ಹೋಗಿದ್ದಾನೆ ಕಾವೇರಿ ಕರ್ಕೊಂಡು ಬೇಗ ಹೋಗು ಬೇಗ ಬೇಗ ಹಣ ಬ್ಯಾಂಕ್ ನಲ್ಲಿಲ್ಲ ನನ್ನ ಹತ್ರನೇ ಐತೆ ಈಗ ನಾನ್ ನಿಜ ತಿಳಿಬೇಕು ಇವ್ರು ಈ ಹುಡುಗಿ ನೋಡಿ ನನ್ನ ಹೆಂಡತಿ ಅಂತ ಹೇಳಿದ್ ಯಾಕೆ ಕರ್ಕೊಂಡ್ಬಿಟ್ಟ ಅಪ್ಪ ಒಳ್ಳೆ ಪಾಯಿಂಟ್ ಹಿಡ್ದಿ ಹಿಡಿದ್ರೆ ನಾನು ಸರಿಯಾಗೇ ಹಿಡಿಯೋ ಅಪ್ಪ ನಿನ್ನ ತಲೆನ ಇವತ್ತೇ ನಿನ್ ಜೀವನದಲ್ಲಿ ನೀನು ಉಪಯೋಗಿಸಿರೋದು ಏನಯ್ಯ ಸಿಕ್ಕಾಕೊಂಡಿದ್ದು ಇವ್ರು ಸುಂದ್ರು ಇವರು ಅವರಂತಿ ಕಾವೇರಿ ಈ ಸೂಟ್ ಯಾರು ನಮ್ಮ ಅಪ್ಪ ನಮಸ್ಕಾರ ನಮಸ್ಕಾರ ಹಣ ಕೊಡಿ ಹಣ ಕೊಡಿ ಹಣ ಕೊಡಿ ಹಣ ಹಣ ಚಿಚ್ಚಿ ಚಿಚ್ಚಿ ನಾನೆಲ್ಲ ಹುಚ್ಚರಾಸ್ಪತ್ರೆ ಬಂದೆ ಅಂತ ಕಾಣುತ್ತೆ ಇವತ್ತು ಸರಿಯಾಗಿ ಸಿಕ್ಕಾಕೊಂಡ್ರು ಸಿಕ್ಕಾಕೊಂಡ ಸುಮ್ಮನೆ ಇರೋ ನಾನೀಗ ನಿಜ ಏನು ಅಂತ ತಿಳಿಬೇಕಾಗಿದೆ ನಾನು ಹೇಳ್ಬಿಡ್ತೀನಿ ನನ್ನ ಹೆಸರು ಜಾನ್ಕಿ ಅಂತ ಇವ್ರ ನಮ್ಮ ಯಜಮಾನ್ರು ವಾಸು ಅವ್ರ ಕಾವೇರಿ ಅವ್ರ ಗಂಡ ಸುಂದರು ಇವ್ರು ಕೋಪಿಸ್ಕೊಂಡು ಊರ್ ಬಿಟ್ಟು ಹೋಗೋದಕ್ಕೂ ನೀವು ಹಣ ತಗೊಂಡ್ಬರೋದಕ್ಕೂ ಸರೋಯ್ತು ಹೇಗಾದ್ರು ಮಾಡಿ ಆ ಹಣ ಎಲ್ಲ ಕಾವೇರಿಗೆ ಸೇರ್ಲಿಂತ ನಮ್ಮ ಯಜಮಾನ್ರು ವಾಸುನ ಅವಳ ಗಂಡನಾಗಿ ಒಂದ್ ಎರಡು ದಿವಸ ಮಟ್ಟಿಗೆ ಆಕ್ಟ್ ಮಾಡೋದಕ್ಕೆ ನಾನೇ ಹೇಳಿದ್ದು ಮ್ಯಾನೇಜರ್ ಸರ್ ನಡೆದಿದ್ದೆಲ್ಲ ಏನು ಅಂತ ಗೊತ್ತಾಗೋಯ್ತು ಕಾವೇರಿನೇ ನನ್ನ ಹೆಂಡತಿ ಈಗ ನೀವೇ ಇಷ್ಟಪಟ್ಟು ಹಣ ಕೂಡ ಆಗಿದ್ರೆ ಕೊಡಿ ಇಲ್ಲಾಂದ್ರೆ ಜಾಗ ಖಾಲಿ ಮಾಡಿ ಮಾಡಿ ಕೋಪ ಮಾಡ್ಕೋಬೇಡಿ ಚಿಕ್ಸಿಮಾ ಈಗ ನೀವು ನಿಜ ಹೇಳಿದ್ರಿಂದ ನನಗೆ ತುಂಬಾ ಸಂತೋಷ ಆಯ್ತು ನಿಮ್ಮ ಹಣ ನಿಮಗೆ ಕೊಡ್ತೀನಿ ಆದ್ರೆ ಇನ್ಮೇಲೆ ನಿಮ್ ಕಾವೇರಿನ ತುಂಬಾ ಪ್ರೀತಿಯಿಂದ ನೋಡ್ಕೊತೀನಿ ಅಂತ ಮಾತು ಕೊಟ್ರೆ ಸಾಕು ನಿಮ್ಮ ಆಣೆಗೂ ಈ ನಿಮ್ಮ ಕ್ರ್ಯಾಕ್ ಮೇಲೆ ಆಣೆಗೂ
ನಾನು ಕಾವೇರಿನ ಸುಖವಾಗಿ ಸಂತೋಷ ನೋಡ್ಕೊಳ್ತೀನಿ. ಸಾಕಾ ಶಿವ? ಕಾವೇರಮ್ಮ ಎರಡು ಲಕ್ಷ ರೂಪಾಯಿ ಇದೆ ತಗೊಳ್ಳಿ. ಇಂದ ಮೇಲಾದ್ರೂ ಗಂಡ ಹೆಂಡತಿ ಅನ್ಯೋ ನಿಮಗೆ ಬಾಳಿ. ಜಾನಕಿ, ಒಡೆದು ಹೋದ ನಮ್ಮ ಸಂಸಾರನ್ನ ಮತ್ತೆ ಕೂಡಿಸಿದ ಪುಣ್ಯವಂತರು ನೀವು. ಇದೋ ವಿಷಯ ಅಮ್ಮ ಜಾನಕಿ, ಹಿಂದೂ ಮುಂದು ತಿಳಿದೆ ನಾನ್ ನಿನಗೇನೇನೋ ಅಂದುಬಿಟ್ಟೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಕಣಮ್ಮ, ನನಗೆ ನೀನೇ ಸರಿಯಾದ ಸೊಸೆ. ಅಮ್ಮ ವಾಸು ಹೆಂಡತಿ, ನಾನೇನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ಅಪ್ಪ ವಾಸು, ನಿನ್ ಹೆಂಡತಿ ತುಂಬಾ ಮಾತಾಡ್ತಾಳೆ, ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡು. ಅಪ್ಪ ಜಲಗಂಟೇಶ್ವರ ಮಗನೇ ಜಮದಗ್ನಿ, ಇನ್ನೇನಪ್ಪ ಎಲ್ಲ ಮುಗೀತಲ್ಲ, ಯಾಕೆ ಸುಮ್ಮನ್ ನಿಂತಿದೀಯ? ನಮಸ್ಕಾರ ಮಾಡು. ನೀನು ಮಾಡು ನಮಸ್ಕಾರ.